சர்வமங்கள மாங்கல்யே சிவே, சர்வார்த்த சாதிகே சரண்யே த்ரயம்பிகே தேவி நாராயணி நமோஸ்துதே, நாராயணி நமோஸ்துதே. ಕರ್ನಾಟಕ, ಹೈದರಾಬಾದ್ ಕರ್ನಾಟಕ, ಹಳೆ ಮೈಸೂರು ಒಟ್ಟು ಆಲ್ ಓವರ್ ಕರ್ನಾಟಕ ಏಕಕಾಲದ ರಿಲೀಸ್. 38 ಪ್ರಿಂಟ್ ರೆಡಿ, ಸಿಲ್ವರ್ ಜೂಬ್ಲಿ ಗ್ಯಾರಂಟಿ, ನೋ ಡೌಟಿಂಗ್. ಕರೆಂಟ್ ಬಿಲ್ ಜಾಸ್ತಿ ಆಗತ್ತೆ, ಫೋನ್ ಮಾಡಿ ಬಿಡಪ್ಪ. ನಮಸ್ಕಾರ ಸರ್. ನಮಸ್ಕಾರ. ಮಡಗಬೇಕು. ಏನನ್ನ ಸರ್? ನಿಮ್ ದೇಹನ ಕುರ್ಚಿ ಮೇಲೆ ಮಡಗಿ ಕುಂತ್ಕೋಬೇಕು ಅಂದೆ. ಕುಂತ್ಕೊಳ್ಳಿ. ದೇಡ್ಗ ಸರ್, ಯಾರ್ಲ ಇವರು? ಅದೇ ಸರ್, ನಾನು ಹೇಳಿದ್ನಲ್ಲ, ಡ್ಯಾನ್ಸಿಂಗ್, ಸ್ವಿಮ್ಮಿಂಗ್, ಬಾಕ್ಸಿಂಗ್ ಬರೋ ಒಳ್ಳೆ ಹುಡುಗಿ ಇದ್ದಾಳೆ, ಹಂಗಾರು ಮಾಡ್ಬೋದಲ್ಲ. ಏನ್ ಹೀರೋಯಿನ್? ಅದಕ್ಕೆ ಮತ್ತೆ ಕರ್ಸಿರೋದು, ಹೆಸರು ರೇಖಾ ರಂಗೋಲಿ ಅಂತ. ಹತ್ತಿರದಿಂದ ನೋಡಿದ್ರೆ ಹೆಂಗಿರ್ತದೆ, ದೂರದಿಂದ ನೋಡಿದ್ರೆ ಹೆಂಗಿರ್ತದೆ ಅಂದ್ರೆ, ಇಂಗ್ಲಿಷ್ ನಲ್ಲಿ ಜೂಮ್ ಔಟ್, ಜೂಮ್ ಇನ್, ಜೂಮ್ ಔಟ್, ಜೂಮ್ ಇನ್ ಅಂತಾರೆ. ಸರ್, ನನಗೊಂದು ಅವಕಾಶ ಕೊಟ್ಟು ನಿಮ್ ಫಿಲ್ಮ್ ಅಲ್ಲಿ ಹೀರೋಯಿನ್ ಮಾಡಿದ್ರೆ ನೀವೇ ನನ್ನ ಪಾಲಿನ ದೇವ್ರು. ಮೊದಲ ಅವಕಾಶ ಕೊಟ್ಟಾಗ ನಾನೊಬ್ಬನೇ ದೇವ್ರು, ಆಮೇಲೆ 108 ದೇವ್ರು, ಆಮೇಲೆ ನಮ್ಗೆ ಡೇಟ್ ಇಲ್ಲ ಅನ್ಬಿಡ್ತೀರಾ? ಆಯ್ತು ಮಾಡೋಣ, ನಮ್ಮ ಅಪ್ಪನೇ ಮಾಡ್ತೀನಿ, ಅಲ್ಲ ನಿಮ್ ಬಾನೇ ಮಾಡ್ತೀನಿ. ಸರ್, ಇವ್ರು ಅವ್ರ ತಾಯಿ. ಫೇಸ್ ಕಟ್ ನೋಡಿದ್ರೆ ಗೊತ್ತಾಗ್ತದೆ. ಹೆಸರು ಕಾಮಾಕ್ಷಿ. ಹೆಸರು ಚೆನ್ನಾಗಿದೆ. ಒಳ್ಳೆ ಡ್ರಾಮಾ ನಟಿ ಸರ್. ಅವಕಾಶ ಕೊಟ್ರೆ ಹೇಗ್ ಮಾಡ್ತಾರೆ ಗೊತ್ತಾ? ನೀವೇ ಆಶ್ಚರ್ಯ ಪಡಬೇಕು. ಹಂಗಾದ್ರೆ ಹಾಕ್ಬಿಡೋಣ ಇಬ್ರಿಗೂ ನಮ್ಮ ಮುಂದಿನ ಪಿಕ್ಚರ್ ಅಲ್ಲಿ. ಜಡ್ಗ ಮನೆ ಬಾ ಅಂತ ಹೇಳಿದ. ಅಯ್ಯೋ ಸರ್, ಇದು ನಮ್ಮನೆ ಅಲ್ಲ ಸರ್, ಈ ಮನೆ ಹಿಂದ್ಗಡೆ ಇರೋದು ನಮ್ಮನೆ ಸರ್. ನಮ್ಮನೆ ನಂಗೆ ಗೊತ್ತಿಲ್ವಲ್ಲ. ನಡಿಲ ನಡಿಲ್ಲ, ಸುಮ್ಮನೆ ಇದಲ್ಲ ಸರ್ ನಮ್ಮನೆ. ಶ್ರೀಮತಿ, 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 ಬಿಡಿ ನನ್ನ. ಯಾರು ನೀವು? ನನ್ನ ಯಾರು ಅಂತ ಕೇಳ್ತೀಯ? ದಿ ಗ್ರೇಟ್ ಫಿಲಂ ಪ್ರೊಡ್ಯೂಸರ್ ಲಕ್ಷ್ಮೀಪತಿ ಅಲ್ವೇನೆ, ಮಹಾಲಕ್ಷ್ಮಿ. ಫಿಲಂ ಪ್ರೊಡ್ಯೂಸರಾ? ಹಾಗಾದ್ರೆ ಆಗಾಗ ಬರ್ತಾ ಇರಿ. ಅಯ್ಯೋ, ನನ್ನ ಮನೆಗೆ ನಾನ್ ಬರದೇ ಇರ್ತೀನ ಚಿನ್ನ. ನನ್ ಮನೆಗೆ ಬಂದು ನನ್ನ ಹೆಂಡತಿನ ತಬ್ಕೊಂಡು ನನ್ನ ಯಾರು ಅಂತ ಕೇಳ್ತೀಯ ನಿನ್ನ? ಬಿಡ್ಬಿಡಿ ಸರ್, ಪ್ಲೀಸ್ ಸರ್. ಅಂತ ಮನುಷ್ಯ ಅಲ್ಲ ಸರ್. ಅವ್ರ ಮನೆ ಬಾಗಿಲ್ ತರ ಬೇರೆ ಯಾರ ಮನೆ ಬಾಗಿಲ ಕೂಡ ಆ ಮನೆ ತಂದು ಅಂತ ತಿಳ್ಕೊಂಡು ಸೀದಾ ಒಳಗಡೆ ಬಂದ್ಬಿಟ್ಟಿದ್ದೆ ಶ್ರೀಮತಿ ಅಂತ. ಸರಿ, ಅವ್ರು ತಪ್ಕೊಳ್ಳೋದನ್ನ ತೋರಿಸ್ತೆ, ಯಾಕಂತಂದ್ರೆ ಅವ್ರಿಗೆ ಮರೆಯೋ ಕಾಯಿಲೆ ಇದೆ ಸರ್. ಸರ್, ಇವ್ರು ಇನ್ನೊಂದ್ಸಲ ಹೀಗೇನಾದ್ರೂ ಮಾಡಿದ್ರೆ ಜಾಡ್ಸ್ ಎದ್ ಬಂದ್ಬಿಡಿ ಸರ್, ನಾನ್ ಬ್ಯಾನ ಹಾಕಿಲ್ಲ. ಸುಮ್ನೆ ಬಂದ್ಬಿಡ್ಬೇಕು, ಇಲ್ಲಾಂದ್ರೆ ಕೈಮ ಕೈಮ ಮಾಡ್ಬಿಡ್ತಾರೆ. ಚಿನ್ನ, ನಾನೇನು ಬರ್ತೀನಿ. ಅಲ್ಲ ಅಮ್ಮ, ನಾನೇನು ಬರ್ತೀನಿ ನೋಡಿಲ್ಲ.
ಏನ್ ಆನಂದವಾಗೈತಪ್ಪ ಭಗವಂತ ಇದನ್ನ ಡಿವೈಡ್ ಮಾಡ್ದಂಗೆ ಯಜಮಾನಪ್ಪ ಈ ಮಾತು ಇಲ್ಲೇ ಇದೆ ಕೋಣೆ ಮೊದಲೇ ಬರ್ತಾಗಿತ್ತು ಯಜಮಾನ್ರಿ ಪ್ರೀತಿ ಅಪ್ರೀತಿ ಎಲ್ಲಿ ಬೇಕಾದ್ರೂ ಹೇಳ್ತೀರಿ ಚಿನ್ನ ಸಾರ್ ಯೋ ಇವಳು ನಿಮ್ ಹೆಂಕಿ ಅಲ್ಲ ಸರ್ ಅಡಿಗೆ ಕೆಲಸ ಮಾಡೋ ರಂಗಿ ಹೌದಲ್ವಾ ಬಟ್ಟೆ ಹಾಕೊಂಡು ಬ್ರಿಗೇಡ್ ಲೋಡರ್ ಓಡಾಡೋ ಜೂಲ್ ನಾಯಿಗಳಿದ್ದಂಗಿದ್ದಾರೆ ನನ್ನ ಹೆಂಡತಿ ಮಕ್ಕಳಲ್ವೇ ಸಾರಿ ನಿಮ್ ಹೆಂಡತಿ ಮಕ್ಕಳಲ್ವೇ ಯಾರಿ ಮಕ್ಕಳಾಸ್ ಸ್ಯಾರಿ ನನಗೆ ಮೊದಲಿಂದಲೂ ಮರವಿನ ಕಾಯಿಲೆ ಐತೆ ಅಂತ ನಿಮಗೆ ಗೊತ್ತಿದೆ ಸ್ಯಾರಿ ಒಟ್ಗಳಿ ಸ್ಯಾರಿ ನೀವ್ ಇನ್ಮೇಲ್ ಮನೆ ಕಡೆ ಹೆಚ್ಚಿನ ಗಮನ ಕೊಡದೆ ಹೋದ್ರೆ ನಾವು ಸುಮ್ಮನೆ ಇರೋದಿಲ್ಲ ಮೆಜಾರಿಟಿಗೆ ಬಂದಿರೋ ಮಕ್ಕಳಿಗೆ ಮದುವೆ ಮಾಡೋದ್ ಬಿಟ್ಟು ಸಿನಿಮಾ ಸಿನಿಮಾ ಅಂತ ಇತ್ಬ ದಾಸ್ತಿನೆಲ್ಲ ಹಾಳು ಮಾಡ್ತಿದ್ದೀರಲ್ರಿ ಮಹಾಲಕ್ಷ್ಮಿ ನೆಕ್ಸ್ಟ್ ಪಿಕ್ಚರ್ ನನ್ನ ಲವ್ ಉಡೆ ರಿಲೀಸ್ ಆಗ್ಲಿ ನೋಡ್ತಾ ಇರ ಆಮೇಲೆ ಅದೆಂತ ಹೆಸರಿ ಅದು ಅಸಹ್ಯವಾಗಿದೆ ಅಯ್ಯಯ್ಯೋ ಹಾಗನ್ಬೇಡಿ ಅಮ್ಮ ಬ್ಯೂಟಿಫುಲ್ ನೇಮ್ ಅದು ಲವ್ ಅಂದ್ರೆ ಪ್ರೀತಿಯ ಡೇ ಅಂದ್ರೆ ದಿನ ದಟ್ ಮೀನ್ಸ್ ಲವ್ ಡೇ ಪ್ರೀತಿಯ ದಿನ ಲಕ್ಷ್ಮೀಪತಿ ಅರ್ಪಿಸುವ ಲವ್ ಡೇ ಚಿತ್ರ 70mm 7 track ನಲ್ಲಿ ಅಂತ ಪೇಪರ್ ನಲ್ಲಿ ಅನೌನ್ಸ್ಮೆಂಟ್ ಕೊಟ್ಟ ತಕ್ಷಣ ಆಲ್ ಓವರ್ ಕರ್ನಾಟಕದ ಡಿಸ್ಟ್ರಿಬ್ಯೂಟರ್ಸ್ ಗಳೆಲ್ಲ ಲಕ್ಷಾಂತರ ರೂಪಾಯಿ ತಂದು ಸುರಿದಿದ್ದಾರೆ ನೋಡ್ರ ಮೈಲಿ ಫೋನ್ ಹಲೋ ಯಾರು ಮಾತಾಡ್ತಿರೋದು ಮುದ್ಕ ಮನೇಲಿದ್ದಾನ ಏನಂದ ಮುದ್ಕ ಮನೇಲಿದ್ದಾನ ಅಂದೆ ಎಲ್ಲ ಇವನ ಯಾರ ನೀನು ಕಟಿಂಗ್ ಮಾಡ್ಬಿಟ್ಟಲ್ಲಪ್ಪ ಬೇಗನಾಸಿ ನನ್ ಮಗ ಹಲ್ ಕಟ್ ನನ್ ಮಗ ಯಾಕ್ರಿ ಯಾರು ಬೈತಿರೋದು ಯಾವನ ನನ್ ಮಗ ಮನೇಲಿ ಮುದ್ಕಾಯ್ತಾನ ಅಂತ ಫೋನ್ ಮಾಡ್ತಾವನಲ್ಲೇ ಹೋಗ್ಲಿ ಬಿಡಿ ಯಾವ ರಾಂಗ್ ನಂಬರ್ ಇರ್ಬೇಕು ರಾಂಗ್ ನಂಬರ್ ಅಲ್ಲ ಕಣೆ ರೂಟ್ ಗೊತ್ತಿರೋ ನಂಬರ್ ರೇ ರೀ ಮನೇಲಿ ತಿನ್ನೋದಕ್ಕಿರ್ಲಿ ಇಲ್ದೇ ಇರ್ಲಿ ಆ ಸಂಸಾರ ಯಾವತ್ತೂ ಕೆಡಲ್ಲ ಆದ್ರೆ ಗಂಡ ಹೆಂಡ್ರಲ್ಲಿ ಅನುಮಾನ ಬಂತು ಅಂದ್ರೆ ಆ ಸಂಸಾರ ಯಾವತ್ತೂ ಉದ್ಧಾರ ಆಗಲ್ಲ ಎಚ್ಚಾಡ ಮಡಗ್ಲ ಬೇಡ ತಗಂಬ ಎನ್ನ ಹಗ್ಗಾನ ಓ ಬಿಚ್ಚರೋ ನನ್ ಯಾಕೋ ಕಟ್ ಹಾಕಿದಿರಿ ಓ ನನ್ಗೇನು ಆಗಿಲ್ಲ ಬಿಚ್ಚರೋ ಹಗ್ಗ ಬಿಚ್ಚರೋ ಏ ಮಾವ ನಿನ್ನ ಮಗಳನ್ನ ಮದುವೆ ಮಾಡ್ಕೊಟ್ಟು ಲ್ಯಾಬೋರೇಟರಿ ಒಳಗ್ ಹೋದೆಲ್ಲ ಅವತ್ತೇ ತಿಳ್ಕೊಂಡೆ ನಿನ್ ಹುಚ್ಚ ಹಿಡ್ದಿದೆ ಅಂತ ನೋಡ್ತಾ ಇರಿ ರೈಟ್ ಅಂಡ್ ಸೀ ಮೈ ಮೊಮ್ಮ ಕ್ಲಾಸ್ ಹಂಗೇನಾರು ಮಾಡ್ಬಿಟ್ರೆ ಈ ಹುಚ್ಚ ನನ್ನ ಮಗ ನಮ್ಮಿಬ್ರು ಹಂದಿ ಮಾಡ್ಬಿಡ್ತಾನೆ ಆಗ ನಾನು ನೀನು ಏನ್ ತಿನ್ಬೇಕಾಗತ್ತೆ ಗೊತ್ತಾ ಅಯ್ಯೋ ಫ್ಯಾಂಟಾಸ್ಟಿಕ್ ಮಾರ್ವಲಸ್ ಸೂಪರ್ ಅಳಿ ಅಂದ್ರೆ ಹೇಗೆ ನಾನು ಕಂಡು ಹಿಡಿದಿರೋ ಫಾರ್ಮುಲಾ ಮಾವ ಮಾವ ನನಗೂ ಅಂತದೇ ಒಂದು ಇಂಜೆಕ್ಷನ್ ಕೊಟ್ಬಿಡು ಮಾವ ನಾನು ಹುಡುಗ ಆಗ್ಬಿಡ್ತೀನಿ ಎಲ್ಲೂ ಹೋಗದೆ ಮೂರೊತ್ತು ನಿನ್ ಮಗಳ ತಾವನೇ ಇದ್ಬಿಡ್ತೀನಿ ಇರ್ತೀಯಾ ಇರ್ತೀಯಾ ಈಗ್ಲೇ ಸಿಕ್ಕಿದ ಹೆಂಗಸರನ್ನೆಲ್ಲ ತಪ್ಕೋತಿದ್ಯಾ ನಾನೇನಾದ್ರೂ ಇಂಜೆಕ್ಷನ್ ಕೊಟ್ಬಿಟ್ರೆ ಗಂಡಸರನ್ನು ಬಿಡೋದಿಲ್ಲ ನೀನು ಅಪ್ಪ ಏನಪ್ಪ ಇದು ಪ್ರಪಂಚನೇ ಆಶ್ಚರ್ಯ ಪಡುವಂತ ಅದ್ಭುತವಾದ ಫಾರ್ಮುಲಾ ಕಂಡುಹಿಡ್ದಿದ್ಯಾ ಇಷ್ಟೇ ಅಲ್ಲಮ್ಮ ಇನ್ನೂ ಅನೇಕ ಫಾರ್ಮುಲಾ ಕಂಡುಹಿಡ್ದಿದ್ದೀನಿ ನಾನು ಕಂಡುಹಿಡಿದಿರೋ ಫಾರ್ಮುಲಾನೆಲ್ಲ ಫಾರಿನ್ ಕಂಟ್ರೀಸಿ ಮಾರಿ ನಮ್ಮ ದೇಶದ ಸಾಲ ತೀರಿಸಬೇಕು ಅಂತಿದ್ದೀನಿ
ಅದು ಅಲ್ಲದೆ ನೋಣ ತಿಗಣೆ ಹೆಗಣ ಇವುಗಳನ್ನೆಲ್ಲ ತಿನ್ನೋ ಪ್ರಾಣಿಗಳನ್ನಾಗಿ ಮಾಡಿ ದೇಶದ ಆಹಾರ ಸಮಸ್ಯೆ ನೀಗಿಸ್ಬೇಕು ಅಂತಿದ್ಯಾ? ಯೆಸ್ ಯೋರ್ ಕರೆಕ್ಟ್. ಹಾಗೆ ಮಾಡಿದ್ರೆ ಅಜ್ಜ ನಿನ್ನ ಹೆಸರನ್ನ ಗಿನ್ನಿಸ್ ಬುಕ್ ಕವರ್ ಪೇಜ್ ನಲ್ಲಿ ಪ್ರಿಂಟ್ ಮಾಡ್ತಾರೆ. ಪ್ರಪಂಚದಲ್ಲಿರೋ ಬಹುಮಾನಗಳನ್ನೆಲ್ಲ ನಿನಗೆ ಕೊಡ್ತಾರೆ. ಕೊಡ್ತಾರೆ ಕೊಡ್ತಾರೆ ಅಜ್ಜ. ಇನ್ನೂ ಅಷ್ಟೇ ಅಲ್ಲ, ಕಾಮುಕರು ಕಾವಿ ಬಟ್ಟೆ ಧರಿಸೋ ಹಾಗೆ, ಕಳ್ಳರು ದರೋಡೆಕೋರರು ಪೂಜಾರಿಗಳಾಗೋ ಹಾಗೆ, ದೇಶನೇ ನುಂಗ್ತಿರೋ ರಾಜಕಾರಣಿಗಳು, ಲಂಚ ತಗೊಳ್ತಿರೋ ಭ್ರಷ್ಟ ಅಧಿಕಾರಿಗಳು ಶಂಡರಾಗೋ ಹಾಗೆ, ವರದಕ್ಷಿಣೆ ತಗೊಂಡ್ ಮದ್ವೆ ಆಗೋ ಗಂಡಗಳಿಗೆ ಬರೀ ಹೆಣ್ಮಕ್ಳಾಗೋ ಹಾಗೆ ಇಂಜೆಕ್ಷನ್ ಕಂಡು ಸರ್. ಆ ಜಟಾಯಿ ನನ್ನ ಮಗನ ಎತ್ತೆರಡ್ ಮಾಡಗಲ್ಲ, ಬೇಡ ಎಡವಟ್ಟಾಗ್ಬಿಡುತ್ತೆ ಹಂಗಂತೀಯ? ನಡಿ ಜಾಗ ಖಾಲಿ ಮಾಡೋಣ. ಇಂತ ಜೀವಂತ ಶಿಲಾಬಾಲಕಿಯ ಬ್ಯೂಟಿಯನ್ನ ಕಣ್ಣಾರ ನೋಡ್ತಾ ಇದ್ರೆ ಡ್ಯೂಟಿ ಮಾಡಕ್ಕೆ ಇಂಟ್ರೆಸ್ಟ್ ಇಲ್ಲ. ರೀ ನೀವೇನ್ ಪೊಲೀಸೋ ಅಥವಾ ಪೊಲೀನೋ, ಯಾಕ್ರೆ ನಾನು ಹೀಗೆ ಫಾಲೋ ಮಾಡ್ಕೊಂಡು ಹಿಂದೆ ಬರ್ತಾ ಇದ್ದೀರಾ? ಈ ನಿನ್ನ ಅಪೂರ್ವ ಸೌಂದರ್ಯ, ಆಯಸ್ಕಾಂತವಾಗಿ ಕಬ್ಬಿಣದಂತಿರೋ ನನ್ನನ್ನ ಸೇರು ಹೀರು ಹಿಡ್ಕೋಂತ ಸೆಳಿತಿದೆ. ಓ ಮೈ ಗಾಡ್, ಅಯ್ಯೋ ಹಾಳಾದ ಈ ರಸ್ತೆನೆ ನಾನಾಗಿದ್ದಿದ್ರೆ ಈ ಬ್ಯೂಟಿ ಗರ್ಲ್ ನನ್ನ ಎದೆ ಮೇಲೆ ನೆಡ್ದಾಗ ಆಗ್ತಿತ್ತಲ್ಲ. ಈಗ ನಾನು ಬರೀ ಕಾಲಲ್ಲಿ ನಡೀತಾ ಇದ್ದೀನಲ್ಲ, ಈಗ ನಿಮ್ಗೆ ಏನಾಗ್ಬೇಕು ಅನ್ಸುತ್ತೆ? ಚಪ್ಪಲಿ ಅಂಗಡಿ ಓನರ್ ಆಗ್ಬೇಕು ಅನ್ಸ್ತಾ ಇದೆ. ಓಹೋ, ನಾನು ನಾಯ್ಸ್ ಆಗ್ಬೇಕು ಅನ್ಕೊಂಡ್ರೆ ಯಾವಾಗ ನಾನೇನು ಈ ಸ್ವಲ್ಪ ನಿನ್ನ ಕ್ಯಾಂಟ ಕ್ಲೋಸ್ ಆಗ್ಬಿಡ್ತಿತ್ತಲ್ಲ. ಏನಮ್ಮ ನೀನ್ ಇಲ್ಲಿ, ಯಾರಮ್ಮ ಇವನು? ಅದು ಇವರು ಇವರು ಯಾಕ್ರಿ ಈ ಕಾಕಿ ಬಟ್ಟೆ ನೋಡಿದ್ಮೇಲೂ ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಕಾರ್ಖಾನೆ ಬಾಗಲಕಾಯಿನ ಇದೇ ತರ ಬಟ್ಟೆ ಹಾಕೊಂಡಿರ್ತಾನೆ. ನೀವು ಗೂರ್ಖನ? ಗೂರ್ಖ ಅಲ್ವೋ ಮೂರ್ಖ. ನಾನು ಪೊಲೀಸ್ ಕಾನ್ಸ್ಟೇಬಲ್ ಮಿಸ್ಟರ್ ಗಂಗಾರಾಮ್ ಗಲಿ ಗಲಿ. ಡ್ಯಾಡಿ ಇವ್ರು ಯಾವಾಗ್ಲೂ ಹಿಂದಿಂದ ಫಾಲೋ ಮಾಡ್ತಾ ಇರ್ತಾರೆ. ಡೋಂಟ್ ಮಿಸ್ಟೇಕ್ ಮೀ ಸರ್, ನಾನು ಫಾಲೋ ಮಾಡ್ತಾ ಇಲ್ಲ, ನಿಮ್ ಮಗಳನ್ನ ನಾನು ಲವ್ ಮಾಡ್ತಾ ಇದ್ದೀನಿ. ಅಲ್ಲಲ್ಲ, ಈ ರಸ್ತೆಯಲ್ಲಿ ಪುಂಡ್ರು ಪೋಖ್ರಿಗಳು ನಿಮ್ ಮಗಳ ಸೌಂದರ್ಯ ನೋಡಿ ಚುಡಾಯಿಸ್ತಾರೆ ಅಂತ ನಾನು ಸ್ಪೆಷಲ್ ಸೆಕ್ಯೂರಿಟಿ ಕೊಡ್ತಾ ಇದ್ದೀನಿ. ಅಂದ್ರೆ ನನ್ನ ಮಗಳಿಗೆ ರಕ್ಷಣೆ ಕೊಡ್ತಾ ಇದೀಯ? ಎಸ್ ಎಸ್. ಎಲ್ಲಿವರೆಗೆ ಕೊಡ್ತೀಯ? ಸಾಯೋವರೆಗೂ ಕೊಡ್ತೀನಿ. ನೋಡಿ ಮುಚ್ಚು ಮರ ಇಲ್ಲದೆ ನಾನು ಧೈರ್ಯವಾಗಿ ಹೇಳ್ಬಿಡ್ತೀನಿ, ನೀವು ಧೈರ್ಯವಾಗಿ ಕೇಳ್ಬಿಡಿ. ನಾನು ನಿಮ್ ಮಗಳನ್ನ ಲವ್ ಮಾಡ್ತಾ ಇದ್ದೀನಿ. ಪೊಲೀಸ್, ಸಂಬಳ ಸ್ವಲ್ಪ ಕಡಿಮೆ ಆದ್ರೂ ಗಿಮ್ಮಳಕ್ಕೆ ಏನು ಕೊರತೆ ಇಲ್ಲ. ನಮ್ದು ಬಹಳ ಒಳ್ಳೆ ಡಿಪಾರ್ಟ್ಮೆಂಟು. ಯೋಚನೆ ಮಾಡದೆ ನಿಮ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡಿ, ಅವಳು ಸುಖವಾಗಿರ್ತಾಳೆ, ನಾನು ಸುಖವಾಗಿರ್ತೀನಿ. ಪೊಲೀಸ್ ಪಬ್ಲಿಕ್ ರೋಡ್ ನಲ್ಲಿ ನನ್ನ ಮಗಳನ್ನ ಕೊಟ್ಟು ಮದುವೆ ಮಾಡು ಅಂತ ಕೇಳ್ತಾ ಅವನನ್ನು, ನನಗೆ ಬರ್ತಿರೋ ಕೋಪದಲ್ಲಿ ಇವರವನ್ನ ಹೋಗಿ ಎಲ್ಲವಳೆ ಅಂತ ಹುಡ್ಕೊಂಡು ಬಂದ್ಬಿಡ್ಲ? ಯಾಕೆ ನೀನ್ ತಿಥಿ ಮಾಡಕ್ಕೆ? ಏ ಮಗನೇ ಬುದ್ಧಿದೆ ಅಂದ್ರೆ ನಾಕಪ್ಪನ ಶೇಟಪ್ ತಪ್ಪಿಸ್ಕೊಂಬಿಟ್ಟನಪ್ಪ. ಎಲ್ಲೋಗ್ತಾನೆ, ಮುಂದಿನ ಬೀದಿಲಿ ಸಿಗ್ತಾನೆ. ನಡೆಯಮ್ಮ ನಡೆಯಮ್ಮ. ಲಕ್ಷ್ಮೀಪತಿ ಲಕ್ಷ್ಮೀಪತಿ. ಯಾರು ನೀವು? ಹತ್ತಾರು ಜನರೆದ್ರು ಶ್ರೀಮತಿ ಶ್ರೀಮತಿ ಅಂತ ನನ್ನ ತಾಯಿನ ತಬ್ಕೊಂಡು ತಲೆ ಎತ್ತಿ ತಿರುಗಾಡ್ದಾಗ ಮಾಡಿದ್ದಾರೆ. ಇದರಿಂದ ನನ್ನ ತಂದೆ ನಿನಗೂ ಅವನಿಗೂ ಏನೋ ಅನೈತಿಕವಾದ ಸಂಬಂಧ ಇದೆ ಅಂತ ನನ್ನ ತಾಯಿ ಮೇಲೆ ಅನುಮಾನ ಪಡ್ತಿದ್ದಾರೆ. ನಿನ್ ತಬ್ಬಂದು ಮುತ್ಕೊಟ್ಟೆ ಅಂತ ನಿಮ್ಮಪ್ಪ ಬಂದ್ ಕೂಡ್ಲೆ ಹೇಳ್ಬಿಡು. ಬಾಯ್. ಏ ನನ್ನ ಮನೆ ನಿನ್ನ ತೋಟದ ಪಂಚತ್ರ ಅಂತ ತಿಳ್ಕೊಂಡೆ. ಓಕೆ ಸರ್. ಹುಡುಗನಿಗೆ ಎರಡು ಗುಂಡಿಗೆ ಇರಬೇಕು ಅಂತ ಕಾಣಂತೆ ನಿಮ್ಮ ಮಳೆಯಲ್ಲಿ ಆಗೋದಕ್ಕೆ ಲಾಯಕ್ ಆಗಿದ್ದಾನೆ ಮಗ. ಓಕೆ. ನೀವಿವತ್ತು ಯಾರ ತಪ್ಕೊಂಡಿದ್ರು ಅವ್ನು ಮಗ ಅಂತ ಕಾಣುತ್ತೆ. ಇವು ನನ್ ಬೇಕು ಅಂತ ತಪ್ಪುಗಳಿಲ್ಲಮ್ಮ. ಮರವು ಮರವು ಸುಮ್ಮನೆ ರೀ ಡ್ಯಾಡಿ. ನಾ ಬರೆದ ಗೀತೆಯ ಭಾವವು ನೀನೇ, ನಾ ಹಾಡೋ ಗೀತೆಯ ರಾಗವು ನೀನೇ. ನಿನ್ನ ಪ್ರೀತಿ ಪ್ರೇಮ ಶ್ರುತಿ ತಾಳವಾಗಿ ಬಾಳ ಮೇಳ ಸಂಗೀತವಾಗಿ ಒಂದೊಂದು ಕ್ಷಣವು ರೋಮಾಂಚವಾಗಿ ಎದೆ
ತುಂಬ ಚೈತ್ರ ಮೂಡಿ ಬಂತು ಎದೆ ತುಂಬ ಚೈತ್ರ ಮೂಡಿ ಬಂತು ಅಂತ ಹೀಗೆ ನಿನ್ ತೊಡೆ ಮೇಲೆ ಮಲಗಿರೋದು ಇಲ್ಲಿಂದ ಜಾಗ ಖಾಲಿ ಮಾಡೋವರೆಗೂ. ಅಯ್ಯೋ ಅದಲ್ಲ ಲಕ್ಷ್ಮಿ, ದ ಗ್ರೇಟ್ ಫಿಲ್ಮ್ ಪ್ರೊಡ್ಯೂಸರ್ ಆ ಮುದುಕ ಅಲ್ಲ ನಿಮ್ಮಪ್ಪ ಲಕ್ಷ್ಮೀಪತಿ ಇದಾರಲ್ಲ, ಅವ್ರನ್ನ ಯಾವಾಗ ಪರಿಚಯ ಮಾಡಿಸ್ತೀಯಾ? ನಾನ್ ಯಾವಾಗ ಹೀರೋ ಆಗೋದು? ಮಿಸ್ಟರ್ ಗೋವಿಂದ್ ಚಕ್ರವರ್ತಿ, ನೀವ್ ಯಾಕೆ ಅದ್ರ ಬಗ್ಗೆ ಯೋಚನೆ ಮಾಡ್ತೀರಾ? ದ ಗ್ರೇಟ್ ಫಿಲ್ಮ್ ಪ್ರೊಡ್ಯೂಸರ್ ಶ್ರೀಮಾನ್ ಲಕ್ಷ್ಮೀಪತಿ ಅವ್ರ ಸುಪುತ್ರಿ ಆದ ನನ್ನ ಲವ್ ಮಾಡ್ತಿರ್ಬೇಕಾದ್ರೆ ನೀವ್ ಖಂಡಿತ ಹೀರೋ ಆಗ್ತೀರಾ, ಹೀರೋ ಕಮ್ ಅಳಿಯಾನೂ ಆಗ್ತೀರಾ. ರಿಯಲಿ? ಶೋರ್. ಹಾಗಾದ್ರೆ ಒಂದ್ ಪಪ್ಪಿ ಪ್ಲೀಸ್. ಏನ್ರಿ ಇದು, ಒಂದ್ ಮುತ್ಕೊಡಕ್ಕೂ ಬರಲ್ವಾ? ಕಣ್ಮುಚ್ಕೊಂಡ್ ಕೊಡ್ತಿದ್ರಲ್ಲ. ಹೌದಲ್ಲ, ಅನುಭವ ಇಲ್ಲ ನೋಡು. ಅದಕ್ಕೆ
ಲೈಫ್ ಪಾರ್ಟ್ನರ್ ಆಗಿ ಮಾಡ್ಕೊಳ್ಳಕ್ಕೆ. ನೋಡಿ ನೀವ್ ಹೀಗ್ ನನ್ ಹಿಂದೆ ಬರ್ತಾ ಇದ್ರೆ ನೋಡಿದವ್ರು ಏನ್ ಅನ್ಕೋತಾರೆ? ಇಲ್ಲಿ ಯಾರು ಇಲ್ವಲ್ಲ, ಗವರ್ನಮೆಂಟ್ ಅಫಿಷಿಯಲ್ ಆಗಿ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಬಿಹೇವ್ ಮಾಡಬಾರ್ದ? ಲವರ್ಸ್ಗಳು ಮೀಟ್ ಮಾಡೋದಕ್ಕೆ ಅಂತ ಒಳ್ಳೊಳ್ಳೆ ಹೋಟೆಲ್ಗಳು, ಪಾರ್ಕ್ಗಳು, ಇನ್ನು ಏನೇನೋ ಇದಾವೆ ಗೊತ್ತಾ? ಅದು ಈಗ ಅರ್ಥವಾಯ್ತು, ನಾಳೆಯಿಂದ ನನ್ನ ಡ್ಯೂಟಿ ಇನ್ನೆಲ್ಲೂ ಅಲ್ಲ, ಪಾರ್ಕಲ್ಲೇ ನಿಂಗೆ ಸೆಕ್ಯೂರಿಟಿ ಕೊಡೋಕ್ಕೋಸ್ಕರ. ಗಂಗಾರಾಮ್ ಗಲಿಗಲಿ, ನನ್ನ ತಲೆ ಕೂದಲು ಬೆಳಗಾಗ ಮುಚ್ಚಿ ಆದ್ರೂ ನಾನ್ ಲವ್ ಮಾಡೋಕ್ಕಾಯ್ತಲ್ಲ, ಖುಷ್ ಹೋಗಬೇಕೆ ಗಂಗಾರಾಮ್ ಗಲಿಗಲಿ. ಬನ್ನಿ, ಹಾಗಿದೆ ಮನೆ. ಹಲೋ, ಯಾರ್ ಮಾತಾಡ್ತಿರೋದು? ಲಕ್ಷ್ಮೀಪತಿ ಇದಾನಾ? ನಾನೇನು? ಲಕ್ಷ್ಮೀಪತಿ ಇದಾರಾ? ಇದಾರೆ, ಬಾತ್ರೂಮ್ ಹೋಗಿದಾರ. ಯಾಕೆ ಮೈಕ್ ಸರಿ ಇಲ್ವಾ? ಬೆಳಗ್ಗೆಯಿಂದ ಬೇದಿಕ್ಕೆ ಇಟ್ಕೊಂಡಿದೆ ಅದಕ್ಕೆ. ಹೋಗ್ಲಿ ಬಿಡಿ, ಒಳ್ಳೇದೇ ಆಯ್ತು. ಎಲ್ಲ ಇವನ ನನಗೆ ಬೇದಿಕ್ಕೆ ಇತ್ಕೊಂಡಿದೆ ಅಂದ್ರೆ ಇವನು ಒಳ್ಳೇದಾಯ್ತು ಅಂತ ಹೇಳ್ತಾನಲ್ಲ, ಯಾವ ನನ್ನ ಮಗ ಇರ್ಬೇಕು ಇವನು? ಹಲೋ, ಮುದುಕ ಮನೇಲಿದಾನ? ಯಾರೇ ನೀನು? ನಿನಗಿನ್ನು ನನ್ನ ವಿಷಯ ಗೊತ್ತಿಲ್ಲ ಮಗನೇ, ನನಗೆ ಮೊದಲಿಂದಲೂ ಮರವಿನ ಕಾಯಿಲೆ ಇದೆ. ಅಪ್ಪಿ ತಪ್ಪಿ ಏನಾದ್ರೂ ನಿನ್ನ ಮನೆ ಅಡ್ರೆಸ್ ನನಗೆ ಗೊತ್ತಾದ್ರೆ ನಮ್ಮ ವಾಯಲ್ಲಿ ನಮ್ಮ ವಾಯಲ್ಲಿ ಅಂತ ಹುಡುಕೊಂಡು ನೀನು ನನ್ನ ಮನೆ ತಡ್ಕಾಡ್ಬೇಕಾಗತ್ತೆ. ಹುಷಾರ್, ಯಾವ ನನ್ನ ಹೆಂಡತಿಯ ಮಗ ಇರ್ಬೇಕಿವನು? ಯಾವಾಗ ನೋಡಿದ್ರು ಫೋನ್ನಲ್ಲಿ ಮನೇಲಿ ಮುದುಕ ಇದ್ದಾನ, ಮನೇಲಿ ಮುದುಕ ಇದ್ದಾನ ಅಂತ ಕೇಳ್ತಾನಲ್ಲ, ಅವನು ಎದುರು ಸಿಕ್ಕಿದ್ರೆ. ಡ್ಯಾಡಿ, ಇವರು ನನ್ನ ಫ್ರೆಂಡು. ನಮಸ್ಕಾರ. ನಮಸ್ಕಾರ. ಗೋವಿಂದ ಚಕ್ರವರ್ತಿ ಅಂತ. ಗೋವಿಂದ ಚಕ್ರವರ್ತಿ ಅಂತ. ಶ್ರೀಮದ್ ವೆಂಕಟರಮಣ ಪಾದ ಗೋವಿಂದ ಗೋವಿಂದ ಅಂತ ಇಟ್ಕೊಂಡ್ಬಿಡ್ಬೇಕಾಗಿತ್ತು. ಮೊದ್ಲಷ್ಟೇ ಸರ್ ಇದ್ದಿದ್ದು, ತೀರ ಉದ್ದವಾದ ನಿಮ್ ಮಗಳಿಗ್ ತೊಂದ್ರೆ ಆಗತ್ತೆ ಅಂತ. ಅದೇ ಸರ್, ಹೆಸರು ತೀರ ಉದ್ದವಾದ್ರೆ ನಿಮ್ ಮಗಳ ಕೂಗಕ್ ತೊಂದ್ರೆ ಆಗತ್ತೆ ಅಂತ ಗೋವಿಂದ ಚಕ್ರವರ್ತಿ ಅಂತ ಇಟ್ಕೊಂಡೆ. ಬರೀ ಹೆಸರನ್ನೇ ಇಟ್ಕೊಂಡಿದ್ರು ಅಥವಾ ಇನ್ನು ಏನಾದ್ರೂ? ಸರಿ, ತಾವಿಲ್ಲಿಗೆ ಬಂದ ವಿಷಯ ನಿಮ್ಮನ್ ಪರಿಚಯ ಮಾಡ್ಕೋಬೇಕಾಗಿತ್ತು. ಮಾಡ್ಕೊಳಪ್ಪ, ಯಾರ್ ಬೇಡ ಅಂತಾರೆ? ಸರ್, ನಿಜ ಹೇಳ್ಬೇಕು ಅಂದ್ರೆ ನೀವು ತಯಾರಿಸೋ ಚಿತ್ರದಲ್ಲಿ ಬಡ್ಜೆಟ್ಗಿಂತ ಸಬ್ಜೆಕ್ಟ್ ಮುಖ್ಯ ಸರ್. ಅದೇ ಇಂಪಾರ್ಟೆಂಟ್. ಆದ್ರೆ ಹೀರೋಗಳಿಗಿಂತ ಹೀರೋಯಿನ್ಗಳಿಗೆ ಪ್ರಾಮುಖ್ಯತೆ ಜಾಸ್ತಿ. ನಾನು ನಾಯಕಿ ಪ್ರಧಾನವಾದ ಸಿನಿಮಾನ ಯಾಕೆ ತೆಗೀತಿದ್ದೀನಿ ಅಂದ್ರೆ, ಇತ್ತೀಚೆಗೆ ನಮ್ಮ ಹೀರೋಯಿನ್ಗಳು ಎಮ್ಮೆ ಹಿಂಡಿ ತಿನ್ನಂಗ್ ತಿಂದು ತಿಂದು ದಪ್ಪಾಗ್ಬಿಟ್ಟವ್ರೆ, ಅವ್ರ ಮ್ಯಾಕ್ ಎತ್ತದೆ ಕಷ್ಟ. ಮಗ, ನಾವ್ ಎತ್ತಿ ಮಡ್ಗ ಈಶಿಯ ಮಾತಾಡ್ತಾ ಇರೋದ್ರಿಂದ ನೀವ್ ಒಳಗಡೆ ಹೋಗಿ ಅವ್ರಿಗೆ ಕಾಪಿ ತಂದ್ಕೊಡು. ಈಗ ನಾನು ಏನ್ ಮಾತಾಡ್ತಾ ಇದ್ದಪ್ಪ? ಅದೇ ಸರ್, ಹೀರೋಯಿನ್ಗಳು ತಿಂದು ತಿಂದು ದಪ್ಪ ಆಗಿ ಸಿನಿಮಾದಲ್ಲಿ ಹೀರೋಗಳು ಎತ್ತು ಮಡ್ಗ ಕಷ್ಟ ಆಗ್ತಾ ಇದೆ ಅಂತಿದ್ರಿ. ನೀನ್ ಏನೇ ಹೇಳು, ನಮ್ಮ ಹಳೆ ಹೀರೋಗಳೇ ಸರಿ, ಯಾಕೆಂದ್ರೆ ಅವ್ರು ವ್ಯಾಯಾಮ ಮಾಡೋರು, ದ್ರಾಕ್ಷಿ ಗೋಡಂಬಿ ಉತ್ತುತ್ತಿ ತಿನ್ನೋರು. ಈಗಿನ ಹೀರೋಗಳ ಒಂದು ಪವರ್ ಒಂದು ಪರ್ಸನಾಲಿಟಿನ ಡೇಟ್ ಕೇಳಕ್ ಹೋದ್ರೆ ರೇಟ್ ಎಷ್ಟು ಅಂತ ಕೇಳ್ತಾರೆ, ಫೇಸ್ ಕಟ್ಕೊಳ್ಳೋ. ಯು ಆರ್ ಕರೆಕ್ಟ್ ಸರ್. ಹಳೆ ಹೀರೋಗಳ ತರ ಒಳ್ಳೆ ಪರ್ಸನಾಲಿಟಿ ಇರುವಂತ ಹೊಸ ಹೀರೋನ ಯಾಕೆ ಸರ್ ಇಂಟ್ರೊಡ್ಯೂಸ್ ಮಾಡಬಾರ್ದು? ಹಂಗ ಮಾಡ್ಬಿಟ್ಟು ಗಾಂಧಿನಗರ ಡಿಸ್ಟ್ರಿಬ್ಯೂಷನ್ ಆಫೀಸ್ ತವ ಹೋಗದೆ ತಡ, ಮುಂದ್ಗಡೆ ಬಾಗಿಲ ಹಾಕೊಂಡು ಹಿಂದಿಗಡೆ ಬಾಗಿಲನ್ನ ಮನೆಗೆ ಮನಿಕೊಂಡ್ಬಿಡ್ತಾನೆ. ಆಮೇಲೆ ನಾವ್ ಹಿಡ್ಕಂಡೇ ಓಡಾಡ್ಬೇಕು. ಏನ್ನ ಡಬ್ಬಾನ? ಆದ್ರೂ ಹೊಸಬ್ರನ್ನೇ ಹಾಕೊಂಡು ನಾನೇ ಡೈರೆಕ್ಷನ್ ಮಾಡೋ ವಿಚಾರನೂ ಐತೆ. ನಮಗೆ ಹೀರೋಯಿನ್ ಪ್ರಾಬ್ಲಮ್ಗಳಿಲ್ಲಪ್ಪ, ಈಗ ಬರ್ತಾ ಇರೋ ಹೊಸ ಹೈಬ್ರಿಡ್ ತಳಿಲಿ ಒಳ್ಳೊಳ್ಳೆ ಡಿಸಿಷನ್ ಹೆಣ್ಣು ಮಕ್ಕಳು ಸಿಗ್ತಾರೆ. ನಮ್ಗೆ ಒಂದೇ ಒಂದು ಪ್ರಾಬ್ಲಮ್ಸ್ ಏನಪ್ಪ ಅಂದ್ರೆ ಹೀರೋಗಳದ್ದು. ಅದಕ್ಕೆ ನೀವೇ ಯೋಚನೆ ಮಾಡ್ತೀರ ಡ್ಯಾಡಿ. ನಿಮ್ಗೊಂದ್ ವಿಷಯ ಗೊತ್ತಾ, ಇವರು ಒಳ್ಳೆ ಡಾನ್ಸರು, ತುಂಬಾ ಚೆನ್ನಾಗಿ ಆಕ್ಟಿಂಗ್ ಮಾಡ್ತಾರೆ, ಜೊತೆಗೆ ಹ್ಯಾಂಡ್ಸಮ್ ಆಗೂ ಇದಾರೆ. ಇವ್ರನ್ನ ಯಾಕೆ ಹೀರೋ ಮಾಡ್ಬಾರ್ದು? ನೀವು ಹೂ ಅಂದ್ರೆ ಹೀರೋ ಆಗೋದ್ರ ಜೊತೆಗೆ ಈ ಮನೆ ಅಳಿಯಾಗಕ್ಕೂ ಒಪ್ಕೊಂಡಿದ್ದಾರೆ. ಮಾವ ಮಾವ, ನಿನ್ನ ಆಸ್ತಿ ಅಂತಸ್ತಿಗೆ ಆಸೆ ಪಟ್ಕೊಂಡು ನಾನ್ ನಿನ್ ಮನೆಗ್ ಬಂದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ? ನೆವರ್. ಏನೋ, ನಾನೊಬ್ಬ ಒಳ್ಳೆ ನಟನಾಗ್ಬೇಕು, ಅದಕ್ಕೆ ನೀನ್ ಪ್ರೋತ್ಸಾಹ ಕೊಡ್ತೀಯ ಅಂತ ನಾನು ನಿನ್ನ ಹತ್ರ ಬಂದೆ. ಆದ್ರೆ ನೀನಿಂತ ಥರ್ಡ್ ಕ್ಲಾಸ್ ವ್ಯಕ್ತಿ ಆಗಿರ್ತೀಯ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಮಾಬಾ, ಇಷ್ಟು ಮಾತ್ರ ಜ್ಞಾಪಕ ಇಟ್ಕೋ, ಇವತ್ತಲ್ಲ ನಾಳೆ ನಾನ್ ನಿನ್ನ ನಡಿಯ ಹಾಗೆ ಆಗ್ತೀನಿ. ಹಂಗಂದ್ರೆ ಜಾಸ್ತಿ ಆಗ್ಬಿಡ್ತೀನಿ, ನಾನು ನಡೆಯ ಬಿಡ್ತೀನಿ. ಔಟ್. ಶಾದಾ ಹೋಗಕ್ಕೆ ಆ ಬರ್ತೀನಿ ಲಕ್ಷ್ಮಿ.
ಹಾಗೆಲ್ಲ ಮೆಜಾರಿಟಿಗೆ ಬಂದ್ ಮಕ್ಕಳ ಮೇಲೆ ಕೈ ಮಾಡಬಾರ್ದು ಕಣ್ರಿ. ಫೈಟ್ ಮಾಡಿದ್ದು ಒಳ್ಳೇದೇ ಆಯ್ತು. ಈ ಹಡಾಲ್ ಹೀರೋ ಫೈಟ್ ಮಾಡೋ ಅಂತಂದ್ರೆ ಫೈಟ್ ಬೇಡ, ಬೆಡ್ರೂಮ್ ಸಂಗಡಿ ಅಂತಾನೆ. ಹೌದ್ರಿ, ಈಗಿನ ಕಾಲದಲ್ಲಿ ಡಿಶಿಮ್ ಡಿಶಿಮ್ ಪಿಕ್ಚರ್ ನ ಜನ ಅಷ್ಟೊಂದು ನೋಡಲ್ಲ. ಅದೇ ಲವ್ ಸೆಕ್ಸ್ ಇರೋ ಪಿಕ್ಚರ್ ಹೌಸ್ ಫುಲ್ ಆಗಿ ಓಡ್ತಾ ಇದೆ, ಟಿಕೆಟ್ ಬ್ಲಾಕ್ ನಲ್ಲಿ ಹೋಗ್ತಾ ಇದೆ ಗೊತ್ತಾ. ಹೌದೌದು, ನಿಮ್ಮಂತ ರೇಪ್ ಸೀನ್ ಮಾಡೋದನ್ನ ನೋಡಿ ಹಾದಿ ಬೀದಿನಲ್ಲಿ ಅತ್ಯಾಚಾರ ಜಾಸ್ತಿ ಆಗಿ ಹೋಗಿದೆ. ಡೈರೆಕ್ಟರ್ ಸರ್, ನಮ್ ಪಿಕ್ಚರ್ ಗೆ ಇವ್ರನ್ನ ಯಾಕೆ ಹೀರೋ ಆಗಿ ಮಾಡಬಾರ್ದು? ಗುಡ್ ಸಜೆಷನ್, ಹುಡುಗ ಹ್ಯಾಂಡ್ಸಮ್ ಆಗಿದ್ದಾನೆ. ಮಿಸ್ಟರ್ ಗೋವಿಂದ ಚಕ್ರವರ್ತಿ ಸರ್. ಬ್ಯೂಟಿಫುಲ್ ನೇಮ್. ಥ್ಯಾಂಕ್ ಯು ಸರ್. ಓ, ಅರ್ಥವಾಯ್ತು ಮಿಸ್ಟರ್. ನಮ್ಮ ಮುಂದಿನ ಪಿಕ್ಚರ್ ನೀವೇ ಹೀರೋ ಸರ್. ಐ ಆಮ್ ವೆರಿ ಲಕ್ಕಿ ಸರ್, ವೆರಿ ಲಕ್ಕಿ. ನಾನೊಬ್ಬ ಒಳ್ಳೆ ನಟನಾಗಬೇಕು ಅನ್ನೋ ಆಸೆನ ಈಡೇರಿಸ್ಬಿಟ್ರಿ ಸರ್. ಹೌದು, ನಿಮ್ ಭವಿಷ್ಯದ ರೊಟ್ಟಿ ಜಾರಿ ತುಪ್ಪದಲ್ಲೇ ಬಿತ್ತು. ಇನ್ಮೇಲೆ ನೀವೇ ನನ್ನ ಹೀರೋ. ತಗೊಳ್ಳಿ, ಈ ನಂಬರ್ಗೆ ಫೋನ್ ಮಾಡಿ, ಇಲ್ಲಾಂದ್ರೆ ನೀವೇ ನನ್ನ ರೂಮಿಗೆ ಬನ್ನಿ. ನಾನು ನಿಮ್ಮ ಹತ್ರ ಪರ್ಸನಲ್ ಆಗಿ ಮಾತಾಡೋದಿದೆ. ಖಂಡಿತ ಬರ್ತೀರಲ್ಲ? ಬರ್ತೀನಿ. ಸಿ ಯು, ಬಾಯ್. ಬಾಯ್. ಥ್ಯಾಂಕ್ಸ್. ಮೆನ್ಷನ್ ನಾಟ್. ಆಟೋ ಜಯನಗರಕ್ಕೆ ಹೋಗಪ್ಪ. ನಾನೇನು ಅಲ್ಲಿಗೆ ಹೊರಟೆ, ಆದ್ರೆ ನೀನ್ ಕೂತ್ಕೊಂಡ ಮೇಲೆ ಗಾಡಿ ಈ ಕಡೆ ಬಂತು. ನಾನೇನ್ ಮಾಡ್ಲಿ? ನೀನಾ ಕರ್ಕೊಂಬಂದೆ? ನಿನ್ನ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಜನವೇ ಇಲ್ದರೆ ಜಾಗ ಕರ್ಕೊಂಬಂದು ನನ್ನ ಹತ್ರ ಏನ್ ಮಾತಾಡ್ದಿರೋದು ನೋಡು. ಮರ್ಯಾದಿಂದ ಹೇಳ್ತೀನಿ, ನನ್ನ ನನ್ನ ಮನೆ ಕರ್ಕೊಂಡೋಗ್ ಬಿಟ್ಬಿಡು. ಇಲ್ಲ ಅಂದ್ರೆ ನಿನ್ನ ಏನ್ ಮಾಡ್ತೀಯ? ಕಿರ್ಚ್ಕೋತೀಯ? ಕಿರ್ಚ್ಕೋ, ಇಲ್ಲಿ ಯಾರು ನಿನ್ ಕಾಪಾಡಕ್ ಬರೋದಿಲ್ಲ. ಹಾ ನೋಡು, ಅವತ್ ನಾನ್ ನಿಮ್ ಮನೆಗ್ ಬಂದು ಅಸಭ್ಯವಾಗಿ ನಡ್ಕೊಂಡಿದ್ ತಪ್ಪು ಅಂತ ಕ್ಷಮೆ ಕೇಳೋದಕ್ಕೆ ನಿನ್ ಇಲ್ಲಿ ಕರ್ಕೊಂಬಂದೆ. ಪ್ಲೀಸ್ ದಯವಿಟ್ಟು ನನ್ ಕ್ಷಮಿಸು. ಕ್ಷಮಿಸು ಅಂತ ತಪ್ಪಲ್ಲ ನೀನ್ ಮಾಡಿರೋದು. ನಿಜ, ಅವತ್ ಮಾಡಿದ ತಪ್ಪೇ ಇವತ್ ನನಗೆ ಸರಿ ಅನ್ನಿಸ್ತಾ ಇದೆ. ಏನು? ನಿನಗೆ ಕೊಟ್ಟ ಮುತ್ತು ಹತ್ತಾರು ಜನ್ಮದ ಋಣಾನ್ ಬಂದ್ವೇನೋ ಅನ್ಸುತ್ತೆ. ಐ ಲವ್ ಯು. ನಾನು ಯಾರು ಅಂತ ನಿನ್ ಗುರು. ನಿಮ್ಮ ಅಪ್ಪ ಅಮ್ಮನ ಎದುರಿಗೇನೆ ನೀನ್ ಮುತ್ತು ಕೊಟ್ಟು ನಾನು. ಇವತ್ತಿಲ್ಲಿ ಯಾರೂ ಇಲ್ಲ, ಮನ್ಸು ಮಾಡಿದ್ರೆ ಅತ್ಯಾಚಾರದ ಅಭಿಷೇಕನೇ ಮಾಡ್ಬಾರೆ. ಬಟ್ ಆ ಕೆಲಸ ಮಾಡಲ್ಲ. ಯಾಕೆ ಗೊತ್ತಾ? ಐ ಲವ್ ಯು. ಐ ಲವ್ ಯು ವಿಜಯಲಕ್ಷ್ಮಿ. ಐ ಲವ್ ಯು. ತಗೊಳ್ಳಿ, ನೀವೇ ಇಟ್ಕೊಳ್ಳಿ. ಈಗ ಸ್ವಲ್ಪ ಹೊತ್ತಿನ ಮುಂಚೆ ಕೊಟ್ಟಿರೋ ಈ ಚಾರ್ಜೇ ಸಾಕು. ನೋಡಿ, ನಾನು ದುಡುಕಿ ತಪ್ಪು ಮಾಡಿಬಿಟ್ಟೆ, ದಯವಿಟ್ಟು ನನಗೆ ಕ್ಷಮಿಸ್ಬಿಡಿ. ಇಟ್ಸ್ ಆಲ್ ರೈಟ್. ಈಗಲಾದ್ರೂ ನಾನು ಅರ್ಥ ಮಾಡ್ಕೊಂಡಿಲ್ಲ ಅಷ್ಟೇ ಸಾಕು. ಅಂದ್ಹಾಗೆ ಮತ್ತೆ ನನ್ನ ನಿನ್ನ ಭೇಟಿ ನಾಳೆ ಕಬ್ಬನ್ ಪಾರ್ಕ್ನಲ್ಲಿ. ಎಕ್ಸ್ಕ್ಯೂಸ್ ಮೀ, ಇದನ್ನ ಆಟೋಲೇ ಮರ್ತುಬಿಟ್ಟಿದ್ದೆ. ಥ್ಯಾಂಕ್ ಯು, ಬಾಯ್. ಬಾಯ್.
ಚಂದ್ರಿಕಾ ಹಿಯೋ? ಹಲೋ, ನಾನ್ ಗೋವಿಂದ್ ಚಕ್ರವರ್ತಿ ಮಾತಾಡ್ತಾ ಇರೋದು. ಓಹ್, ನೀವಾ? ಫೋನ್ ಮಾಡೋ ಬದ್ಲು ನೀವೇ ಇಲ್ಲಿ ಬರ್ಬಹುದಾಗಿತ್ತಲ್ಲ. ಬರ್ಬೋದಾಗಿತ್ತು, ಆದ್ರೆ ಇಷ್ಟ ಇಲ್ಲ ಅಂತ ಕಾಣುತ್ತೇನಿ. ಹಾಗಾದ್ರೆ ಬನ್ನಿ, ನಾನು ಒಬ್ಳೇ ಇದ್ದೀನಿ, ರೂಮಲ್ಲಿ ಯಾರೂ ಇಲ್ಲ. ಹಲೋ, ಯಾಕೆ ಸುಮ್ಮನಾಗ್ಬಿಟ್ರಿ? ಮಾತಾಡಿ. ಅರ್ಥವಾಯ್ತು ಬಿಡಿ, ನೀವ್ ಹೀರೋ ಆಗ್ಬೇಕು ಅನ್ನೋ ಆಸೆ ಈಡೇರೋ ತನಕ ನಿಮಗ್ ನೆಮ್ಮದಿನೇ ಇಲ್ಲ ಅಲ್ಲ? ಎಸ್, ಯು ಆರ್ ಕರೆಕ್ಟ್ ಮೇಡಮ್. ನೋ ನೋ ನೋ, ನಾನ್ ನಿಮ್ ಮೇಡಮ್ ಅಲ್ಲ, ನೀವು ನನ್ನ ಮೇಷ್ಟ್ರು ಅಲ್ಲ. ಪ್ರೀತಿಯಿಂದ ಚಂದ್ರಿಕಾ ಅಂತ ಕರೆದ್ರೆ ಸಾಕು. ನಾನ್ ಮನಸ್ಸು ಮಾಡಿದ್ರೆ ಪ್ರೊಡ್ಯೂಸರ್, ಡೈರೆಕ್ಟರ್ ನಾನ್ ಹೇಳ್ದಾಗ ಕೇಳ್ತಾರೆ. ನಾನ್ ನಿಮ್ ಆಸೆನ ಈಡೇರಿಸ್ತೀನಿ. ನನಗೆ ಕಾಣಿಕೆ ಏನ್ ಕೊಡ್ತೀರಾ? ರಿಯಲಿ? ಓಹ್, ನನಗಾಗ್ತಿರೋ ಸಂತೋಷದಲ್ಲಿ ನಿಮಗೇನ್ ಕೊಡ್ಬೇಕು ಅಂತಾನೆ ಅರ್ಥ ಆಗ್ತಾ ಇಲ್ಲ. ನೀವ್ ಹೇಳಕ್ ತಡವರ್ಸ್ತಾ ಇರೋದನ್ನ ನೋಡಿದ್ರೆ ಮರೆಯಲಾರ್ದಂತ ಕಾಣಿಕೆ ಕೊಡ್ತೀರಾ ಅಂತ ಕಾಣುತ್ತೆ. ಇಟ್ಸ್ ಓಕೆ, ನಾಳೆ ನಡೆಯೋ ಶೂಟಿಂಗ್ ಅಲ್ಲಿ ನೀವೇ ಹೀರೋ, ನಾನೇ ಹೀರೋಯಿನ್. ಹಾ, ನಾಳೆ ಮೊದಲನೇ ದೃಶ್ಯಕ್ಕೆ ಕ್ಲಾಪ್ ಮಾಡೋರು ಯಾರು ಗೊತ್ತಾ? ವಜ್ರೇಶ್ವರಿಯ ಚಿನ್ನೇಗೌಡ್ರು. ಅಲ್ಲಿ ನನಗೆ ನಿನ್ನ ರೂಪ ಕಾಣುತ್ತೈತೆ. ಕುಂತ್ರು ನಿಂತ್ರು ಮನದಲ್ಲೆಲ್ಲ ನಿನ್ನ ನೆನಪೆ ಕಾಡುತ್ತೈತೆ.
ರಾಣಿ ರಾಧೆ ನೀನು ನನ್ನ ಕೊಳಲ ಉಸಿರು ಸಪ್ತ ಸ್ವರವು ನೀನು ನಾನು ನೀನು ಉಳುಮೆಯ ನೊಗವು ನೇಗಿಲಾಗುವ ಮನದಲ್ಲೆಲ್ಲ ನಿನ್ನ ನೆನಪು ಕಾಡುತ್ತೈತೆ ಎಲ್ಲಿ ನೋಡಲಲ್ಲಿ ನನಗೆ ನಿನ್ನ ರೂಪ ಕಾಡುತ್ತೈತೆ ಮನದಲ್ಲೆಲ್ಲ ನಿನ್ನ ನೆನಪು ಕಾಡುತ್ತೈತೆ ನಿನ್ನ ಸಂಗವ ಜೀವ ಬೇಡೈತೆ ಅದೇನ್ ಆಕ್ಟಿಂಗ್ ಅದೇನ್ ಡ್ಯಾನ್ಸಿಂಗ್ ಫ್ಯಾಂಟಾಸ್ಟಿಕ್ ಮಿಸ್ಟರ್ ಗೋವಿಂದ್ ಚಕ್ರವರ್ತಿ ಇವತ್ತಲ್ಲ ನಾಳೆ ನೀವು ಒಳ್ಳೆ ನಟರ ಆಗ್ತೀರಾ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ವೆರಿ ಮಚ್ ನಿಮ್ಮಂಥವ್ರ ಆಶೀರ್ವಾದ ನನ್ನ ಮೇಲೆ ಇದ್ದಿದ್ದೇ ಆದ್ರೆ ನಾನೊಬ್ಬ ಒಳ್ಳೆ ಕಲಾವಿದನಾಗದು ಖಂಡಿತ ಇವತ್ತಲ್ಲ ನಾಳೆ ಸೂಪರ್ ಸ್ಟಾರ್ ಆಗೇ ಆಗ್ತೀನಿ ಹ್ಮ್ ಆಗ್ತೀಯಾ ಆಗ್ತೀಯಾ ಯಾವ್ದಾದ್ರು ಟೀ ಪುಡಿ ಡಬ್ಬದ ಮೇಲೋ ಹಾನೆ ಪುಡಿ ಡಬ್ಬದ ಮೇಲೆ ಸೂಪರ್ ಸ್ಟಾರ್ ಆಗ್ತೀಯ ಇಲ್ಲ ಅಂದ್ರೆ ಯಾವ್ದಾದ್ರು ಸೂಪರ್ ಸ್ಟಾರ್ ವಾಲ್ ಪೋಸ್ಟ್ನ ಮುನ್ಸಿಪಾಲ್ಟಿ ತೊಟ್ಟಿ ಮೇಲೆ ನಟಿಸಿ ಅವ್ರ ಮರ್ಯಾದೆನ ತೆಗಿತೀಯ ಅಂಡರ್ಸ್ಟ್ಯಾಂಡ್ ಶಟ್ ಅಪ್ ಓಕೆ ಸರ್ ನೀವು ಊರಲ್ಲಿಲ್ದಿರೋ ಚಾನ್ಸ್ ನೋಡಿ ನನ್ನ ರಿಜೆಕ್ಟ್ ಮಾಡಿ ಇವನ್ನ ಹೀರೋ ಮಾಡ್ಕೊಂಡು ಶೂಟಿಂಗ್ ಮಾಡ್ತಿದ್ದಾರೆ ಡೈರೆಕ್ಟ್ರು ನೀವೇ ಹೇಳಿ ಸರ್ ನನಗೇನು ಹೈಟ್ ಇಲ್ವಾ ವೆಯ್ಟ್ ಇಲ್ವಾ ಪರ್ಸನಾಲಿಟಿ ಇಲ್ವಾ ಲುಕ್ ಇಲ್ವಾ ಶಟ್ ಅಪ್ ಯು ಶಟ್ ಅಪ್ ಓಕೆ ಡೈ ಛತ್ರಿ ನನ್ನ ಮಗನೇ ಅಲ್ಲಿ ನನ್ನ ಮಗಳನ್ನ ಲವ್ ಮಾಡಿ ಮದುವೆ ಮಾಡ್ಕೊಳ್ತೀನಿ ಅಂತ ಬುಲೆಟಿನ್ ಬಿಟ್ಟು ಇಲ್ಲಿ ಬಂದು ಸರಿ ಆಮೇಲೆ ನೋಡ್ಕೋತೀನಿ ಮಿಸ್ ಚಂದ್ರಕಾ 10,000 ರೂಪಾಯಿ ಹೆಚ್ಚಿಗೆ ತಗೊಳ್ಳಿ ಹೆದರಿಸ್ಬೇಡಿ ಈ ಪಿಕ್ಚರ್ಗೆ ಪ್ರೊಡ್ಯೂಸರು ನಾನು ನಾನು ಹೇಳಿದ ಹಾಗೆ ನೀವು ಕೇಳಬೇಕು ನಾನು ಯಾರ ಜೊತೆಗೆ ಮಾಡು ಅಂತೀನೋ ಅವನ ಜೊತೆಗೆ ಮಾಡಬೇಕು ಆದರೂ ಪರವಾಗಿಲ್ಲ ನಾನು ಇವನ್ ಹೀರೋ ಮಾಡೋದಕ್ಕೆ ಒಪ್ಪದಿಲ್ಲ ಒಪ್ಪದೇ ಇದ್ರೆ ಕತ್ತೆ ಬಾಲ ಗೋವಿಂದ್ ಚಕ್ರವರ್ತಿಗೋಸ್ಕರನಾದ್ರೂ ನಾನೇ ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅದ್ರಲ್ಲಿ ನಾನೇ ಹೀರೋಯಿನ್ ಅವರೇ ಹೀರೋ ಕುಮಾರಿ ಚಂದ್ರಕಾರ್ ಅವರೇ ನೀವ್ಯಾಕೆ ಅವನ ಬಗ್ಗೆ ತಲೆ ಕೆಡಿಸ್ಕೊಂತೀರಿ ತಲೆ ಕೆಡಿಸ್ಕೋತಿಲ್ಲ ಲಕ್ಷ್ಮೀಪತಿ ಕೇಸಿ ಸೇರಿಸ್ಕೊಳ್ಳಿ ಸುಂದರವಾದ ಶಕ್ತಿಶಾಲಿಯಾದ ಈ ಹೀರೋ ಜೊತೆ ಅಭಿನಯಿಸ್ತ ಅವ್ರ ಸಂಗಾತಿ ಆಗ್ಬೇಕು ಅಂತ ಇಷ್ಟಪಟ್ಟಿದ್ದೀನಿ ನಾನು ಗೋವಿಂದ್ ಚಕ್ರವರ್ತಿನ ಮನಸಾರ ಪ್ರೀತಿಸ್ತಿದ್ದೀನಿ ಅವರನ್ನ ಮದುವೆ ಆಗ್ಬೇಕು ಅಂತ ನಿರ್ಧಾರ ಮಾಡಿದ್ದೀನಿ ಬೇರ್ನಲ್ಲಿ ಬಂದೂಕ ಮಡಗಿದ್ದೀನಿ ಸೂಟ್ ಕೇಸನ್ನು ಕೊಡ್ತೀನಿ ಸೀದಾ ಬ್ಯಾಂಕಿಗೆ ಹೋಗಿ ಎಷ್ಟು ಬೇಕಾಸ್ ತಕಂಬ ಏನಂದ್ರಿ ನಾನೇನಂದೆ ಅಯ್ಯೋ ಏನಾಗಿದೆ ರೀ ನಿಮ್ಗೆ ನಾನ್ ದುಡ್ಡು ಕೇಳಿದ್ರೆ ಏನೇನೋ ಹೇಳ್ತಿದ್ರಲ್ಲ ದುಡ್ಡು ಕೇಳಿದ್ಯಾ ದುಡ್ಡು ನಿನ್ಗೆ ಯಾಕೆ ನನಗಲ್ಲ ರೀ ಮನೆಗೆ ಸಾಮಾನ್ ತರೋದಿಕ್ಕೆ ಯಾವಾಗ ನೋಡಿದ್ರು ಸಾಮಾನು ಸಾಮಾನು ಅಂತ ಹೊಡ್ಕತಿಯಲ್ಲೇ ನಾನಿಲ್ವೇನೆ ಸಾಮಾನ್ ತರೋದಿಕ್ಕೆ ಈ ಮನೆಗೆ ಏನ್ ತರಬೇಕು ಏನ್ ಬಿಡಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು ನನಗೆ ತಲೆ ಕೆಡಿಸ್ಬೇಡ ನನಗೀಗ ಮೂಡ್ ಬಂದಿದೆ ಪಂಚಭಾಷಾ ಚಿತ್ರ ತಯಾರಿಕೆ ಸಿದ್ಧತೆಯಲ್ಲಿದ್ದೇನೆ ಅಯ್ಯೋ ಹೋಗಿ ಹೋಗಿ ನಿಮ್ ಹತ್ರ ಹೇಳ್ತಿದ್ದೀರಲ್ಲ ಏನ್ ಬೇಕಾದ್ರೂ ಮಾಡ್ಕೊಳ್ಳಿ ಅಲ್ಲೇನ್ ನೋಡ್ತೀಯ ಬರ್ಕಳ್ಳ ಇಲ್ಲಿ ಅದೇನು ಹೇಳಿ ಸರ್ ಇಂದಿನ ಸ್ತ್ರೀಯರು ತಾವು ಪುರುಷರಿಗೆ ಎಲ್ಲ ರೀತಿಯಿಂದಲೂ ಸರಿ ಸಮಾನರೆಂದು ಭಾವಿಸಿಕೊಂಡು ಪುರುಷರ ಎಲ್ಲ ಕೆಟ್ಟ ಚಾಳಿಯನ್ನು ಕಲಿಯುತ್ತಿದ್ದಾರೆ ಅದರಲ್ಲೂ ಹಾಲಿವುಡ್ ತಾರೆಯರಂತೆ ಕಣ್ಣು ಕುಕ್ಕು ಮೇಕಪ್ ಮಾಡಿಕೊಂಡು ದೆಡ್ಗ ಸರ್ ದೊರೆಗಳಿಗೆ ಅವರ ಮಕ್ಕಳಿಗೆ ದಂಡ ಇಲ್ಲ ಕಂಡ ತಪ್ಪು ಸರ್ ಶರಪ್ ಓಕೆ ಹಲೋ ನಾನು ರಜನಿ ಮಾತಾಡ್ತಿರೋದು ಇವತ್ತು ನನ್ ವೆಡ್ಡಿಂಗ್ ಆನಿವರ್ಸರಿ ಇತ್ತು ನೋಡಿ ವಿಜಯಲಕ್ಷ್ಮಿ ಬರ್ತೀನಿ ಅಂತ ಹೇಳಿದ್ಲು ಆದ್ರೂ ಇಷ್ಟೊತ್ತಾದ್ರೂ ಬರ್ಲಿಲ್ಲ ನೋಡಿ ಅದಕ್ಕೆ ಫೋನ್ ಮಾಡಿದ್ದು ಒಂದ್ ನಿಮಿಷ ಇರಿ ಕರಿತೀನಿ ಅವಳು ನೋಡಿದ್ರೆ ಬರ್ತಡೆ ಅಂತ ಹೋದ್ಲು ಇಲ್ಲಿ ನೋಡಿದ್ರೆ ಮದುವೆ ವಿಷಯ ಅಂತ ಫೋನ್ ಬಂದೈತೆ ಏನೂ ಮಸಲತ್ ನಡೆದೈತೆ ಏನು ಮಾಡ್ತೀನಿ ಹಲೋ ನಾನ್ ವಿಜಯಲಕ್ಷ್ಮಿ ಮಾತಾಡ್ತಾ ಇದ್ದೀನಿ ನೀವ್ಯಾರು ಹಲೋ ಡಾರ್ಲಿಂಗ್
ನಾನು ವೆಂಕಟರಮಣ ತಿರುಪತಿ ಮಾತಾಡ್ತಾ ಇರೋದು. ಓ ತಿರುಪತಿ ನೀವಾ? ಏನ್ ವಿಷಯ? ಏನು ಅಂತ ಕೇಳ್ತಾ ಇದೆಯಲ್ಲ, ನೀನಿಲ್ದೆ ಕಬ್ಬನ್ ಪಾರ್ಕೆ ವಿಕಾರವಾಗಿ ಕಾಣಿಸ್ತಾ ಇದೆ. ಬೇಗ ಬಾ ಡಾರ್ಲಿಂಗ್. ಆಯ್ತು ಬರ್ತೀನಿ ಬರ್ತೀನಿ ಬರ್ತೀನಿ. ಯಾಕಿಷ್ಟ ಲೇಟು? ಟೋಲ್ ಗೇಟ್ ತರ ಕಾಯ್ಕೊಂಡ್ರೆ ನಮ್ಮಪ್ಪನ್ಗೆ ಸುಳ್ಳು ಹೇಳಿ ಬರ್ಬೇಕು ಬೇಡ್ವೋ? ಸರಿ ಸರಿ ನೋಡ್ದ್ಯಾ, ನಾವಿಬ್ರು ಎಷ್ಟೊಂದು ದೂರವಾಗಿದ್ವಿ, ಇವತ್ ನೋಡು ನಾವಿಬ್ರು ಎಷ್ಟೊಂದು ಹತ್ರವಾಗಿ ವಿನೋದವಾಗಿದ್ವಿ. ವಿರಸ ಸರಸಕ್ಕೆ ಮೂಲ, ಸರಸ ಸಮಾಗಮಕ್ಕೆ ಮೂಲ, ಸಮಾಗಮ ಸಂತಾನಕ್ಕೆ ಮೂಲ. ನಂದು ಹೆಂಡತಿ ಕಿರಿ ಮಗಳೇ, ಇವತ್ತು ನನ್ನ ಗೆಳತಿ ಬರ್ತಡೆ ಅಂತ ಹೇಳಿದ್ಯಲ್ಲ, ತಿರ್ಬೋಕಿ ನಿನ್ನ ತಪ್ಪಿಸ್ಕೊಂಬಿಟ್ರ ಕುಕ್ಕಬೇಡ ಕುಕ್ಕಬೇಡ ಲಕ್ಷ್ಮಿ. ಹೇಗೆ ಬಂದ್ರಿ ಇಲ್ಲಿಗೆ? ಕಳ್ಳ ಹೇಗ್ ಕದಿಯಕ್ ಬರ್ತಾನ ಹಾಗೆ? ಓ ಮೈ ಗಾಡ್, ನಮ್ ತಂದೆ ನೋಡಿದ್ರೆ ಏನ್ ಗತಿ? ಅವನ್ ಬಿಡು ಒಬ್ಬ ಪೊಲಿ ಚಿಕ್ಕ. ಗೋವಿಂದ್, ನನ್ನ ಹೃದಯ ಸಾಮ್ರಾಜ್ಯದ ರಾಣಿ ನೀನು, ನನ್ನ ಪ್ರೇಮ ಸಾಮ್ರಾಜ್ಯದ ರಾಜ ನೀನು. ಗೋವಿಂದ್, ನಿನ್ನೆ ನನ್ಗೊಂದ್ ಕೆಟ್ಟ ಕನ್ಸ್ ಬಿತ್ತು ಗೊತ್ತಾ? ಏನದು? ನನ್ ಕನ್ಸಲ್ಲಿ ನೀವು ದೊಡ್ಡ ಹೀರೋ ಆಗ್ಬಿಟ್ರಿ, ಆದ್ರೆ ನಿಮ್ ಜೊತೆ ಆಕ್ಟ್ ಮಾಡಿದ ಹೀರೋಯಿನ್ ನಿಮ್ಮನ್ ಲವ್ ಮಾಡಿ ಮದ್ವೆ ಮಾಡ್ಕೊಂಡ್ಬಿಟ್ಟಿದ್ದಾಳೆ ಕನಸ್ನಲ್ಲಿ ತಾನೆ. ಗೋವಿಂದ್, ನೀವ್ ನನಗ್ ಮಾತ್ರ ಹೀರೋ ಆಗಿರ್ಬೇಕು. ಆಗ್ಲಿ ಡಾರ್ಲಿಂಗ್, ನಾನೊಂದ್ ವೇಳೆ ಏನಾದ್ರೂ ಹೀರೋ ಆದ್ರೆ ನೀನೇ ನನ್ನ ಹೀರೋಯಿನ್. ರಿಯಲಿ? ಯೆಸ್. ಗೋವಿಂದ್, ಐ ಲವ್ ಯು. ಸಾಕು ಸಾಕು, ಜಾಸ್ತಿ ಆಗಿಬಿಟ್ರೆ ಕ್ಲೈಮ್ಯಾಕ್ಸ್ ಇಂಟ್ರೆಸ್ಟ್ ಹೋಗಿಬಿಡ್ತದೆ. ಮುದುಕ, ನಾನು ಸಿನಿಮಾದಲ್ಲಿ ಇದನ್ನು ತೋರಿಸ್ತಾ ಇದ್ದೆ, ಇದು ನನ್ನ ಮನೇಲೆ ನಡೀತಾ ಇದೆ, ನೋಡಿದ್ರ? ಇವು ನಮ್ಮ ದೇಶದ ಪೊಲೀಸ್ ತೋರ ಪರಿಸ್ಥಿತಿ ಬಗ್ಗಿಬಿಡೋ ಮಟ್ಟಕ್ಕೆ ಬಂದ್ಬಿಡ್ತಲ್ಲ ಅಪ್ಪ ಶಿವನೇ. ಸರ್, ಇವ್ ಯಾಕೆ ಬಂದ ಇಲ್ಲಿಗೆ? ಶ್ರೀಲಕ್ಷ್ಮಿ, ಶ್ರೀಲಕ್ಷ್ಮಿ, ರಾಕೆಟ್ ಸ್ಪೀಡ್ ಅಲ್ಲಿ ಇರೋ ನಮ್ ಲವ್ ನ ನಿಮ್ಮ ಅಪ್ಪ ರೋಡ್ ರೋಲರ್ ಸ್ಪೀಡ್ ತಂದ ಅಂತಂದ್ರೆ ಲಾಕಪ್ ಅಲ್ಲಿ ಹಾಕಿ ಬಿದ್ದು ಬಿಡ್ತೀನಿ. ನಿಂಗಿಲ್ ಒದ್ದೆ ಅಂದ್ರೆ ವೈಟ್ ಉರಿತಿರಿ, ಎಣ್ಣೆ ಬಾಯಿ ಬಿದ್ದಿರ್ಬೇಕು. ತಪ್ಪಿಸ್ಕೊಂಡ್ಬಿಟ್ಟಲ್ಲಪ್ಪ. ಅಟೆನ್ಷನ್, ಏನಾಯ್ತ್ರಿ? ಮದುವೆ ಆಗೋದಕ್ಕೆ ಮೊದಲೇ ಮಕ್ಕಳನ್ನ ಕೊಂಕ್ಳಲ್ಲಿ ಎತ್ಕೊಂಡು ತಿರುಗಾಡೋದಕ್ಕೆ ತಯಾರಾಗಿದಾರಲ್ಲ, ಇವ್ರನ್ನ ಈ ಪ್ರಪಂಚಕ್ಕೆ ತಂದಿದ್ದು ನನ್ನ ಮೊದಲನೇ ತಪ್ಪು. ಆಪರೇಷನ್ ಮಾಡಿಸ್ಕೊಳ್ದೆ ಕೋಆಪರೇಷನ್ ಮಾಡಿದ್ದು ಇದು ನಿನ್ನ ಎರಡನೇ ತಪ್ಪು. ಸೇಮ್ ಗಿಲ್ದೆ ಇರೋ ಕೆಲಸ ನೀವೇ ಎಲ್ಲ ಮಾಡಿರೋದು, ಅದೇನ್ ವಿಷಯ ಅಂತ ಬಾಯ್ಬಿಟ್ಟು ಹೇಳಿ. ತಲೆ ಎತ್ಕೊಂಡು ತಿರುಗಿದಂಗ್ ಮಾಡ್ಬಿಟ್ಟಿದ್ದಾರೆ ಕಣೆ. ಒಬ್ಳು ಪಾರ್ಕ್ ನಲ್ಲಿ, ಇನ್ನೊಬ್ಳು ಹಾಲ್ ನಲ್ಲಿ, ಮತ್ತೊಬ್ಳು ಬಾತ್ರೂಮ್ ನಲ್ಲಿ. ಶಿವ ಶಿವ, ಅಷ್ಟೇ ಅಲ್ಲ ಮಹಾಲಕ್ಷ್ಮಿ, ಇವರು ಮೂರ್ ಜನ ನೋವು ಮಾಡ್ತಿರೋ ಹನಾಲ್ ಟೋಪಿ ನನ್ ಮಕ್ಳು ನನಗೆ ಬಾಯಿ ಬಂದಂಗ್ ಬೈತಾ ಇದ್ರು ಕಣೆ. ಅದನ್ನು ನೆನೆಸ್ಕೊಂಡ್ರೆ ಇವರನ್ನ ನೋಡಿ, ಅವ್ರ ಹಾಗ್ ಮಾಡಿದ್ರು ಹೀಗ್ ಮಾಡಿದ್ರು ಅನ್ನೋದಕ್ಕಿಂತಲೂ ಅವ್ರು ಯಾಕೆ ಹಾಗ್ ಮಾಡಿದ್ರು? ಏನ್ರಮ್ಮ, ಮದುವೆ ಅಂದ್ರೆ ನಿಮಗೆ ತುಂಬಾ ಅರ್ಜೆಂಟ್ ಆಗಿದ್ಯಾ? ನಿಮ್ಮ ತಂದೆಯಾಗಿ ಕೇಳೋ ಮಾತೇನ್ರಿ ಇದು? ನಿಮ್ ಮೀಸ ಮಣ್ಣಾಗ್ಬಾರ್ದು ಅನ್ನೋದಿದ್ರೆ ಮೊದ್ಲು ಅವ್ರ ಇಷ್ಟಪಟ್ಟವ್ರ ಜೊತೆಲಿ ಮದುವೆ ಮಾಡೋದ್ ನೋಡಿ. ಅದ್ ಈ ಜನ್ಮದಲ್ಲಿ ಆಗಕ್ಕಿಲ್ಲ, ಇವ್ರು ಮೆಚ್ಕೊಂಡಿರೋ ಜೊತೆ ಮದುವೆ ಮಾಡ್ಲಿಕ್ಕೆ ನಾನ್ ತಯಾರಾಗಿಲ್ಲ. ನೀವ್ ಒಪ್ಕೊಂಡಿರೋ ಗಂಡು ಜೊತೆ ಮದುವೆ ಮಾಡ್ಕೊಳ್ಳೋದಕ್ಕೆ ನಾನ್ ತಯಾರಿಲ್ಲ. ಯೆಸ್, ಯು 100% ಕರೆಕ್ಟ್. ಶಟ್ ಅಪ್. ಓಕೆ, ಯು ಶಟ್ ಅಪ್. ಓಕೆ ಡ್ಯಾಡಿ, ಸುಮ್ನೆ ಯಾಕೆ ಬಿಪಿ ರೇಸ್ ಮಾಡ್ಕೋತೀರಾ? ನೋಡಿ ಡ್ಯಾಡಿ, ನಾವ್ ಯಾವತ್ತಿದ್ರು ತವ್ರ ಮನೆ ತೊರೆದು ಗಂಡನ ಮನೆ ಸೇರೋದಕ್ಕೆ ಅಂತಲೇ ಹುಟ್ಟಿರೋದು. ಡ್ಯಾಡಿ, ತಾಳೆ ಕಟ್ಟಿಸ್ಕೊಂಡೊಂದ್ ಜೊತೆ ಕಷ್ಟ ಸುಖ ಅನ್ಭವಿಸೋದಕ್ಕೆ ನಾವು ತಯಾರಾಗಿರುವಾಗ ಟೆನ್ಷನ್ ಯಾಕೆ ಮಾಡ್ಕೋತೀರಾ? ನಮ್ ಲವರ್ ಜೊತೆ ನಮ್ಮ ಮದುವೆ ಮಾಡಿ. ಬಾಯ್ನ ಗೊದ್ದಿದ್ರೆ ಮೂತಿ ಗುಲ್ಕನ್ ಆಗ್ಬಿಡ್ಬೇಕು. ಇನ್ನೊಂದ್ಸಾರಿ ಆ ನನ್ನ ಮಕ್ಳು ಸುದ್ದಿ ನೀ ಮನೆಯಲ್ಲಿ ಎತ್ತಿದ್ರೆ ನಿಮ್ಮ ಮದುವೆಯನ್ನ ನಿಮ್ಮ ತೆಗೆ ಮಾಡ್ಬಿಡ್ತೀನಿ. ಹೋಗಿ ಹೋಗಿ ಒಳಕ್ಕೆ. ಈ ಲವ್ ಪ್ರಕರಣದಲ್ಲಿ ನಾನ್ ಮಾತ್ರ ಅಲ್ಲ, ನನ್ನ ತಂಗಿಯರು ಸಿಕ್ಕಾಕೊಂಡ್ಬಿಟ್ಟಿದ್ದಾರೆ. ಇಸ್ ಇಟ್? ಹೌದು, ಒಬ್ಬ ತಂಗಿ ಕಾನ್ಸ್ಟೇಬಲ್ ಲವ್ ಮಾಡ್ತಾಳೆ, ಇನ್ನೊಬ್ಳು ತಂಗಿ ವೆಂಕಟರಮಣ ತಿರುಪತಿ ಅನ್ನೋದನ್ನ ಪ್ರೀತಿಸ್ತಿದ್ದಾಳೆ. ಓ ಮೈ ಗಾಡ್, ಒಳ್ಳೆ ಮೇಷ್ಟಿಗೆ ಪೋಲಿ ಮಕ್ಳು ಹುಟ್ಟಿದಾಗೆ. ಏನು? ಏನು ಇಲ್ಲ, ಈ ಅಕ್ಕ ತಂಗಿಯರೆಲ್ಲ ಲವ್ ಮಾಡಿಯೇ ಮದುವೆ ಮಾಡ್ಕೋತಾ ಇದಾರಲ್ಲ ಅಂದೆ. ಮಾಡ್ಕೊಳ್ಳೋದೇನ್ ಬಂತು, ಈಗ ನೀವೇ ಮುಂದೆ ನಿಂತು ನನ್ನ ತಂಗಿಯರ್ಗೂ ಮದುವೆ ಮಾಡಿಸ್ಬೇಕು. ಓಕೆ, ಅಕ್ಕನ ಗಂಡನಾದ ನಾನೇ ಲವ್ ಮಾಡಿ ಮದುವೆ ಮಾಡ್ಕೋತಾ ಇರುವಾಗ ನನ್ನ ನಾದ್ನಿಯರ್ ಯಾಕೆ ಆಗ್ಬಾರ್ದು? ಇಷ್ಟಕ್ಕೂ ಆಸ್ ಎ ಹೀರೋ ಆದ್ ನಾನು ಅವ್ರನ್ನ ಸುಮ್ಮನೆ ಬಿಟ್ಬಿಡ್ತೀನ? ನೋ, ಅವರು ಸಂತೋಷವಾಗಿರೋ ಹಾಗೆ ಮಾಡ್ತೀನಿ.
ಹೊಸ ದಾರಿ ದಾರಿ ಹುಡುಕುವ ಪ್ರೇಮ ಕೆರಳಿರಲು ಹಗಲು ಇರುಳೇನು ನಮಗೆ ದಿಗಿಲೇನು ಹೀಗೆ ಒಂದಾಗಲು ಕಡಲು ಮುಗಿಲೇನು ಗಿರಿಯು ಕಾಡೇನು ಜೀವ ಕುಣಿದಾಡಲು ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಹಾಡೋಣ ಹೊಸ ಹಾಡನ್ನು ನಾವು ಸೇರಿ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಹಾಡೋಣ ಹೊಸ ಸಂತಸದಿಂದ ಕೂಡಿ ಜಿಂಗಿ ಚಕ್ಕ ಜಿಂಗಿ ಚಕ್ಕ ಜಿಂಗಿ ಚಕ್ಕ ನವ ಯೌವನ ತನುವ ತುಂಬಿದೆ ಮನವ ತುಂಬಿದೆ ತುಂಬಿದೆ ಯಾಕಮ್ಮ ಲಕ್ಷ್ಮಿ ಹಾಕ್ ಕೂತ್ಕೊಂಡಿದ್ಯಾ ಏನೋ ಯೋಚನೆ ಮಾಡ್ತಾ ಇದ್ದೀಯಾ ಏನ್ ಹೇಳಿ ಅಜ್ಜ ನಾವು ಪ್ರೀತಿಸಿರೋ ನಮ್ಮ ಲವರ್ ಜೊತೆ ಮದುವೆ ಮಾಡ್ಕೊಳ್ಳೋದಿಕ್ಕೆ ನಿಮ್ಮಪ್ಪ ಒಪ್ತಾ ಇಲ್ಲ ಅಲ್ಲ ನಿಮಗ್ ಬಂದಿರೋ ಸಮಸ್ಯೆ ಪರಿಹಾರ ನನ್ನ ಹತ್ರ ಇದೆ ಪರಿಹಾರ ಹೌದು ನಾನ್ ಕಂಡಿಡಿದಿರೋ ಫಾರ್ಮುಲಾ ಮಿಕ್ಸ್ 44 ಮೈಕ್ರೋ ಇಂಜೆಕ್ಷನ್ ನಿಂದ ಈ ಇಂಜೆಕ್ಷನ್ ಪ್ರಭಾವದಿಂದ ನಿಮ್ಗೆ ಪೊಲೀಸ್ ಕಮಿಷನರ್ ಆಗೋ ಧೈರ್ಯ ಬರುತ್ತೆ ಆಗ ಗತ್ತಿಂದ ನಮ್ಮ ಅಪ್ಪನ ಹತ್ರ ಹೋಗಿ ನೋಡ್ಮಾವ ನಿನ್ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡದೆ ಹೋದ್ರೆ ನಿನ್ನ ತಿಹಾರ್ ಜೈಲಿ ಕಳಿಸ್ಬಿಡ್ತೀನಿ ಅಂತ ಹೆದರಿಸಿ ಆಗ ಅವರೇ ಮುಂದೆ ನಿಂತು ಮದುವೆ ಮಾಡ್ತಾರೆ ಗೊತ್ತಾಯ್ತಾ ಗಂಗಾರಾಮ್ ಗಲಗಲಿ ಖುಷ್ಯುಚ್ಚು ಇಲ್ಲಿ ನಾನು ಈ ಇಂಜೆಕ್ಷನ್ ಕೊಟ್ಟ 5 ನಿಮಿಷದಲ್ಲೇ ನೀವು ಹಳೆ ಫಿಲಂ ಆಕ್ಟ್ರ್ ಮೇಯರ್ ಮುತ್ತಣ್ಣ ವಿಲನ್ ನಾಗಪ್ಪನ್ ತರ ಆಗ್ಬಿಡ್ತೀರಾ ಆಗ ನೇರ ನಮ್ಮ ಅಪ್ಪನ ಹತ್ರ ಹೋಗಿ ನಿನ್ನ ಮಗಳನ್ನ ನನಗೆ ಕೊಟ್ಟು ಮದುವೆ ಮಾಡ್ಬೇಕು ಅವಳು ಹುಟ್ಟರದೆ ನನಗೋಸ್ಕರ ನಾನ್ ಹುಟ್ಟರದೆ ಅವಳಿಗೋಸ್ಕರ ಅಂತ ಹೇಳಿ ಹೆದರಿಸ್ಬೇಕು ಆಮೇಲೆ ಅವರೇ ನಮ್ಮಿಬ್ರು ಮದ್ವೆಗೆ ಒಪ್ಕೊಳ್ಳೋ ಹಾಗೆ ಮಾಡ್ಬೇಕು ಗೊತ್ತಾಯ್ತಾ ತಿರ್ಗಿ ಆ ಕಡೆ ಹೇಗಿದೆ ಇಂಜೆಕ್ಷನ್ ಪ್ರಭಾವ ಗಲಗಲಿ ಈಗ ಹೋಗಿ ನಮ್ಮಪ್ಪನ ಚೆನ್ನಾಗಿ ದಬಾಯಿಸಿ ಬನ್ನಿ ಬನ್ನಿ ಅಯ್ಯ ಬಿಡ ಪಾಪ ಹುಟ್ಟಿದ್ ನನ್ನ ಮಗನ ತುಂಬಾ ಸುಸ್ತಾಗಿದೆ ನಾಳೆ ಬರ್ತೀನಿ ಬಿಡ ಗಂಗಲಿ ಏನಾಗಿದೆ ನಿಮ್ಗೆ ಕೈ ತಗ್ಗಿ ಅಮ್ಮ ಅಮ್ಮ ರೀ ನೀವ್ ಯಾರಾದ್ರೆ ಮಾತಾಡ್ತಿದ್ರ ಗೊತ್ತಾ ನಿಮ್ಗೆ ಹಾಗಿಲ್ಲ ಸದ್ಯಸ್ತ್ರ ಹೆಗಲ ಮೇಲೆ ಕೈ ಇಡಬಾರ್ದು ತಂಗಿ ತಂಗಿ ಅಯ್ಯೋ ತೇರೆ ಇವ್ರಿಗೆ ಏನಾಯ್ತಪ್ಪ ಯಾಕೆ ಹೀಗಾಡ್ತಿದ್ದಾರೆ ಹೆಂಡತಿ ಮಕ್ಕಳು ನನ್ನ ಹೆಂಡತಿ ಮಕ್ಕಳು ನಾನು ಬಿಟ್ಟು ಬರಕ ನನ್ ಮುಖನಾದ್ರೂ ನೋಡಿ ನಿಮ್ಮ ಕೈ ನೋಡೋದು ನಿನ್ ಕೋತಿ ಇದ್ದಂಗಿದ್ಯಾ ನಿಮ್ಮ ಕೈ ನೋಡಲ್ಲ ನಾನು ನಿಮ್ಮ ಕೈ ನೋಡಲ್ಲ ನಿಮ್ ಭಾರತ ಇದ್ದಂಗಿದ್ಯಾ ಲಕ್ಷ್ಮಿ ಅಳ್ಬೇಡ ನಾನ್ ನಿನ್ ಕೈ ಬಿಡಲ್ಲ
ಯಾವನ ಒಬ್ಬ ರೌಡಿ ನಿನ್ ಶೀಲ ಕೆಡಿಸ್ದ ಅಂತ ಆತ್ಮಹತ್ಯೆ ಮಾಡ್ಕೋತೀಯ? ಬೇಡ ಲಕ್ಷ್ಮಿ, ಬೇಡ. ತಪ್ಪು ಪವರ್ ಶಟ್ ಡೌನ್ ಆಗೋವರೆಗೂ ಹಾಗೇನೆ ನೋಡು ಲಕ್ಷ್ಮಿ, ನಿನ್ ಹಾಗೆ ಶೀಲಗೆಟ್ಟವರೆಲ್ಲ ಆತ್ಮಹತ್ಯೆ ಮಾಡ್ಕೊಂಡ್ಬಿಟ್ರೆ 99% ಗಂಡಸರಿಗೆ ಹೆಂಡತಿಯರೇ ಇಲ್ದಂಗ ಆಗೋಗತ್ತೆ. ಹಾಗೆ ಯಾವುದೇ ಹೆಣ್ಣನ್ನ ಕಾಮದ ಕಣ್ಣಿಂದ ನೋಡಿಲ್ಲ ಅಂತ ಹೇಳೋ ಗಂಡಸರು ಆತ್ಮಹತ್ಯೆ ಮಾಡ್ಕೊಂಡ್ರೆ ಇರೋ 99% ಪತ್ನಿಯರು ವಿಧವೆಯರಾಗೋಗ್ತಾರೆ. ಯಾರಲ್ಲ ನೀನ್ ಹಿಟ್ಲಕ್ಕ ಲಕ್ಷ್ಮಿ? ಯಾರಿವನು? ನಮ್ಮಪ್ಪ. ನಿಮ್ಮಪ್ಪ? ಛೇ ಛೇ, ನಂಬರ್ ಒನ್ ದೆಪ್ಪ. ಲೈ ಗಂಡ ಹೆಂಡತಿ ಜಗಳದಲ್ಲಿ ನೀನ್ ಯಾಕ್ಲೆ ಅಡ್ಡ ಬರ್ತೀಯ? ಗೆಟ್ ಔಟ್, ಶಟ್ ಅಪ್, ಯು ಶಟ್ ಅಪ್. ಓಕೆ. ಎಷ್ಟು ದಿವಸದಿಂದ ಕಾಯ್ತಾ ಇದ್ದ ನನ್ನ ಮರುವ ದತ್ತಿಗೆ? ಯಾವಾಗ ಬರುವವನು ಜಾರ? ಯಾವಾಗ ಬರುತ್ತೆ ಅಂತ ಗೊತ್ತಿಲ್ಲ ಅಳಿ ಅಂದ್ರೆ. Do you know who am I? Michael Jackson. Now, all of you dance with me. ಬನ್ರಿ ಇಲ್ಲಿ ನೋಡಿ, ತಪ್ಪೆಲ್ಲ ನಮ್ ಹುಡುಗಿಯರ್ದೆ. ಅವ್ರು ಒಬ್ಬೊಬ್ರು ನಿರ್ಧಾರ ಮಾಡ್ಕೊಂಡಿದ್ದಾರೆ ಆ ಹುಡುಗರ್ನೇ ಮದುವೆ ಮಾಡ್ಕೋಬೇಕು ಅಂತ. ಸುಮ್ನೆ ಅವ್ರ ತಂದೆ ತಾಯಿನ ಕರೆಸಿ ಬೇಗ ಮದುವೆ ಮಾಡ್ಕೊಳ್ಸೋ ತುಂಬಾ ಒಳ್ಳೇದು, ಖರ್ಚು ಕಮ್ಮಿ ಆಗುತ್ತೆ. ನೀವ್ ನಾ ಅಂತಿದ್ರೆ ಅವ್ರು ಬಾಯ್ ಬಾಯ್ ಅಂತ ಈ ಮನೆ ಬಿಟ್ಟು ಅವ್ರ ಜೊತೆ ಓಡ್ ಹೋಗ್ತಾರೆ. ಆಗ ನಾನು ನೀವು ಈ ಊರ್ನೆ ಬಿಡ್ಬೇಕಾಗತ್ತೆ. ಯೋಚನೆ ಮಾಡ್ಬೇಕಾದ್ದೆ ಮಕ್ಕಳ, ನಿಮ್ ಲವರ್ಸ್ ಜೊತೆಗೆ ಮದುವೆ ಮಾಡ್ಕೊಡೋದಕ್ಕೆ ನಾ ತಯಾರಾಗಿದ್ದೀನಿ. ಆದ್ರೆ ಅವ್ರ ಅಪ್ಪ ಅಮ್ಮನ ಇಲ್ಲಿ ಕರ್ಕೊಂಡ್ ಬರ್ಬೇಕು, ನಾನು ಅವ್ರ ಹತ್ರ ಮಾತಾಡ್ಬೇಕು, ಆಮೇಲೆ ಮದುವೆ ಫಿಕ್ಸ್ ಆಗ್ಬೇಕು. ಚಂದ್ರಬೋಸ್ ಅನ್ನೋ ಜಿಯೋ ವಿಜ್ಞಾನಿ ಒಬ್ರು ಈ ಮನೇಲಿ ಇದ್ದಾರಂತಲ್ಲ, ಯಾರು? ಅಯ್ಯೋ, ಈ ನನ್ನ ಮಗನೇ, ನಮ್ಮ ಮಾವ ಮಿಸ್ಟರ್ ಭುವನೇಶ್ ಚಂದ್ರಬೋಸ್. ನೀವು ಕೆಲವು ವಿಶೇಷವಾದ ಫಾರ್ಮುಲಾಗಳನ್ನ ಕಂಡಿಡಿದ್ದೀರಾ ಅಂತ ನಮಗೆ ತಿಳಿದು ಬಂದಿದೆ, ಅದ್ ನಿಜಾನಾ? ಹೌದು. ಇದರಿಂದ ಸಮಾಜದ ಮೇಲೆ ದುಷ್ಪರಿಣಾಮ ಬೀರ್ಬೋದು ಅಂತ ಸರ್ಕಾರದ ಗಮನಕ್ಕೆ ಬಂದಿದೆ, ಅದಕ್ಕೆ ನೀವೇ ಹೇಳ್ತೀರಾ? ನೋ, ನಾನ್ ಕಂಡುಹಿಡಿದಿರೋ ಫಾರ್ಮುಲಾದಿಂದ ಸರ್ಕಾರಕ್ಕೆ ಲಾಭ ಇದೆಯೇ ವಿನಃ ನಷ್ಟ ಅಂತೂ ಇಲ್ಲ. ಕಮ್ಯಾಂಡ್ ಸಿ ಇನ್ಸ್ಪೆಕ್ಟರ್. ಇನ್ಸ್ಪೆಕ್ಟರ್ ಇರಾದ್ರು ನಮ್ಮಪ್ಪನ ಎಳ್ಕೊಂಡು ಹೋಗ್ಬಿಡ್ತಾರೇನ್ರಿ? ಹಂಗೇನಾದ್ರು ಅವರು ನಿಮ್ಮಪ್ಪನ ಎಳ್ಕೊಂಡೋದ್ರೆ ನಮ್ಮ ಮನೆ ದೇವರ ಹೆಸರಿನಲ್ಲಿ 101 ತೆಂಗಿನಕಾಯಿ ಓಡಿಸ್ತೀನಿ. ನಾನು ಕಾಯ್ತಾ ಇದ್ದೆ ಯಾವನ ರಕ್ತೇನೋ ಅಂತ. ಮುದ್ದೆ
ನೀವೀಗ ಮಕ್ಕಳು ಪೊಲೀಸ್. ಅದು ಬಿಸಿನೆಸ್. ಸುಮ್ನಿರಿ, ನೀವ್ ಅಂದಂಗೆಲ್ಲ ಅನ್ನಿಸ್ಕೊಂಡು ಮಾಡಿದ್ದೆಲ್ಲ ನೋಡ್ಕೊಂಡು ಸುಮ್ನಿರಲ್ಲ, ನಾನು ಈ ಮನೇಲೆ ಇರಲ್ಲ, ಹೊರಟೋಗ್ತೀನಿ. ಧಾರಾಳವಾಗಿ ಕಳಿಸ್ಕೊಡ್ತೀನಿ. ಏನಂದ್ರಿ? ಕಳಿಸ್ಕೊಡಕ್ ಆಗೋದಿಲ್ಲ ಅಂದೆ. ನೀವೆಂಥ ಉಸಿರುವಳ್ಳಿ ಅಂತ ಈಗ ಗೊತ್ತಾಯ್ತು. ಗಂಡನ್ ಪ್ರೀತಿ ಸಾಯೋ ತನಕ ಹೆಂಡತಿ ಮೇಲಿರುತ್ತೆ ಅಂತ ಹೇಳೋಕ್ಕಾಗಲ್ಲ ರೀ. ಆದ್ರೆ ಅದೇ ಹೆಂಡತಿ ಪ್ರೀತಿ ಕೊನೆಯ ತನಕ ಗಂಡನ್ ಮೇಲಿರುತ್ತೆ ಅನ್ನೋದನ್ನ ಮರಿಬೇಡ್ರಿ. ನನ್ನೇ ಹೋಗುತ್ತಿದ್ದೀರೇನ್ರಿ? ನಿನ್ ಹೋಗು ಅಂತ ಹೇಳಿದವ್ರು ಯಾರೇ ಇದ್ರೆ ತಪ್ಪಿಗಿರು. ಒಂದೆ ತಪ್ಪಿಗಿರ್ಬೇಕಾ? ಇರ್ತೀನಿ. ಗಡ್ಗ ಸರ್, ಅವ್ರ ಸಾಮಾನು ನನ್ನ ಒಳಗೆ ತಗೊಂಡಿಲ್ಲ. ಸರಿ ಸರ್. ರೇಖಾ, ಹೇಗಿದೆ ನನ್ನ ಬಂಗ್ಲೆ? ಬ್ಯೂಟಿಫುಲ್, ಒಳ್ಳೆ ಅರಮನೆ ಇದ್ದಾಗಿದೆ. ಆದ್ರೇನು ರಾಣಿನೇನೆ ಇದ್ಗಿಲ್ವೇ? ಯಾಕೆ? ಇವಳೇ ನನ್ನ ಶ್ರೀಮತಿ ತ್ರಿಪುರ ಸುಂದರಿ ಮಹಾಲಕ್ಷ್ಮಿ ಎಕ್ಸ್ಪ್ರೆಸ್. ಹಲೋ. ಯಾಕೆ ಸರ್ ನಿಮ್ ಹೆಂಡತಿ ತುಂಬಾ ಖಾರವಾಗಿದ್ದಾರೆ? ಈ ಧಾರವಾಡದ ಹತ್ರ ಬ್ಯಾಡ್ಗಿ ಅಂತ ಒಂದ್ ಊರಿದೆ, ಗೊತ್ತಾ ನಿಂಗು? ಲಕ್ಷ್ಮೀಪತಿ ಕೇಸಿ ಕೇಸಿ ಸರ್. ಲಕ್ಷ್ಮೀಪತಿ ಕೇಸಿ, ಚಿಕ್ಕ ಚಿಕ್ಕ ಮಕ್ಕಳಿದ್ದಾರೆ ಅಂದ್ರಲ್ಲ, ಎಲ್ಲಿ ಯಾರು ಕಾಣಿಸ್ತಾರೆ? ಕರಿತೀನಿ. ಇಲ್ಲಿ ಎಲ್ಲೋ ಗೋಲಿ ಆಡ್ತಿರ್ಬೇಕು. ಮಕ್ಲಾಸ್, ನನ್ನ ಹೆಂಡತಿ ಮಕ್ಲಾಸ್, ಬನ್ನಿ, ಯಾರು ಬಂದಿದ್ದಾರೆ ನೋಡಿ. ಮೈ ಯಾರ್ ವೋ ಆಗ್ ಫಾಗ್ ಈಸ್ಟ್ ಮನ್ ಖಾಲರ್ ಖಾಲರ್ ಮಕ್ಳೂಸ್. ಏನು ಇವರು ನಿಮ್ಮ ಮಕ್ಕಳ? ಎಸ್, ಇವರು ನಿಜವಾಗ್ಲೂ ನನ್ನ ಹೆಂಡತಿ ಮಕ್ಳೂಸ್. ಚಿಕ್ಕ ಚಿಕ್ಕ ಮಕ್ಕಳು ಅಂದ್ರೆ ಮದ್ವೆಗ್ ಬಂದಿದಾರಲ್ಲ ಸರ್? ನನಗೆ ಚಿಕ್ಕ ವಯಸ್ಸಲ್ಲೇ ಮದ್ವೆ ಆಗ್ಬಿಡ್ತು. ಒಳ್ಳೆ ಈಟೇಜ್ ಟೈಮು, ವೋಲ್ಟೇಜ್ ಹೆಚ್ಚಾಗ್ಬಿಟ್ಟು ಮೂರು ವರ್ಷದಲ್ಲಿ ಮೂರ್ ಜನ ಮಕ್ಳು ಹುಟ್ಟುಬಿಟ್ರು. ಅದೇನಾಗ್ಬಿಟ್ಟೈತೆ ಅಂದ್ರೆ ಮೂರ್ ಜನರಿಗೆ ಮೂರ್ ಮೂರ್ ಎತ್ತಿಗಳ ಗ್ಯಾಪು. ಫಾಸ್ಟ್ ಪ್ರೊಡಕ್ಷನ್ ಗಂಡ್ ಮಕ್ಳೇ ಆಗ್ಲಿಲ್ಲ. ಡ್ಯಾಡಿ, ಇವ್ರು ಯಾರು ಅಂತ ಪರಿಚಯನೇ ಮಾಡ್ಕೊಳ್ಳಿಲ್ಲ? ಇವಳು ನನ್ನ ನಾದಿನಿ. ಅಲ್ಲಲ್ಲ, ನಿಮ್ ಚಿಗಮ್ಮ. ಇವರು ಸೌತ್ ಇಂಡ್ ಸರ್ಕಲ್ ಫೇಮಸ್ ನಟಿ. ಅಯ್ಯೋ, ಸೌತ್ ಇಂಡಿಯಾ ಫೇಮಸ್ ನಟಿ? ಅದೇ ರೇಖಾ ರಂಗೋಲಿ ಅಂತ ಇವ್ರ ಹೆಸರು. ರೇಖಾ ಅವ್ರೆ, ಇನ್ ಎಷ್ಟ್ ದಿನ ಇಲ್ಲಿರ್ತೀರಾ? ನಿಮ್ಮನ್ನ ನಿಮ್ ಮನೆಯವ್ರನ್ನೆಲ್ಲ ನೋಡ್ತಾ ಇದ್ರೆ ಕೊನೆ ಪಕ್ಷ ಒಂದ್ ವೀಕ್ ಆದ್ರೂ ಇರೋಣ ಅನ್ಸುತ್ತೆ. ಹಂಗೇನಾದ್ರೂ ನೀವ್ ಒಂದ್ ವೀಕ್ ಉಳ್ಕೊಂಡ್ಬಿಟ್ರೆ ಇವ್ರು ಶ್ರೀಮತಿಯವರು ತೀರಾ ವೀಕ್ ಆಗಿ ಹೋಗ್ಬಿಡ್ತಾರೆ. ಡೆಡ್ಗ ಸೇದ ಬೆಡ್ರೂಮ್ಗೆ ಹೋಗಿ ನನ್ನ ನೆರ್ತಿ ಸಾಮಾನು ತಗೊಂಡ್ಬಂದು ಆಚೆ ಬಿಸಾಕಿ ಸಾಮಾನಿನ ಜೊತೆ ಇವಳು ಸಾಮಾನು ಮಡ್ಗು. ಮಡಗಿದ ಮೇಲೆ ನೀ ನಾನು ಇರಬಾರ್ದು. ಪೆನ್ ಯಾಕಲ ಕೆಡಿ ಕೆಡವಿದ್ದೆ? ನಾನ್ ಕೆಡಲಿಲ್ಲ ಸರ್, ಅದೇ ಕೆಳಗ್ ಬಿತ್ತು. ಅದೇ ಬಿತ್ತ? ನನ್ನ ಮಗನೇ ತೆಗೆದು ಮಡಗದಲ್ಲ ಬಿದ್ದಿರ್ಬೇಕು. ತಿನ್ನಿ, ಕಾಲಿ ಮಾಡಿ. ಮಾತಾಡ್ತೀನಿ, ನೀವು ರೀಸ್ಟ್ ತಗೊಳ್ಳಿ. ಗುಡ್ ಮಾರ್ನಿಂಗ್ ಸರ್. ನಮಸ್ಕಾರ. ನಮಸ್ಕಾರ. ಸ್ಟಾರ್ಟ್ ಕ್ಯಾಮರಾ ರನ್ನಿಂಗ್, ಒನ್ ಬೈ ಒನ್ ಟ್ಯಾಕ್ ಒನ್ ಫ್ಲಾಪ್ ಆಕ್ಷನ್. ನಿನ್ನಂತ ಚೆಲುವೆನ ಯಾವನೇ ಕಾಪಾಡ್ತೀನಿ, ಕಾಪಾಡಬೇಕು. ರೇಪ್ ಮಾಡ್ತೀನಿ, ಅತಿಯಾದ ಅತ್ಯಾಚಾರದ ಮೂಲ. ಏನೇ ಮಾತಾಡ ನೀನು? ಸರಿಯಾದ ಡೈಲಾಗ್ ಹೇಳ್ಕೊಡ್ಬಾರ್ದೆ ನೀ ಅವ್ನ್ಗೆ? ಸರ್, ನಾನು ಎಷ್ಟು ಹೇಳ್ಕೊಟ್ರು ಆ ತಗೊಂಡ್ ಮಾಡೋದ ಹಂಗೆ ಸರ್? ಯಾವ ಸೀಮೆ ವಿಲಾನಯ್ಯ ನೀನು? ನೀನ್ ಒಂದ್ ಬಕೆಟ್ ಕುರ್ಮಾ ತಿನ್ನಕ್ಕೆ ನಾಯಕ್ಕು ನಿನಗೆ ರೇಪ್ ಮಾಡಕ್ ಬರಕಿಲ್ಲ. ರೇಪ್ ಮಾಡ್ತಾ ಇದ್ರೆ ನೋಡ್ತಾ ಇದ್ದ ಜನ ಗೆದ್ ಬಂದ್ ಗೆದ್ ಹೋಗಿ ಹೆಂಗಿರ್ಬೇಕು ನಿಂಗೆ? ಏ ಬರಕಿಲ್ಲ, ನಡಿ ಆ ಕಡೆ ನಡಿ ನಡಿ. ನಾನೇ ರೇಪ್ ಮಾಡ್ಬಿಡ್ತೀನಿ, ಸ್ಟಾರ್ಟ್ ಮಾಡ್ರಿ. ಡೈರೆಕ್ಟ್ರಿ
ಬಿಟ್ಟು ಬಿಡ್ತೀನ ಎಳಿಸ್ಕೊಳ್ಳಕ್ಕೆಲ್ಲ ನೋಟಿನ ಕಟ್ಟ ಲಕ್ಷ್ಮೀಪತಿಗಳೇ ಏನ್ ಮಾತಾಡ್ತಾರೆ ನೀವು ಮರ್ತು ಬಿಟ್ಟಿದ್ದೆ ಸರಿ ಸರಿ ಈಗ ಸರಿ ಮಾಡ್ತೀನಿ ಡೈರೆಕ್ಟ್ರೆ ಸ್ಟಾರ್ಟ್ ಈ ಪ್ರೊಡ್ಯೂಸರ್ ನಮ್ಮನ್ನೆಲ್ಲ ಓವರ್ಟೇಕ್ ಮಾಡ್ತಿದ್ದೇನೆ ಸ್ವಲ್ಪ ವಿಚಾರಿಸ್ಕೊಳ್ಳಿ ಸರ್ ಬಾರೆ 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 ಅಶೋಕ್ ನೀವ ಲಕ್ಷ್ಮೀಪತಿಗಳೇ ನಿಮ್ಮಲ್ಲಿ ಇಷ್ಟೊಂದು ಕಲೆ ಇದೆ ಅಂತ ನನಗೆ ಗೊತ್ತೇ ಇರಲಿಲ್ಲ ಅದೇನು ಆಕ್ಟಿಂಗ್ ಮಾಡ್ತೀರಿ ಅದೇನು ಫೈಟ್ ಮಾಡ್ತೀರಿ ಅದಕ್ಕೆ ಅಂತ ಕಾಣುತ್ತೆ ನೀವು ಸೀನ್ ಫಿನಿಶ್ ಮಾಡೋ ಬದಲು ನನ್ನೇ ಫಿನಿಶ್ ಮಾಡೋಕ್ ನೋಡಿದ್ದು ಇವತ್ತು ನನ್ನ ಎಲ್ಲೆಲ್ಲಿ ಕರ್ಕೊಂಡು ಹೋಗ್ತೀರಾ ಏನೇನ್ ತೋರಿಸ್ತೀರಾ ಏನೇನ್ ಕೊಡುತ್ತೀರಾ ಟಿಪ್ಪೋನೀಸ್ನಲ್ಲಿ ತಿಂಡಿ ಇನ್ಸರ್ ಮ್ಯಾನರ್ ನಲ್ಲಿ ಕಾಫಿ ಅಶೋಕ ಹೋಟೆಲ್ ಕಟ್ಸಿರೋ ಸಣ್ಣ ಕೆರಳಿ ತಣ್ಣಗೆ ಬ್ರೀಜ್ ಅಣ್ಣ ಹೌ ಸೋ ಯು ಆರ್ ಗುಡ್ ಸರ್ ಕಮೋನ್ 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 ನೀನ್ಗಡೆ ಕುಂತು ಏಯ್ ನೀನ್ ಎಲ್ಲಿಗ್ಲ ಬರ್ತೀಯಾ ಪಿಕ್ನಿಕ್ ಚಡ್ಡಿ ಹಾಕಕ್ ಬರಕಿಲ್ಲ ಪಿಕ್ನಿಕ್ ಅಂತ ಏನ ಕಲಿಕೆ ನೀನ್ ಎಲ್ಲಿಗೆ ಬರ್ತೀಯಾ ಆ ಪಾಟ್ಕಿತಿ ಎಲ್ಲಿಗೆ ಬರ್ತಾಳ ನಾನು ಅಲ್ಲಿಗೆ ಬರ್ತೀನಿ ಅವ್ಳು ಕೆಂಜೇರಿ ಒಳಲಿ ಜಾಣಕ್ ಹೋಯ್ತಾಳೆ ನೀನು ಹೋಯ್ತೀಯಾ ನಾನು ಅಲ್ಲಿಗೆ ಹೋಗ್ತೀನಿ ಓ ಅವಳು ಇಷ್ಟಪಟ್ಟು ನನ್ ಜೊತೆ ಬರ್ತಾವಳೆ ಕಣೆ ನೀ ಬಂದ್ರೆ ಅವಳು ಬರಕಿಲ್ಲ ಬರದೇ ಇದ್ರೆ ಕತ್ತೆ ಬಾಲ ಕುದುರೆ ಜುಟ್ಟು ಬೇಡ ನಾನು ಬರಕಿಲ್ಲ ಹೋಗು ಹಾ ಬರೋದಿಲ್ವಾ ಬರಕಿಲ್ಲ ಬರೋದಿಲ್ಲ ಅಂದ್ರೆ ನಡೆದಿದ್ದೀನಿ ಮೌನ ಕಳೆದ್ ಬಿಡ್ತೀನಿ ವಾಟ್ ನಾನ್ ಸೆನ್ಸ್ ನನ್ನ ಮೂರನೇ ಆಫ್ ಮಾಡ್ಬಿಟ್ರಿ ನೀವೇ ಹೋಗಿ ಪಿಕ್ನಿಕ್ಗೆ ನಾನು ಬರಲ್ಲ ಅಪ್ಪ ಮುದ್ಕಪ್ಪ ಭುವನೇಶ್ ಚಂದ್ರ ಬೋಸಪ್ಪ ಶತ್ರು ನಿನ್ ಗಂಟೆಗೆ ನಾನು ಬರಲ್ಲಪ್ಪ ಮೊದ್ಲಿದ್ದಾಗ ನನ್ನ ಮಾಡ್ಬಿಡಪ್ಪ ಡಿಪಾರ್ಟ್ಮೆಂಟ್ ಅವ್ರು ಎಲ್ಲಿ ಹುಡುಕ್ತಾ ಇದ್ದಾರೋ ನನ್ನ ಹೆಂಡತಿ ಮಕ್ಳ ಕತ್ತಿ ಏನಾಗಿದೆಯೋ ಓಕೆ ನಾನ್ ಕಂಡು ಹಿಡಿದಿರೋ ಫಾರ್ಮುಲಾಕ್ಕೆ ನೋಬೆಲ್ ಪ್ರೈಸ್ ಸಿಗೋವರೆಗೂ ನೀ ನನ್ನ ಅಸಿಸ್ಟೆಂಟ್ ಆಗಿ ಬಿದ್ದಿರ್ಬೇಕು ನೀನೇನಾದ್ರೂ ಪೊಲೀಸ್ ಬುದ್ಧಿ ತೋರಿಸದೆ ಕಪ್ಪೆ ಮಾಡಿ ಬಾಟಲ್ ಹಾಕಿ ಮುಚ್ಚಿಬಿಡ್ತೀನಿ ಅಯ್ಯೋ ಬೇಡ ನೀನ್ ಹೇಳ್ದಾಗೆ ಕೇಳ್ಕೊಂಡಿರ್ತೀನಿ ಹಾ ಹಾಗೆ ಬಾ ದಾರಿಗೆ ಪ್ರೊಫೆಸರ್ ಸರ್ ನಾನಿರೋದಿಲ್ಲ ಇನ್ನು ನಾನಿರೋದಿಲ್ಲ ಮನೆ ಬಿಟ್ಟು ಹೊರಟೋಗ್ತೀನಿ ನಾನು ಯಾಕೋ ಏನಾಯ್ತು ಹತ್ತು ವರ್ಷದಿಂದ ಕತ್ತೆ ದುಡ್ದು ಹಾಕಿ ದುಡ್ದಿದ್ಕೆ ಹುಚ್ಚನಾಗಿ ಗದರಿಸ್ತಾ ಗದರಿಸಿ ಕಾರಿನಿಂದ ಕೆಳಗಿಳಿಸ್ಬಿಟ್ರೆ ಸರ್ ನನ್ನ ನಿಮ್ ಕೈ ಮುಗಿತಾ ಇದ್ದೀನಿ ಸರ್ ದಿಢೀರ್ ಶ್ರೀಮಂತಿಗೆ ಗಳಿಸೋ ಬುದ್ಧಿ ನನಗೆ ಬರೋ ಹಾಗೆ ಒಂದು ಇಂಜೆಕ್ಷನ್ ಕೊಟ್ಟು ನನ್ನ ದರಿದ್ರನ ದೂರ ಮಾಡ್ಬಿಡಿ ಸರ್ ನಿಮ್ ಹೆಸರು ಹೇಳ್ಕೊಂಡು ದೀಪ ಹಚ್ಚಿ ಬದುಕ್ಬಿಡ್ತೀನಿ ಸರ್ ಹಾಗೇನು ಹೆಚ್ಚು ಕಮ್ಮಿ ಆಗಲ್ಲ ತಾನೆ ಏನೂ ಆಗಲ್ಲ ಹೆದರ್ಕೋಬೇಡ ಎಲ್ಲ ನೀನು ಅನ್ಕೊಂಡ ಹಾಗೆ ಆಗುತ್ತೆ ತಗೋ ಇಂಜೆಕ್ಷನ್ ದಿಡಿಗ ನೀನೀಗ ದಿಡಿಗಮ್ಮ ಮಿಸ್ಟರ್ ಎಕ್ಸ್ಟ್ರಾರ್ಡಿನರಿ ಬೋರ್ ಇವ್ರು ಲೈಫ್ ಲಾಂಗ್ ಹೀಗೆ ಎದ್ಬಿಡ್ತಾರ ಇಲ್ಲ ಇನ್ಸ್ಪೆಕ್ಟ್ರಿ ನನ್ನ ಇಂಜೆಕ್ಷನ್ ಪವರ್ ಇರೋದು 5 ನಿಮಿಷ ಮಾತ್ರ ಅಲ್ಲಿವರೆಗೂ ಈ ದಿಡಗ ದಿಡಗಮ್ಮ ಆಗೇ ಇರ್ತಾಳೆ ಅಷ್ಟಿದ್ರೆ ಸಾಕು 5 ನಿಮಿಷದಲ್ಲಿ ಹನಿಮೂನ್ ಮುಗಿಸ್ಕೊಂಡು ಒಂದು ಡೇಟ್ಸ್ ಗಾಡಿ ಓಡ್ ಬಂದ್ಬಿಡ್ತೀವಿ ಕಮಾನ್ ಡಾರ್ಲಿಂಗ್ ಕಮಾನ್
ಮೃದುವಾಗಿದೆ. ಹುಡುಗಾಟ ಅಲ್ಲ ಕಣೆ, ನಾಳೆ ಶೂಟಿಂಗ್ ನಲ್ಲಿ ಶಾರ್ಟ್ ಹೆಂಗ್ ತೆಗಿಬೇಕು ಅಭಿನಯ ಹೆಂಗ್ ಮಾಡ್ಬೇಕು ಅಂತ ಹೇಳ್ಕೊಡ್ತಾ ಇದ್ದೆ ಕಣೆ. ಬನ್ರಿ ಬನ್ರಿ ಸಾಕು ಬನ್ರಿ. ಪ್ರೊಡ್ಯೂಸರ್ ಯಜಮಾನ್ರೆ ನಂಗೆ ಕೆಲ ಸುಸ್ತಾಗೈತೆ, ನಾವು ಹೋಯ್ತೀನಿ. ಇಲ್ಲಡಿ ಇದನ್ನೆಲ್ಲ ನೋಡ್ಕೊಂಡು ನಾ ಸುಮ್ನೆ ಇರಕ್ಕಾಗೋದಿಲ್ಲ. ನೀವು ಹೆಂಡತಿ ತಕ್ಕ ಗಂಡನ ಹಂಗ್ ನಡ್ಕೊಂಡ್ರೆ ಸರಿ, ಇಲ್ದೆ ಹೋದ್ರೆ ನಾನು. ಅಯ್ಯೋ ನೋಡಿ ನೀವ್ ಹೀಗೆ ಮಾಡ್ತಾ ಇದ್ರೆ ನಮ್ ಇಬ್ಬರ ದಿಕ್ಕು ಬೇರೆ ಬೇರೆ ಆಗಿತ್ತು. ಖುಷ ಹಂಗ ಅನ್ಬೇಡ ಕಣೆ ಮಹಾಲಕ್ಷ್ಮಿ, ನೀನೊಂದಿಕ್ಕು ನಾನೊಂದಿಕ್ಕು ಆಗ್ಬಿಟ್ರೆ ಈ ಸಂಸಾರ ಹಾಳಾಗೋಯ್ತದಲ್ಲ ಅಂತ ತಿಳ್ಕೊಂಡು ಆ ಸೌತ್ ಇಂಡ್ ಸರ್ಕಲ್ ಫೇಮಸ್ ಅಡಿ ಅಯ್ಯೋ ಆ ಸೌತ್ ಇಂಡಿಯಾ ಫೇಮಸ್ ಸ್ಟಾರ್ ನ ಕರ್ಕೊಂಡ್ಬಂದು ಈ ರೀತಿ ನಾಟಕ ಆಡ್ಬೇಕಾಯ್ತು. ಹೌದು ನಿಮ್ಮಿಬ್ರನ್ನು ಒಂದ್ ಮಾಡ್ಬೇಕು ಅಂತ ನಾನೇ ಇಲ್ಲಿಗೆ ಬಂದು ಈ ರೀತಿ ನಾಟಕ ಆಡ್ಬೇಕಾಯ್ತು. ನನ್ನಿದ್ದೇನಾರು ತಪ್ಪಾಗಿದ್ರೆ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಕ್ಕ. ಅಯ್ಯೋ ಅಯ್ಯೋ ಅಕ್ಕ ಅನ್ಬೇಡಮ್ಮ, ಪ್ರೀತಿಯಿಂದ ಅತ್ತಿಗೆ ಅಂದ್ರೆ ಸಾಕು. ಆಯ್ತು ಇನ್ಮೇಲೆ ನೀವು ನನಗ್ ನಿಜವಾಗ್ಲೂ ಅತ್ತಿಗೆನೆ. ನಿಮ್ ಯಜಮಾನ್ರು ನನ್ನ ಅಣ್ಣನ್ ಸಮಾನ. ಅಣ್ಣ ನಿನ್ ಕ್ಯಾಂಪ್ ಕ್ಲೋಸ್ ಮಾಡ್ಕೊಂಬಿಡಮ್ಮ. ಆಯ್ತು ಈಗೇನ್ರಪ್ಪ ಮಾಡೋದು, ಎಲ್ರು ಅವ್ರವ್ರ ತಾಯಿ ತಂದೆನ ಕರ್ಕೊಂಡ್ ಬನ್ನಿ ಅಂತ ಖಡಾ ಖಂಡಿತವಾಗಿ ಕಂಡೀಷನ್ ಹಾಕ್ಬಿಟ್ಟಿದ ನೋಡ್ರಪ್ಪ ನಮ್ಮ ಮಾವ. ಆವತ್ತೇ ನಮ್ ಮೂರು ಜನಕ್ಕೆ ಅಪ್ಪ ಅಮ್ಮ ಇಲ್ಲ, ನಾವ್ ತಬ್ಲಿಗಳು, ನಾವ್ ಕೇರ್ ಆಫ್ ಫುಟ್ಪಾತ್ ಅಂತ ಆ ನಮ್ ಮಾವಂಗ್ ಎಗರ್ಸಿ ಎದೆಗೊದ್ದಂಗ ಆವತ್ತೆ ಹೇಳಿದ್ರೆ ಈ ಪ್ರಾಬ್ಲಮ್ ಇರ್ತಾ ಇರಲ್ಲ. ಏ ಶ್ರೀಲಕ್ಷ್ಮಿ ನೀ ಎಲ್ಲಿದ್ಯ, ನೀನಿಗೆ ನಾನ್ ತಾಳಿ ಕಟ್ಟೋದ್ ಯಾವಾಗ, ನೀನ್ ನನ್ ಬೆಡ್ರೂಮ್ ಸೇರೋದ್ ಯಾವಾಗ, ತಮ್ಸ ಯಥು ಯಾರಾದ್ರೂ ನೋಡಿದ್ರೆ ಏನ್ ಅನ್ಕೋತಾರೆ? ಪೊಲೀಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದ್ಕೊಂಡು ಹೀಗ ಮಾತಾಡುದು? ತಾಯಿ ತಂದೆರ ಸೃಷ್ಟಿ ಮಾಡಕ್ ನಾನೊಂದು ಒಳ್ಳೆ ಐಡಿಯಾ ಹೇಳ್ತೀನಿ ಕಣೋ, ಸುಮ್ಮನೆ ಇರೋ. ನನಗಂತೂ ಯೋಚನೆ ಇಲ್ಲ, ಯಾಕಂದ್ರೆ ನನಗ್ ರೂಮ್ ಬಾಡಿಗೆ ಕೊಟ್ಟಿರೋ ಆ ನಾಟಕದ ಕಂಪನಿ ಮಾಲೀಕರು ಶ್ರೀನಿವಾಸ್ ತಿರುಪತಿ ಪದ್ಮಾವತಿ ಅಂತಿದ್ದಾರೆ. ಅವ್ರ ದೇಸೆಯಿಂದಲೇ ಇವತ್ತು ನಾನ್ ವಿಜಯಲಕ್ಷ್ಮಿಗೆ ಗಂಡನಾಗ್ತಾ ಇದ್ದೀನಿ. ಹೌದಾ? ಮರುವಿನ ಕಾಯಿಲೆ ಇರೋ ನಮ್ ಮಾವ ಶಾಪಿಂಗ್ ಹೋಗಿದ್ದಾಗ ಮರ್ತು ಪದ್ಮಾವತಿ ಸೀರೆನ ಬಟ್ಟೆ ಅಂಗಡಿ ಸೀರೆ ಅಂತ ತಿಳ್ಕೊಂಡು ಬರ್ಬರನೆ ಎಳ್ದು ತನ್ನ ಹೆಂಡತಿ ಅಂತ ತಪ್ಕೊಂಡ್ಬಿಟ್ನಂತೆ. ಈ ವಿಷಯನೆಲ್ಲ ಅವ್ರು ನನಗೆ ತಿಳಿಸಿ ಆ ಲಕ್ಷ್ಮೀಪತಿಗೆ ಸರಿಯಾದ ಪಾಠ ಕಲ್ಸು, ಅವನ್ ಬಂದು ನನ್ನ ಹ್ಯಾಕ್ ತಪ್ಕೊಂಡು ಹಾಗೆ ನೀನು ಅವನ್ ಮಗಳನ್ನ ತಪ್ಕೊಂಡು ಮುತ್ಕೊಟ್ ಬಂದ್ರೆ ಕೊಡಬೇಕಾದ ಬಾಡಿಗೆ ಹಣನ ಮನ್ನಾ ಮಾಡ್ತೀನಿ ಅಂತ ಹೇಳಿದ್ರು. ಆಮೇಲೆ ಬಾಡಿಗೆ ಹಣ ಉಳಿಯತ್ತಲ್ಲ ಅಂತ ಮಾನ ಕಳಿಯಕ್ ಹೋದ್ ನಾನು ಮಗಳಿಗೆ ಮುತ್ಕೊಟ್ಟು ಅಳಿಯನಾಗ್ಬೇಕಾಗ್ ಬಂತು. ಆಗ್ತೀಯ ಆಗ್ತೀಯ, ನೀನು ದೊಣ್ಣೆ ನಾಯ್ಕ. ಈ ತ್ರಿಮೂರ್ತಿಗಳ ನಿಜ ರೂಪ ಮಾವಂಗ್ ಗೊತ್ತಾದ್ರೆ ಮನೆ ಒಳಗೆ ಸೇರಿಸ್ಕೊಂಡು ಅಳೇಕರ ಹುಡುಕಿ ತೆಗೆದು ಹೊಡೆದು ಅಡ್ರೆಸ್ ಇಲ್ದಂಗ್ ಮಾಡ್ತಾನ ಅಷ್ಟೇ. ಮೈ ಡಿಯರ್ ಷಡ್ಕ ಮಿಸ್ಟರ್ ಗಂಗಾರಾಮ್ ಗಲಗಲಿ, ಸುಮ್ ಸುಮ್ನೆ ಯಾಕ್ ಗಾಬರಿ ಆಗ್ತೀಯ? ಈ ಹೀರೋ ಇರೋ ತನಕ ಯಾರು ಯೋಚನೆ ಮಾಡೋದ್ ಬೇಡ. ಬೈದ ಬೈ ನನಗೂ ನಿನಗೂ ತಾನೇ ಅಪ್ಪ ಅಮ್ಮ ಬೇಕಾಗಿಲ್ಲ ನೋಡು. ಈ ಬಾಡಿಗೆ ಅಮ್ಮನರಿಂದ ಖರ್ಚು ಜಾಸ್ತಿ, ಅದಕ್ಕೆ ಬರೀ ಅಪ್ಪದ್ರೆ ಸಾಕು. ಏನಂತೀಯ? ಇನ್ನೂ ಒಳ್ಳೇದಾಯ್ತು. ಹಾಗಿದ್ಮೇಲೆ ನಾಳೆ ಮಾವನ ಮನೆಗೆ ನಾನು ನಮ್ಮ ಅಪ್ಪ ಫಸ್ಟ್ ಎಂಟ್ರಿ. ನಮಸ್ಕಾರ ಸರ್. ಇವರೇ ಈ ಗೋವಿಂದ ಚಕ್ರವರ್ತಿ ಅಪ್ಪ ಬಲರಾಮ ಚಕ್ರವರ್ತಿ, ದ ಗ್ರೇಟ್ ಮಿಲಿಟರಿ ಮೇಜರ್ ರಿಟೈರ್ಡ್. ನಮಸ್ಕಾರ ಕರು. ನಮಸ್ಕಾರ. ಪಂಜಾಬ್ನಿಂದಲೇ ಬಂದವನಿರ್ಬೇಕು. ಹಾ ದಿರ್ಗ ಅಮ್ಮ. ಅಯ್ಯೋ ಪಾಪ ನನ್ ಮಗನೇ, ನೀನೇನು ಮಹಾಲಕ್ಷ್ಮಿ ಯಾರೇವ್ರ ನೀನ? ಅಯ್ಯೋ ಅಯ್ಯೋ ಅಯ್ಯೋ, ವಿಜಯನಗರ ಸಾಮ್ರಾಜ್ಯ ಹಾಳ ಹಂಪೆ ಆದಂಗ ಆಗಲ್ಲಪ್ಪ ನನ್ನ ಮನೆ. ಹೀಗ್ ಮಾಡಿದ್ರಲ್ಲ ಅಂತ ತಪ್ಪು ತಿಳ್ಕೋಬೇಡಿ, ಇದು ನಮ್ಮ ತಂದೆಯ ದೇಶಭಕ್ತಿಯ ಶಕ್ತಿ ಶೌರ್ಯದ ವಿಶೇಷ ಪ್ರವೇಶ ಪ್ರದರ್ಶನ. ಅರ್ಥವಾಗಲಿಲ್ಲ, ಆಗೋದೂ ಇಲ್ಲ.
ಅಂದ್ರೆ ನಮ್ ತಂದೆಗೆ ಯಾವ್ದಾದ್ರು ಮನೆ ಇಷ್ಟವಾಯ್ತು ಅಂದ್ರೆ ಆ ಮನೆಯಲ್ಲಿರೋ ಸಾಮಾನುಗಳನ್ನೆಲ್ಲ ಧ್ವಂಸ ಮಾಡೋ ರೂಪದಲ್ಲಿ ತಮ್ಮ ಮೆಚ್ಚುಗೆನ ತೋರಿಸ್ತಾರೆ. ಓ ಹಂಗ ವಿಷಯ ಗೊತ್ತಾಯ್ತು. ಮಹಾಲಕ್ಷ್ಮಿ ಏನ್ರಿ ಒಂದ್ ನಾಳೆ ಬಿದ್ರು ತಗೊಂಬ. ಏನ್ ಯಾಕಣ ಯಾಕೆ ಮಾಡ್ಕೊಳಕ್ಕೆ? ದಯವಿಟ್ಟು ನನ್ನನ್ನ ಕ್ಷಮಿಸಿ, ತಗೊಳ್ಳಿ ಹಣನ. ಹಣ ನನ್ಗೆ ಯಾಕೆ? ಗುಂಡೆ ತಿಂದ ನಿಮ್ ಸಾಮಾನ ಎಲ್ಲ ಹಾಳಾಯ್ತಲ್ಲ. ನನ್ ಸಾಮಾನ ಹಾಳಾಗಾಯ್ತಾ? ಅದಕ್ಕೆ ಈ ಪರಿಹಾರ ಬೇಡಿ ಸ್ವಾಮಿ. ನಿಮ್ಮ ಹಣ ನೀವೇ ಇಟ್ಕೊಳ್ಳಿ, ನಾನು ಸಾಮಾನು ಹಾಳಾಗೋದ್ರೂ ಚಿಂತೆ ಇಲ್ಲ. ಆದ್ರೆ ಈ ನಿಮ್ಮ ಸುಪುತ್ರ ಇದಕ್ಕೂ ಮೊದಲು ಬೆಲೆ ಬಾಳು ನಮ್ ಸಾಮಾನ್ಯ ಕುಲಿಗೆಡಿಸ್ಬಿಟ್ಟವ್ರೆ. ನೀವು ಹೇಳಿದ್ ನನಗೆ ಅರ್ಥವಾಗ್ಲಿಲ್ಲ. ಅದ ಅರ್ಥವಾಗದೆ ಬೇಡ, ಸದ್ಯ ಮದ್ವೆ ಇತ್ಯರ್ಥ ಆದ್ರೆ ಸಾಕು. ಬನ್ನಿ ಮಡಗಬೇಕು ನಿಮ್ ಡೆಡ್ ಬಾಡಿನ ಸೋಫಾದ ಮೇಲೆ. ಏನಂದ್ರೆ? ಏನಿಲ್ಲ, ನಿಮ್ ದೇಹನ ಸೋಫಾದ ಮೇಲೆ ಇಟ್ಟು ಕುಂತ್ಕೊಳ್ಳಿ. ನನ್ನ ಮಗ ನಿಮ್ ಬಗ್ಗೆ, ನಿಮ್ ಮಗಳ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ನಿಮ್ ಹೆಂಡತಿ ಬಗ್ಗೆ ಬಹಳ ಬಹಳವಾಗಿ ಹೇಳ್ತಿರ್ತಾರೆ. ಕೇಳಬೇಕಾದ್ದೆ, ಯಾಕೆಂದ್ರೆ ಅವನೀಗಾಗಲೇ ಅಂತ ಅಲ್ಕಾ ಕೆಲಸ ಮಾಡವನೇ ನೋಡಿ. ಏನಂದ್ರೆ? ಪಾ ಇದು ನಮ್ ಕೇಸಯ್ಯ. ಏನಿಲ್ಲ, ನಿಮ್ ಹುಡುಗ ನಮ್ಗೆಲ್ಲ ಇಷ್ಟವಾಗವನೇ ಅಂತ ಹೇಳಿದೆ. ಸಂತೋಷ, ತುಂಬಾ ಸಂತೋಷ. ಅಂದ ಇವರು ಅದೇ ನಿಮ್ದು ಹೆಂಡತಿ? ಹೌದು. ಅಲ್ಲಲ್ಲ, ನನ್ನ ಹೆಂಡತಿ ಮಹಾಲಕ್ಷ್ಮಿ ಅಂತ. ಅಂದಾಗೆ ತಮ್ಮ ಹೆಂಡತಿ? ಸುಖ ಜಾಸ್ತಿ ಆಗಿ ಸತ್ತೋಗ್ಬಿಟ್ಟು. ಒಳ್ಳೇದಾಯ್ತು, ಮುಂದೆ ಕೇಳಿ. 10 ವರ್ಷ ನನ್ ಜೊತೆ ನಗನಗಿತ ಸಂಸಾರ ಮಾಡಿ ನನ್ನನ್ನು ಒಂಟಿ ಆಗಿಟ್ಟು ಹೊರಟು. ಅಡಬೇಡಿ ಸಾಹೇಬ, ನೀವು ಅಡಬೇಡಿ, ಸಮಾಧಾನ ಮಾಡ್ಕೊಳ್ಳಿ. ಸಮಾಧಾನ ಮಾಡ್ಕೊತೀನಿ. ಎಲ್ರು ಕಷ್ಟದಲ್ಲಿ ಸತ್ರೆ ಇವನ್ ಹೆಂಡತಿ ಸುಖದಲ್ಲಿ ಸತ್ಲಂತ. ಹೆಂಗಿದೆ ನೋಡು. ಅಂದ ಹಾಗೆ ನಾನು ಏನ್ ಹೇಳ್ತಿದ್ದೆ? ಅದೇ ನಿಮ್ ಹೆಂಡತಿ ಅವನ ಜೊತೆಗೆ ಓಡೋದ್ಲು ಅಂತ ಹೇಳ್ತ. ಹೌದೌದು. ಏನಂದ್ರೆ? ಏನಂದ್ರೆ? ಏನಿಲ್ಲ, ಮುಂದೆ ಅದೇನು ವಿಷಯ ಹೇಳಿ ಸಾಹೇಬ್ರೆ. ಅಂದ್ರೆ ನಿಜ ಹೇಳ್ಬೇಕು ಅಂದ್ರೆ ನನ್ನ ಹೆಂಡತಿ A to Z ನಿಮ್ ಹೆಂಡತಿ ತರಾನೇ ಇದ್ದಿದ್ದು. ಮಹಾಲಕ್ಷ್ಮಿ ಅವರೇ, ನಾನು ನಿಮ್ ಗಂಡ. ನಾನು ನಿಮ್ ಗಂಡ. ಏನ್ ಸ್ವಾಮಿ ನೀವ್ ಹೇಳ್ತಾ ಇರೋದು? ಇರಿ, ನಾನು ನಿಮ್ ಗಂಡ. ಬೀಗ ಬೀಗ ಆಗ್ತಿರೋದ್ರಿಂದ ನನ್ನ ಮಗನಿಗೆ ನೀವ್ ಅತ್ತೆ ಮಾತ್ರ ಅಲ್ಲ, ತಾಯಿ. ತಾಯಿ ಸಮಾನ ಅಂದ್ರೆ ನೀವೇನ್ರಿ ಹೇಳ್ತಾ ಇರೋದು? ಅಂದ್ರೆ ಈ ನನ್ನ ಬೀಗ್ತಿ ನಿಮ್ಮ ತಂಗಿ ಸಮಾನ. ಈ ನನ್ನ ಬೀಗ್ತಿ ನನ್ನ ತಂಗಿ ಸಮಾನ ಅಂದೆ. ಅಬ್ಬಾ, ಈಗ ಸಮಾಧಾನ ಆಯ್ತು. ಅಂದ್ಹಾಗೆ ಇವರೇನ ನಿಮ್ ಮಕ್ಕಳು? ದೇವ್ರಾಣೆ. ನಿಜ ಹೇಳ್ಬೇಕು ಅಂದ್ರೆ ನಿಮ್ ಮಕ್ಕಳಿಗಿಂತ ನಿಮ್ ಹೆಂಡತಿನೇ ಚೆನ್ನಾಗಿದ್ದಾರೆ. ನೀವೇನೇ ಹೇಳಿ, ನಾನು, ನೀವು, ನಿಮ್ ಹೆಂಡತಿ ಇಷ್ಟೊಂದು ಆರೋಗ್ಯವಾಗಿರೋದಿಕ್ಕೆ ನಮ್ಮ ಅಪ್ಪಂದ್ರ ಕಾಲದಲ್ಲಿ ನಾಡಗೊಬ್ಬರ ಹಾಕಿ ಬೆಳೀತಿದ್ದ ಬೆಳೆನೇ ಕಾರಣ. ಹೌದು, ಆ ಬೆಣ್ಣೆ, ಆ ತುಪ್ಪ, ಆ ಒರಿಜಿನಲ್ ಪ್ರೀತಿ, ಆ ಟೇಸ್ಟೇ ಬೇರೆ. ಅಂದ್ರೆ ಮನುಷ್ಯನ ಶಕ್ತಿ ಎಲ್ಲ ಮಿಷನರಿ ಒಳಗೆ ಸೇರ್ಕೊಂಡ್ಬಿಟ್ಟು ಬೆಳೆಗಳೆಲ್ಲ ಕ್ರಾಸ್ ಆಗಿ ಶಕ್ತಿನೇ ಕಳ್ಕೊಂಡ್ಬಿಟ್ಟೈತಿ ಅಂತೀರಾ? ಹೌದೌದೌದೌದು. ಕಾಲ ತುಂಬಾ ಕೆಟ್ಟ ಹೋಯ್ತು. ಕಾಲ ಮಾತ್ರ ಅಲ್ಲ, ಮುಂದುವರಿಬೇಕಾದ ನಮ್ ದೇಶ ಕೂಡ ಹಿಂದುಳಿತಾ ಇದೆ. ಎಲ್ಲಿ ನೋಡಿದ್ರು ಜಾತಿ ಜಗಳ, ಭಾಷೆ ಜಗಳ, ಆ ಕುಲಿಗೆಟ್ ರಾಜಕಾರಣ. ಹಂಗಾದ್ರೆ ನಾವ್ ಯಾವ್ದ್ರ ಮುಂದುವರೆದಿದ್ದೀವಿ ಹೇಳ್ತೀರಾ? ಮಕ್ಕಳು ಹುಟ್ಟಿಸೋದ್ರಲ್ಲಿ, ಅಧಿಕಾರಕ್ಕೋಸ್ಕರ ದೇಶ ಹಾಳು ಮಾಡೋದ್ರಲ್ಲಿ. ಅದಂತೂ ನಿಜ ಬಿಡಿ. ನನ್ಗನ್ನಿಸ್ತದೆ ಇಂಗ್ಲಿಷ್ ಸ್ಟೋರ್ ಕಾಲದಲ್ಲೇ ನಮ್ ದೇಶ ಚೆನ್ನಾಗಿತ್ತೇನೋ ಅಂತ. ಹೌದು, ಅದು ಒಂಥರ ಒಪ್ಕೊಳ್ಳೋ ಮಾತೆ. ಹಂಗಿದ್ಮೇಲೆ ನಮ್ ದೇಶನ ಫಾರಿನ್ ಕಂಟ್ರಿಗೆ ಬೋಗ್ಯಕ್ಕೆ ಹಾಕ್ಬಿಟ್ರಿ ಹೆಂಗಿರ್ತದೆ? ಚೆನ್ನಾಗಿರುತ್ತೆ. ಆದ್ರೆ ಫಾರಿನ್ ಕಂಟ್ರೀಸ್ಗಳು 1947 ಪೂರ್ವದಲ್ಲಿ ಇದ್ದ ಹಾಗೆ ಈಗಿಲ್ಲ. ಹೌದಾ? ಹಂಗಾರೆ ಅವೇನಾಗ್ಯಾವೆ ಅಂತ ವಶಿ ಬುಡ್ಸಿ ಹೇಳಿ. ಏಡ್ಸ್ ರೋಗದಿಂದ ನರಳ್ತಾ ಇವೆ. ಡ್ಯಾಡಿ, ಮದುವೆ ವಿಷಯ ಮಾತಾಡಕ್ ಬಂದು ಏನೇನ ಮಾತಾಡ್ತೀರಲ್ಲ. ಹೌದಲ್ವಾ, ಸಾರಿ ಮಗನೆ. ಅಂದ ಹಾಗೆ ಲಕ್ಷ್ಮೀಪತಿಗಳೇ, ನಿಮ್ಮ ಈ ಮೂರ್ ಜನ ಹೆಣ್ಣು ಮಕ್ಕಳಲ್ಲಿ ಯಾವ ಮಗಳನ್ನ ನನ್ನ ಮಗನಿಗೆ ಕೊಡ್ತಿರೋದು? ಬಾಮ್ಮ, ಮುಂದಕ್ಕೆ ಇವಳನ್ನೇ ನಿಮ್ ಮಗನಿಗೆ ಕೊಡ್ತಾ ಇರೋದು. ಹೆಸರು ಲಕ್ಷ್ಮಿ ಅಂತ. ಲಕ್ಷ್ಮಿ, ಸ್ವಲ್ಪ ಮುಂದಕ್ಕೆ ಬಾಮ್ಮ. ಹಾಗೆ ಹಿಂದಕ್ಕೆ ಹೋಗಮ್ಮ. ಹಾ, ಪರವಾಗಿಲ್ಲ ಪರವಾಗಿಲ್ಲ, ಸ್ವಲ್ಪ ನಿಂತ್ಕೊಮ್ಮ. ಹಾ, ಗುಡ್. ಹಾಗೆ ಕೂತ್ಕೊಮ್ಮ. ಭೇಷ್, ನಿಮ್ ಮಗಳಿಗೆ ಕನ್ನಡ ಚೆನ್ನಾಗಿ ಅರ್ಥವಾಗುತ್ತೆ. ಅಂದ್ಹಾಗೆ ಇವಳು ತೂಕ ಎಷ್ಟು ಕೆಜಿ ಇದ್ದಾಳೆ? ಏನಂದ್ರಿ? ಅಂದ್ರೆ ನಿಮ್ಮ ಮಗಳು ಎಷ್ಟು ಕೆಜಿ, ಎಷ್ಟು ಗ್ರಾಮ್ ಇದ್ದಾಳೆ ಅಂತ ಕೇಳಿದೆ. ಏನ್ರಿ ನೀವು ಕಟ್ಕರ್ ಕೇಳ್ದ ಕೇಳ್ತಾ ಇದ್ದೀರಿ? ನನ್ನ ಮಗಳನ್ನ ಕುರ್ರಿ ಅಂತ ತಿಳ್ಕಂಡ್ರ ಇಲ್ಲ ಮ್ಯಾಕೆ ಅಂತ ತಿಳ್ಕಂಡ್ರ? ಡೋಂಟ್ ಮಿಸ್ಟೇಕ್ ಅನ್ ಮೀ, ಇಷ್ಟಕ್ಕೂ ನಾನು ಯಾರು, ಮಿಲಿಟರಿ ಮೇಜರ್.
ಅದು ರಿಟೈರ್ಡ್. ಅದೇನೇ ಇರಬಹುದು, ಆದ್ರೆ ನಮ್ಮ ಪ್ರಿನ್ಸಿಪಲ್ಗಳು ಇನ್ನೂ ರಿಟೈರ್ಡ್ ಆಗಿಲ್ಲ ರೀ. ನಿಮ್ ಮಗಳನ್ನ ಮಿಲಿಟರಿ ಸೆಲೆಕ್ಷನ್ ಮಾಡ್ದಂಗೆ ನಾನು ಮಾಡೋದು. ಅಂದ್ರೆ ಅಂದ್ರೆ ನಿಮ್ ಮಗಳ ಹೈಟು ವೆಯ್ಟು ಚೆಸ್ಟ್ ಅಂತ ಕೇಳಿದ್ರೆ ಓಡಾಡ್ಕೊಂಡು ವಟ ಒಟ್ಟು ಬಿಡ್ತೀನಿ, ಹೆಚ್ಚಿಗೆ ಮಾತಾಡ್ದು ಇಲ್ಲ ಊತು ಬಿಡ್ತೀನಿ. ಅಯ್ಯೋ ನಾನು ಹೇಳದ್ ಕೇಳಿ ಇಲ್ಲಿ ಮುಚ್ಚಿಲ್ಲ ಬಾಯಿ. ಯಾವಣ್ಣ ಮಾವ ನೀವೇ ಶಾಟ ಓಕೆ. ಲಕ್ಷ್ಮಿ ನಿನಗೊಂದು ಮಾತು ಹೇಳ. ಏನು? ಸುಮ್ಮನೆ ಈ ರಾಧ ಅಂತ ಎಲ್ಲ ಯಾಕೆ? ನಾನು ಮರ್ತ್ಬಿಡು. ಪ್ರತಿಯೊಬ್ರು ಹೇಳೋ ಡೈಲಾಗ್ ನ ನೀನು ಹೇಳ್ತಾ ಇದೆಯಲ್ಲ, ಬೇರೆ ಏನಾದ್ರೂ ಹೊಸ್ತಿದ್ರೆ ಹೇಳು. ಹಾಗಲ್ಲ ಲಕ್ಷ್ಮಿ, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ಅರ್ಥ ಮಾಡ್ಕೋ. ನಾನು ನೀನು ಮದುವೆ ಮಾಡ್ಕೊಳಕ್ ಒಪ್ಕೊಂಡಿರ್ಬೋದು, ಆದ್ರೆ ನಿಮ್ಮಪ್ಪ ಒಪ್ಕೊಂಡಿಲ್ವಲ್ಲ. ಕಾರಣ ಇಷ್ಟೇ, ನೀನೊಬ್ಬ ಶ್ರೀಮಂತನ ಮಗಳು, ನಾನೊಬ್ಬ ಬಡವ. ಬಡವ ಲಕ್ಷ್ಮಿ, ನಿನ್ನನ್ ಮದುವೆ ಆಗೋ ಯೋಗ್ಯತೆ ನನಗಿಲ್ಲ. ಗೋವಿಂದ್, ಪ್ರತಿಯೊಬ್ಬ ಜೀವಿಗಳ ನಡುವೆನು ಯೋಗ್ಯತೆಗಳ ಅಂತರ ಇರುತ್ತೆ, ನಿಜ. ಆದ್ರೆ ಪ್ರೇಮಿಗಳ ಪ್ರೀತಿಯ ನಡುವೆ ಯಾವುದೇ ಅಂತರವಾಗ್ಲಿ ಗಣನೆಗೆ ಬರೋದಿಲ್ಲ. ಇರ್ಬೋದು, ಈ ಪ್ರಪಂಚದಲ್ಲಿ ಯಾವುದೇ ಶ್ರೀಮಂತ ಬಡವನ ಜೊತೆಲಿ ಸಂಬಂಧ ಬೆಳೆಸಕ್ಕೆ ಇಷ್ಟಪಡಲ್ಲ ಲಕ್ಷ್ಮಿ. ಯಾಕೆ ಪಡೋದಿಲ್ಲ? ನಾನು ಇಷ್ಟಪಟ್ಟಿದ್ದೀನಲ್ಲ. ಆದ್ರೆ ನಿಮ್ಮಪ್ಪ ಇಷ್ಟಪಟ್ಟಿಲ್ವಲ್ಲ? ಮದುವೆ ಆಗಳು ನಾನು, ನಮ್ಮಪ್ಪ ಅಲ್ವಲ್ಲ. ಗೋವಿಂದ್, ಪ್ರೇಮ ತ್ಯಾಗದ ಇತಿಹಾಸನ ಸೃಷ್ಟಿಸಿದ ಆ ರೋಮಿಯೋ ಜೂಲಿಯೆಟ್, ಲೈಲಾ ಮಜ್ನು ಇವರೆಲ್ಲ ತಮ್ಮ ತಮ್ಮ ಆಸ್ತಿ ಅಂತಸ್ತನ್ನು ನೋಡಿ ಒಬ್ಬರನ್ನೊಬ್ರು ಪ್ರೀತಿಸಲಿಲ್ಲ, ಪ್ರೇಮಿಸಲಿಲ್ಲ. ಹಾಗೆ ನಾವು ಕೂಡ, ನನಗೆ ನೀವು ಬೇಕು, ನಿಮ್ಗೆ ನಾನು ಬೇಕು, ನನಗೆ ಬೇರೆ ಏನು ಬೇಕಿಲ್ಲ ಗೋವಿಂದ್. ಅದ್ ಸರಿ, ನಾವಿಬ್ರು ಏನೋ ಒಂದಾಗ್ಬಿಟ್ವಿ, ನನ್ನ ನಾದ್ನಿಯರ್ ಪರಿಸ್ಥಿತಿ ಏನು? ಅದ್ರ ಬಗ್ಗೆ ನೀನೇ ಯೋಚನೆ ಮಾಡ್ತೀರಾ? ಮೊದ್ಲೇ ಹೇಳಲ್ವೇ, ಹಿರಿಯ ಕಂಚಾಳಿ ಮನಮಕ್ಕಳಿಗೆಲ್ಲ ಅನ್ನೋ ಹಾಗೆ ನನ್ ತರಹನೆ ನನ್ ತಂಗಿಯಲ್ಲವೂ ಸಕ್ಸಸ್ ಆಗುತ್ತೆ ಅನ್ನೋ ನಂಬಿಕೆ ನನಗಿದೆ. ಬೀಗರ್ ಬರ್ತಾರೆ ಅಂದ್ರೆ ಇಷ್ಟೊತ್ತಾದ್ರೆ ಇನ್ನು ಬರ್ಲೇ ಇಲ್ವಲ್ಲ? ಬರ್ತಾರೆ, ಬರ್ದೇ ಇರ್ತಾರ. 108 ಸಿಗ್ನಲ್ ದಾಟ್ಕೊಂಡ್ ಬರ್ಬೇಕು ನೋಡು. ಅವನೇ ಅವನ ಬಂದ ಮನೆ ಸಾಮಾನ ಎಲ್ಲ ಹೊಡೆದಾಕ್ದ, ಏನ್ ನಿನ್ ತೂಕ ಅಳತೆ ಕೇಳ್ದ, ಈಗ ಬರೋನ್ ಹೆಂಗೋ ಏನೋ. ಗಂಗಾರಾಮ್ ಗಲಗಲಿ, ನಮ್ಮ ಅಪ್ಪರ್ ಬಂದಾರ್ರಿ. ಹೆಸರು? ಕ್ಷೇಮಲಿಂಗ ಕಾಶಿಯಪ್ಪ ದೊಣಮೆಣಸಿನಕಾಯಿ. ಶುರು ಮಾಡ್ರಿ. ಶರಣ್ರಿ ಅಪ್ಪ. ಶರಣ್ ಶರಣ್ರಿ ಅಪ್ಪ. ಅರುಣ್ ಶರಣ್ರಿ ಅಪ್ಪ. ಅರುಣ್ ಶರಣ್ರಿ ಅಪ್ಪ. ಶರಣ್ ಶರಣ್ರಿ ಅಪ್ಪ. ಶರಣ್ ಶರಣ್ರಿ ಅಪ್ಪ. ಶರಣ್ ಶರಣ್ರಿ ಅಪ್ಪ. ಶರಣ್ ಶರಣ್ರಿ ಅಪ್ಪ. ಶರಣ ಶರಣ್ರಿ ಅಪ್ಪ. ಶರಣಪ್ಪ ಶರಣ ಶರಣ್ರಿ ಅಪ್ಪ. ಶರಣ 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 ಶರಣ್ರಿ ಅಪ್ಪ. ಶರಣ ಅಬ್ಬ ಶರಣ್ರಿ ಅಪ್ಪ. ಶರಣ 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 ಶರಣ್ರಿ ಅಪ್ಪ. ಶರಣ್ರಿ ಅಪ್ಪ. ಶರಣ್ರಿ ಅಪ್ಪ. ಶರಣ 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 ಶರಣ. ಎಂತ ಕನ್ನಡ ಕ್ಲಾಸ್ ನನ್ ಮಗನ್ ಸಮಾಸ ಮಾಡಿದಿ, ಬೇರೆ ಯಾರು ಸಿಕ್ಕಿಂಗ್ ಹೊಡಿತಾ ಇದ್ದಾರೆ? ಹೆಚ್ಚಿಗೆ ಮಾತಾಡಿದ್ರೆ ನಿಮ್ಗೆ ಮಡಗ್ ಬಿಡ್ತೀನಿ ನೋಡು. ಯಾರೇನಕ್ಕಿದ್ದು? ನೀನೇನೆ? ಯಾರನಕ್ಕಿದ್ದು? ಇಲ್ಲಿನ ಮೇಕೆ ಮರಿ ಆಯ್ತಾ? ಯಾರಲ್ಲ ನಗಾಡಿದ್ದು? ನಾನಲ್ರಿ, ನಮ್ಮ ಅಪ್ಪರ್ರಿ. ನಿಮ್ಮ ಅಪ್ಪ ನಕ್ಕಿದ್ದು? ಹೌದ್ರಿ. ಇವನ್ ಹಿಂಗ್ ಯಾಕೆ ನಗ್ತಾನೆ? ಅವ್ರ ಮನಸ್ಸಿಗೆ ತುಂಬಾ ದುಃಖ ಆದಾಗ ಈ ತರ ನಗ್ತಾರ್ರಿ. ಅದ್ ಯಾಕೆ ಅಂದ್ರೆ, ಬೇರೆಯವರು ಕಷ್ಟದಲ್ಲಿ ನೋವಿನಲ್ಲಿ ಇದ್ದಾಗ ಅಯ್ಯೋ ಪಾಪ ಅನ್ನೋದಿಲ್ವೇ, ಅದಕ್ಕೆ ನಮ್ಮ ಅಪ್ಪ ಅವರು ಅಯ್ಯೋ ಅನ್ನೋದಕ್ಕೆ ಬದಲಾಗಿ ಈ ತರ ನಗ್ತಾರ್ರಿ. ಅಂದ್ರೆ ನನ್ನ ಹೆಂಡತಿ ಮಗಳಿಗೆ ಹೊಡೆಯೋದು ನೋಡಿ ದುಃಖ ಹೆಚ್ಚಾಗಿ ನಗ್ತಾ ಇದ್ದಾನೆ ಅಂತೀಯ? ಹೌದು ಅಂತಾರ್ರಿ. ಹಂಗಾದ್ರೆ ಯಾರಾದ್ರೂ ಸತ್ರಿ ಏನ್ ಮಾಡ್ತಾನೆ ನಿಮ್ಮಪ್ಪ? ತುಂಬಾ ಸಂತೋಷ ಪಡ್ತಾರ್ರಿ.
ಚೆನ್ನಾಗಿ ಬದುಕಿದ್ರೆ ಅಂತ ಬಾಯಿ ಬಡ್ಕೊಂಡು ಗಳೋ ಅಂತ ಅಳ್ತಾರ್ರಿ. ಅಂದ್ರೆ ನಮ್ಮ ಅಪ್ಪವ್ರ ಅಭಿಪ್ರಾಯದಲ್ಲಿ ಈ ಮನುಷ್ಯ ಪ್ರಾಣಿ ಬೇಗ ಗೊಟ್ಟಕ್ಕಂದು ಗುಡಿ ಸೇರ್ಬಿಟ್ರೆ ಪಾಪ ವಿಮುಕ್ತನಾಗಿ ಸೀದಾ ಸ್ವರ್ಗಕ್ಕೆ ಹೋಗ್ತಾನೆ ಅಂತ. ಸಾಯ್ದೆ ಬೇರೆಯವ್ರ ಸುಖ ಕಿತ್ಕೊಂಡು ಚೆನ್ನಾಗಿ ತಿಂದು ಉಂಡು ನಿಮ್ ತರ ಬದುಕಿದ್ರೆ ಕಡು ಪಾಪಿಯಾಗಿ ಸೀದಾ ನರ್ಕಕ್ಕೆ ಹೋಗ್ತಾನೆ ಅಂತ. ನಿಜ ಅಂತಾರ್ರಿ? ನಿಜ ಎಲ್ಲ ಇವ್ ನಿಮ್ಮ ಅಪ್ಪನೆಲ್ಲ. ಯಾಕೆ ಸರ್ ಅನುಮಾನ? ನಿಜವಾಗ್ಲಿ ಇವ್ರು ನಮ್ಮಪ್ಪ ಸಾರ್. ಸುಳ್ಳು ಹೇಳಿಬೇಡ, ಮನೆಗೆ ಹೋಗಿ ನಿಮ್ಮ ಅವನ ಹತ್ರ ಕೇಳ್ಕೊಂಡು ನಿಜ ಏನಂತ ತಿಳ್ಕೊಂಡು ಬೇರೆ ಅಪ್ಪನ ಕರ್ಕೊಂಬ. ಅಂದ್ರೇನ್ ಸರ್ ನೀವ್ ಹೇಳೋದು? ಬೇರೆ ಅಪ್ಪನ ಕರ್ಕೊಂಬ ಅಂದ್ರೆ ಅಪ್ಪರನ್ನ ಹೇಳಿರಿ. ಯಾಕಪ್ಪ ಲಗ್ನ ಮಾತ್ ಮುಗಿದೋತೇನು? ಇವತ್ತು ದಿನ ಚೆನ್ನಾಗಿಲ್ವಂತೆ. ದಿನ ಕಟ್ಕೊಂಡು ಏನ್ ಮಾಡ್ತೀಯೋ ಹಂಗ್ಯ, ತಾಯಿ ಮಗಳು ಚಲೋ ಇದ್ರ ಸಾಕು. ಅಪ್ಪಯ್ಯ ನಿಂಗೊಂದು ಗೊತ್ತಾಗೋದಿಲ್ಲ ನಡಿ. ಅಯ್ಯೋ ಇದು ಹೇಳಿ ಲಕ್ಷ್ಮೀ ಪತಿಗಳ ನಿಮ್ಮಿಬ್ರಿಗೂ ಒದ್ದೆ ಅಂದ್ರೆ ತುಂಗಭದ್ರ ಡ್ಯಾಮ್ ನಾಗ್ ಬಿದ್ದಿರ್ಬೇಕು ಮಕ್ಕಳ. ಹೌದು, ಮುಂದೇನ್ ಮಾಡೋದು? ಏನು ಮಾಡೋದ? ತಂಟೆ ತಕರಾರು ಇಲ್ದೆ, ಮಂತ್ರ ಮುಹೂರ್ತ ಇಲ್ದೆ ಸಬ್ ರಿಜಿಸ್ಟರ್ ಆಫೀಸಲ್ಲಿ ನಡೆಯೋ ಗಾಂಧರ್ವ ವಿವಾಹ, ಐ ಮೀನ್ ರಿಜಿಸ್ಟರ್ ಮ್ಯಾರೇಜ್. ಗುದ್ಲಿ ಮಾರ್ಕ್ ಹಾಕೋದು, ಹಾರ ಎಕ್ಸ್ಚೇಂಜ್ ಮಾಡ್ಕೊಳ್ಳೋದು, ಸೀದಾ ನಿಮ್ ಮನೆಗೆ ಹೋಗೋದು. ಅಲ್ಲಿ ನೀನು ಬಲಗಾಲಲ್ಲಿ ಸೇರ್ ಒದಿತ್ಯ, ಸೇರಿಲ್ದೇ ಇದ್ರೆ ನಾನು ಎಡಗಾಲಲ್ಲಿ ಕದಾನ್ ಒದಿತೀನಿ. ನಿಮ್ಮಪ್ಪ ಅಡ್ಡ ಬಂದ್ರೆ ಜಾಡ್ಸ ಅವನ್ ಎದೆಗೆ ಒದಿತೀನಿ. ನಾನು ನಮಸ್ಕರಿಸುವೇನು. ಇವರು ನಮ್ಮ ತಾಯಿ ಪದ್ಮಾವತಿ, ಇವರು ನಮ್ಮ ತಂದೆ ಶ್ರೀನಿವಾಸ ತಿರುಪತಿ. ಇವರು ತಿರುಪತಿನ ಬರೀ ಕೈಲಿ ಬಂದವರೇ ಚೊಂಬತರ್ನಿಲ್ವಾ? ಏನು ಅದೆಲ್ಲ ನಿಮ್ಗೆ ಅರ್ಥ ಆಗಲ್ಲ, ಬನ್ನಿ ಕುಂತ್ಕೊಳ್ಳಿ ಕುಂತ್ಕೊ. ಏದಿಡ್ಗ ಈ ಅಮ್ಮನ್ ಎಲ್ಲೂ ನೋಡ್ದಂಗ ಆಯ್ತಂದು. ಬಟ್ಟೆ ಖರೀದಿ ಮಾಡಕ್ ಹೋದಾಗ ಇವ್ರನ್ನ ಅಲ್ವಾ ನೀವು ತೊಕ್ಕೊಂಡಿದ್ದು? ನೀವು ನಮ್ಮ ಮನೆಗ್ ಬರ್ಬೇಕು ಅಂತ ಬಂದ್ರ ಇಲ್ಲ ನಾಟಕ ನಡೆಯುವಾಗ ಅರ್ಧಕ್ಕೆ ಬೂಟ್ ಬಂದ್ಬಿಟ್ರ? ನೋನು, ನಾವು ಯಾವ ಶುಭ ಕಾರ್ಯಕ್ಕೆ ಹೋಗಬೇಕಾದ್ರೂ ಈ ವಸ್ತ್ರವನ್ನೇ ಧರಿಸಿಕೊಂಡು ಹೋಗುವುದು. ಯಾಕೆಂದ್ರೆ ಕರ್ನಾಟಕದ ಜನತೆ ಇವರ ದುಶ್ಯಾಸನನ ಪಾತ್ರಕ್ಕೆ ಮೆಚ್ಕೊಂಡು ಸನ್ಮಾನ ಮಾಡಿ ಡ್ರೆಸ್ ಇದು. ಸುಂದರವಾಗಿದೆ, ನೋಡೋದಕ್ಕೆ ಸುಂದರವಾಗಿದೆ, ಆದ್ರೆ ಏನೋ ಕಳ್ಕೊಂಡ ಕಾಣ. ಏನಂದ್ರೆ? ಏನಿಲ್ಲ, ಮುಂದೆ ಕೇಳಿ ಎಂದೆ. ನನಗೆ ಈ ಪೂರ್ವ ಜನ್ಮದಲ್ಲಿ ಪುನರ್ಜನ್ಮದಲ್ಲಿ ಬಹಳ ನಂಬಿಕೆ. ಹೌದೇನು? ಹೌದು. ಆ ದ್ರೌಪದಿಯ ಸೀರೆಯನ್ನು ಧಾರಧಾರನೆ ಹಿಡಿದೆಳೆದ ಆ ದ್ವಾಪರ ಯುಗದ ದುಶ್ಯಾಸನ ಎಂದು ತಿಳಿದುಕೊಂಡಿದ್ದೇನೆ. ಕೇಳ್ಕೊಂಡಿದ್ದೀರಿ ಅಷ್ಟೇ ತಾನೆ? ಅಂದರೆ ಅಂದು ನನ್ನ ಪೂರ್ವಜನ್ಮ ಕುರುವಂಶದ ರಾಜಮನೆತನದಲ್ಲಾಗಿತ್ತು, ಇಂದು ನನ್ನ ಪುನರ್ಜನ್ಮ ಕಲಾವಿದನ ವಂಶದಲ್ಲಾಗಿದೆಯೆಂದೇ ನನ್ನ ಭಾವನೆ. ಅದಕ್ಕೆ ನಾಟಕದ ಕಂಪನಿ ಇಟ್ಕೊಂಡು ಕಲಾವಿದರಾಗಿ ಬರೀ ಸ್ಟೇಜ್ ಮೇಲೆ ಮಾತ್ರ ವಸ್ತ್ರಾಪರಣ ಮಾಡ್ತಾ ಅವ್ರೆ. ಹೌದೌದು. ಡೈರೆಕ್ಷನ್, ನಾಟಕದ ಇನ್ಚಾರ್ಜ್ ಎಲ್ಲ ನಂದೆ. ಹಂಗಾರೆ ನಮ್ ಮುಂದೆ ತೆಗಿಯೋ ಸಿನಿಮಾದಲ್ಲಿ ನೀವು ಅಸ್ಟೆಂಟ್ ಆಗಿದ್ಬಿಡಿ. ಅದಕ್ಕೇನಂತೆ, ನೀ ಹೂ ಅಂದ್ರೆ ಸಾಕು, ಲೈಫ್ ಲಾಂಗ್ ನಿಮ್ ಅಸಿಸ್ಟೆಂಟ್ ಆಗಿದ್ಬಿಡಿ. ಮೊದ್ಲವಳ ಅಡ್ರೆಸ್ ಬರ್ಕಲ್ಲ, ಲೇಡಿ ಅಸ್ಟೆಂಟ್ ಸಿಕ್ಬಿಟ್ಟದೆ. ಸಾಕು ಸುಮ್ಮನಿರಿ ಸರ್, ನಿಮ್ ಹೆಂಡತಿ ಬೇರೆ ಮನೇಲಿಲ್ಲ, ಇದ್ದಿದ್ರೆ ಪಾಕ್ಯ ತಗೊಂಡ್ ಪೂಜೆ ಮಾಡ್ತೀನಿ. ಶರ ಓಕೆ. ಲಕ್ಷ್ಮೀಪತಿಗಳೇ, ನೀವು ಯಾವ್ದಾದ್ರೂ ನಾಟಕದಲ್ಲಿ ಪಾತ್ರ ವಹಿಸಿದ್ದೀರೇನು? ಓ, ಬಹಳ ನಾಟಕದಲ್ಲಿ ಪಾಲ್ಟ್ ಮಾಡಿದೀನಿ ಸ್ವಾಮಿ. ಅದರಲ್ಲೂ ಭೀಮನ್ ಪಾಲ್ಟ್ ಮಾಡೋದ್ರಲ್ಲಿ ಬಹಳಾನಂದ ನಂಗೆ. ಆ ಪಾಲ್ಟ್ ಮಾಡುವಾಗ ನನ್ ಒಂದೊಂದು ತಡೆಗಳು ಚೆಂಡಿ ನಮ ಇದ್ದಂಗಿದ್ವು. ಈ ಸಿನಿಮಾ ಪ್ರೊಡ್ಯೂಸರ್ ಆದ್ಮೇಲೆ ಅಡಿಕೆ ಮರ ಆದಂಗ ಆಗೈತೆ. ಯಾಕೆ ಬಂತಿಲ್ಲಿ? ಬಯ್ಯದಿರಿ ಬಯ್ಯದಿರಿ, ಅದು ನಮ್ಮ ನಾಯಿ. ಇದನ್ ಯಾಕೆ ಕರ್ಕೊಂಡ್ ಬಂದ್ರಿ? ಇವರನ್ನ ಬಿಟ್ಟಿದ್ರು ಅದು ನನ್ನನ್ ಬಿಟ್ಟಿರೋದಿಲ್ಲ. ಅಂದ ಹಾಗೆ ನೀವು ನನ್ನ ಮಗರಿಗೆ ಕೊಡಬೇಕೆಂದಿರುವ ನಿಮ್ಮ ಮಗಳನ್ನ ನಾವು ಒಮ್ಮೆ ನೋಡಲು ಬರ ಹೇಳುತ್ತೀರಾ? ಯಾರು ಬೇಡ ಅಂತಾರೆ? ನನ್ ಮೊದಲನೇ ಹೇಳ್ತೀಯ ಮೂರನೇ ಮಗಳೇ, ಬಾಮ್ಮ ಬಾ. ಯಾವ ನಾಟಕ ನನ್ ಮಗ ನೋಡಕ್ ಬಂದವನೇ? ಏನಿಲ್ಲ, ಇಂತ ಟೈಮ್ದಲ್ಲಿ ನಾನು ಹೆಡ್ತಿ ಮನೇಲಿಲ್ವಲ್ಲ ಅಂದೆ. ನೀವಿದ್ದ ಮೇಲೆ ಅವರಿದ್ದ ತಾನೆ? ನೀವಿದ್ದ ಮೇಲ? ಅಲ್ಲ, ನೀವಿದ್ದ ಮೇಲೆ ಅವರಿದ್ದ ತಾನೆ. ಹಂಗೆ ಮೆಚ್ಚಿದೆ ಮಗನೇ ನಿನ್ನಯ ಸೆಲೆಕ್ಷನ್, ಅಡಿಯಿಂದ ಮುಡಿವರೆಗೂ ಮನಸೆಳೆವ ಈ ಚೆಲುವ ಅಡಿಗಡಿಗೂ ನೋಡುವಂತಿದೆಯಲ್ಲ. ಓ ಓ ಓ ಓ ಓ ಓ
ಒಂದು ಸಾವಿರ ನೀಪಿರಂ ತಿಂದ್ಬಿಟ್ಟಪ್ಪ ನನ್ನ ಮಗ. ಸರ್ ಸರ್ ಇದು ಶೂಟಿಂಗ್ ಅಲ್ಲ ಸರ್. ಯೋ ಇದ್ ನನ್ ಮನೆ ಕಣೆಯ ನಿನ್ ನಾಟಕದ ಕಂಪನಿ ತಿಳ್ಕೊಂಡೇನೆ. ತಪ್ಪು ತಿಳ್ಕೊಬೇಡಿ ಲಕ್ಷ್ಮೀಪತಿಗಳೇ, ನಿಮ್ ಮಗಳು ಒಪ್ಪಿಗೆ ಆಗಿರೋದಕ್ಕೆ ಸಂತೋಷಕ್ಕೆ ಹೀಗ ಆಡ್ತಿದ್ದಾರೆ. ಪ್ರಿಯೆ ಪದ್ಮಾವತಿ, ಏನ್ರಿ ನಮ್ಮ ಕಂಪನಿಯ ಮಹಾಭಾರತ ನಾಟಕದಲ್ಲಿ ಈ ನಿನ್ನ ಸೊಸೆ ದ್ರೌಪದಿ ಪಾತ್ರ ವಹಿಸಿದ್ರೆ ಹೇಗಿರುತ್ತೆ? ಸಾಕ್ಷಾತ್ ದ್ರೌಪದಿನೇ ಪ್ರತ್ಯಕ್ಷವಾದಾಗಿರುತ್ತೆ. ಅದರಲ್ಲೂ ನಾವು ದುಶ್ಯಾಸನ ಪಾತ್ರ ವಹಿಸಿದರೆ ಸಾಕ್ಷಾತ್ ದುಶ್ಯಾಸನನೇ ವಸ್ತ್ರಾಪಹರಣ ಮಾಡ್ದಾಗಿರುತ್ತೆ. ಹಾಗಿದ್ದರೆ ಬೇಗನೆ ನಿಶ್ಚಿತಾರ್ಥವನ್ನು ಮುಗಿಸಿಬಿಡು. ಮೊದಲಿಗೆ ಮೊದಲೇ ನನ್ನ ಆಸೆಯನ್ನು ತೀರಿಸಿಕೊಂಡು ಬಿಡುತ್ತೇನೆ. ಲಕ್ಷ್ಮೀಪತಿಗಳೇ, ನಿಮ್ಮ ಮಗಳನ್ನು ನಾನು ಮಾಡಿಕೊಳ್ಳಲು, ನನ್ನ ಸೊಸೆಯನ್ನಾಗಿ ಮಾಡಿಕೊಳ್ಳಲು ಮನಸಾರ ಒಪ್ಪಿದ್ದೇನೆ. ಅರ್ಜುನ ಹ್ಯಾಕ್ ಸುಭದ್ರನ ಹೊತ್ಕೊಂಡೋಗಿ ಮದುವೆ ಮಾಡ್ಕೊಂಡು ಹಾಗೆ ನೀವು ನನ್ನ ಹೊತ್ಕೊಂಡೋಗಿ ಮದುವೆ ಮಾಡ್ಕೊಂಡ್ಬಿಡಿ. ವಿಜಯಲಕ್ಷ್ಮಿ ಏನು ಹೇಳ್ತಾ ಇದೀಯ? ನಾವಿಬ್ರು ಮದುವೆ ಆಗಿ ಸುಖವಾಗಿರೋದಕ್ಕೆ ಈ ದಾರಿ ಬಿಟ್ಟರೆ ಬೇರೆ ದಾರಿ ಇಲ್ಲ ಅಂತ ಹೇಳ್ತಾ ಇದ್ದೀವಿ. ಯು ಆರ್ ಕರೆಕ್ಟ್ ಮೈ ಸಿಸ್ಟರ್, ಸರಿಯಾಗಿ ಹೇಳಿದೆ. ಮುರಿದಾಗ್ಲೇ ಗೊತ್ತಾಗೋದು ಸೌದೆಯಲ್ಲಿ ಬೆಂಕಿ ಇದೆ ಅಂತ. ಹಾಗೆ ನೀವು ಇವಳನ್ನ ನಮ್ ನಮ್ ಲವರ್ಸ್ ನಮ್ಮನ್ನ ಹೊತ್ಕೊಂಡು ಹೋದಾಗ್ಲೇ ಗೊತ್ತಾಗೋದು ನಮ್ಮ ಪ್ರೀತಿಲಿ ಸತ್ವ ಶಕ್ತಿ ಇದೆ ಅಂತ. ಈ ಅಪಹರಣದ ಮದುವೆ ನನಗಿಷ್ಟ ಇಲ್ಲ. ಇದೇ ಮಾತನ್ನ ಅರ್ಜುನ ಕೃಷ್ಣನೇ ಕೇಳಿದಂತೆ. ಆಗ ಕೃಷ್ಣ, ಪಾರ್ಥ, ಮನಸಾರೆ ಪ್ರೀತಿಸಿ ಮದುವೆ ಆಗಲು ಬಯಸಿರುವ ಗಂಡು ಹೆಣ್ಣಿಗೆ ಅಡಚಣೆ ಏನಾದರೂ ಉಂಟಾದರೆ ಆ ಕನ್ಯನ್ನು ಅಪಹರಿಸು ಎಂದು ಹೇಳುತ್ತದೆ ಕ್ಷತ್ರಿಯ ಧರ್ಮ ಎಂದ. ಹಾ, ಅದಕ್ಕೆ ಅರ್ಜುನ, ಇದು ಅಪರಾಧವಲ್ಲವೇ ಎಂದು ಕೇಳಿದಾಗ, ಇದು ಖಂಡಿತ ಅಪರಾಧವಲ್ಲ, ವರ ವಧುವನ್ನು ವರಿಸಿದಂತೆ ಎಂದ. ಯಾರು? ಆ ಶ್ರೀಕೃಷ್ಣ ಪರಮಾತ್ಮ. ಅಂತ ಮಹಾನ್ ಭಾವರೆ ಇಂತ ಕೆಲಸ ಮಾಡಿರುವಾಗ ಈ ನಮ್ದು ಯಾವ ಲೆಕ್ಕ? ನಿಂತ್ಕೊಳ್ಳಿ. ಯಾಕೆ? ಯೂನಿವರ್ಸಿಟಿ ಅವರು ನಿಮ್ಗೆ ಡಾಕ್ಟರೇಟ್ ಪದವಿ ಕೊಡೋದಕ್ಕೆ ಸಂದೇಶ ಕಳಿಸಿದ್ದಾರೆ. ಓಹೋ, ಸಿನಿಮಾ ರಂಗದಲ್ಲಿ ನಾನು ಇದುವರೆಗೂ ಕಿತ್ತಾಕಿರೋದನ್ನ ನೋಡಿ. ಎನ್ನ ದೇವ್ರು ಕಿತ್ತಾಕಿರೋದನ್ನ ನೋಡಿ ಕೊಡ್ತಾವ್ರೆ ಅಂತ ಕಾಣುತ್ತೆ. ಕಂಡು ಹೋದ ಕಿತ್ತಾಕ್ ಉದ್ಘಾಟನೆ ಮಾಡಿ. ಜನ್ಮದಾತರೆ ಯಾರಿಲ್ಲ ನಿಮ್ಗೆ? ನಿಮ್ ಮಕ್ಕಳು ಬರ್ದಿರೋದು. ಆ ಜನ್ಮ ಚಿರಋಣಿಗಳಾದ ನಿಮ್ಮ ಮಕ್ಕಳು ತಿಳಿಸುವುದೇನೆಂದರೆ, ಶಾಸ್ತ್ರೋಕ್ತವಾಗಿ ನೀವು ಯಾರ ಪಾಲು ಮಾಡಬೇಕೆಂದಿದ್ರೋ ನಾವು ಅವರ ಪಾಲಾಗಿದ್ದೇವೆ. ಅಯ್ಯೋ ಅಯ್ಯೋ, ಇದುವರೆಗೂ ಇದ್ದ ಮಾನ ಮರ್ಯಾದೆ ಗೌರವ ಘನತೆ ಎಲ್ಲ ನೆಗೆದು ಬಿದ್ದು ನುಜ್ಜೆಕಾಯಿ ಆಗೋಯ್ತಲ್ಲೇ. ಈ ವಿಷಯ ಏನಾದ್ರೂ ಗಾಂಧಿನಗರದ ಗ್ವಾಡೆಗೆ ಬಿದ್ರೆ ಪುಂಡಿ ಬಡ್ಕೊಂಡಾಗ್ತಾರಲ್ಲೇ, ಪೇಪರ್ಗಳು ಬಂದ್ಬಿಡುತ್ತಲ್ಲ. ನೀನ ಮೂರ್ ಜನ ಮಕ್ಕಳನ್ನ ಒಳ್ಳೆ ಮುಹೂರ್ತದಲ್ಲಿ ಹೆತ್ತಿದ್ರೆ ಇಂಥ ಪ್ರಾಬ್ಲಮ್ ಬರ್ತಾ ಇತ್ತೇನೆ. ಲೇ ಮಾವ, ನಿಜ ಹೇಳ, ನೀನ್ ತಾಳಿ ಕಟ್ಟಿದ ಎಡ್ತಿಗೆ ಹುಟ್ಟಿದ ಮಗಳೆಂದ ಇವಳು? ಯಾಕಳೆ ಅಂದ್ರೆ ಅನುಮಾನನ? ಇದುವರೆಗೂ ಇರ್ಲಿಲ್ಲ, ಈಗ ಸುರವಾಗೈತೆ. ಯಾಕೆ? ಯಾಕೆ ಅಂದ್ರೆ ನಿನ್ ಮೂರ್ ಜನ ಮೊಮ್ಮಕ್ಳು ಓಡೋಗವರಲ್ಲ. ಅದಕ್ಕೆ ಶಟಪ್. ಯಾಕೆ? ಮೊದಲು ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡಿ ಕಂಪ್ಲೇಂಟ್ ಕೊಡು. ಗೊತ್ತಿಲ್ಲ ಬಟನ್ನ, ದೊಡ್ಡ ವಿಜ್ಞಾನಿ ತಿಳ್ಕೊಂಡು ಈ ಅಜ್ಞಾನಿ ಮಗಳನ್ನ ಮದುವೆ ಅದನ್ನ ನನ್ನ ಎಕ್ಕಡ ತಗೊಂಡು ನಾನು ಹೊಡ್ಕೋಬೇಕು. ಹಲೋ ಪೊಲೀಸ್ ಸ್ಟೇಷನ್, ಪೊಲೀಸ್ ತೋರ ಮಾತಾಡ್ತಾ ಇರೋದು. ಸ್ವಾಮಿ, ನನ್ನ ಹೆಂಡತಿ ಮಕ್ಕಳನ್ನೆಲ್ಲ ಬಿಟ್ಬಿಟ್ಟು ಓಡಾಬಿಟ್ಟವಳೆ. ಇಲ್ಲೇ ಇದಾರಲ್ಲ. ಹೌದಲ್ವಾ, ನನ್ನ ಹೆಂಡತಿ ಇಲ್ಲೇ ಅವಳೆ. ಮೂರ್ ಜನ ಹೆಣ್ಮಕ್ಳು ಓಡಾಬಿಟ್ಟವ್ರೆ. ಅಲ್ಲೇ ಎಲ್ಲಾದ್ರೂ ಓಡಾಡ್ತಾ ಇದ್ರೆ ಮೂಗ್ದಾರ ಹಾಕೊಂಡು ಎಳ್ಕೊಂಬಂದ್ಬಿಡಿ. ಯಾರ್ರಿ ನೀವು? ಇದೇನ್ ಪೊಲೀಸ್ ಸ್ಟೇಷನ್ ಅಂತ ತಿಳ್ಕೊಂಡ್ರ ಅಲ್ಲ, ಪಡ್ಕಾನೆ ಅಂತ ತಿಳ್ಕೊಂಡ್ರ ಏನಂದ್ರೆ? ಇನ್ನೊಂದ್ ಸರಿ ಹೇಳಿ. ಹೇಳಿದ ತಕ್ಷಣ ಕೇಳೋಕೆ ಇದು ಹೆಡ್ ಅಂಗಡಿ ಅಲ್ಲ, ಪೊಲೀಸ್ ಸ್ಟೇಷನ್. ಓ ಸ್ಯಾರಿ, ಕಂಪ್ಲೇಂಟ್ ನ ಫೋನ್ ನಲ್ಲೆಲ್ಲ ಕೊಡೋದು, ಸ್ಟೇಷನ್ ಬಂದು ಕೊಡ್ಬೇಕು. ಅಂಡರ್ಸ್ಟ್ಯಾಂಡ್? ಅಂಡರ್ಸ್ಟ್ಯಾಂಡ್ ಮಾಡ್ಬಿಟ್ಟೆ. ಸಾಹೇಬ್ರಿಗೆ ನಮಸ್ಕಾರನ. ನಮಸ್ಕಾರ, ಕೂತ್ಕೊಳ್ಳಿ. ತಗೊಳ್ಳಿ ಕಂಪ್ಲೇಂಟ್. ಕಂಪ್ಲೇಂಟ್ ಯಾರ ಮೇಲೆ? ಅದೇ ಫೋನ್ ನಲ್ಲಿ ಹೇಳಿದ್ದಲ್ಲ ಆಯುಷ್ಯಾ. ಓಹೋ, ನೀವೇನಾ ಫೋನ್ ಮಾಡಿದ್ದು? ಅಲ್ರಿ, ಫೋನ್ ನಲ್ಲಿ ಏನ್ರಿ ಕಂಪ್ಲೇಂಟ್ ಕೊಡೋದು? ಅಲ್ಲೇ ಇತ್ತು, ಎತ್ ಅರ್ಜೆಂಟ್ ಆಗಿ ಮಾಡ್ಬಿಟ್ಟೆ. ನೀವ್ ಉಗಿಸಿ ಮೇಲೆ ನಾನೇ ಬಂದಿದ್ದೀನಲ್ಲ. ಸರಿ ಸರಿ, ಅವ್ರು ಯಾಕೆ ಓಡೋದ್ರು, ಅವ್ರ ಏನ್ ಕಡಿಮೆ ಆಗಿತ್ತು ಅಂತ ಸ್ವಲ್ಪ ಹೇಳ್ತೀರಾ? ಅವ್ರು ಮೆಚ್ಚಿದವ್ರ ಜೊತೆ ನಾವು ಮದ್ವೆ ಮಾಡ್ಲಿಲ್ಲ ಅನ್ಕಂಡು ಓಡೋಗವ್ರೆ ಅಂತ ಕಾಣುತ್ತೆ. ಅಷ್ಟೇ ತಾನೆ, ಒಳ್ಳೆ ಕೆಲ್ಸಾನೆ ಮಾಡಿದ್ದಾರೆ. ಹೋಗ್ಲಿ ಬಿಡಿ. ಇದೇನ್ ಸ್ವಾಮಿ ಹಿಂಗಂತೀರಾ? ಇನ್ನೇನ್ರಿ ಹೇಳ್ತಾರೆ, ನೀವ್ ಮಾಡೋ ಕೆಲ್ಸ ಅವ್ರೆ ಮಾಡ್ಕೊಂಡಿದ್ದಾರೆ. ಖರ್ಚು ಉಳಿತು, ಗಂಡು ಹುಡುಕೋ ಪ್ರಾಬ್ಲಮ್ ತಪ್ತು. ಹೋಗ್ಲಿ, ಅವ್ರದ್ ಫೋಟೋ ಏನ ಇದೆಯಾ? ಮೆಜಾರಿಟಿ ಬಂದಾಗ ತೆಗ್ಸಿದ ಫೋಟೋ ಖಂಡಿತ ಇಲ್ಲ. ಅವ್ರು ಹುಟ್ಟಿದ ಮೊದಲನೇ ದಿವಸದ ಫೋಟೋ ಇದಾವೆ, ತರಿಸಲ. ಅದಿಟ್ಕೊಂಡು ಪೂಜೆ ಮಾಡ್ರಿ. ಹೋಗ್ಲಿ, ಅವ್ರ ವಯಸ್ಸೆಷ್ಟು? ಸೀರಿಯಲ್ ಆಗಿ ಹೇಳೋದಾದ್ರೆ 18, 19, 20. ಹಾಗಾದ್ರೆ ಅವ್ರ ಕತೆ ಮುಗೀತು.
ಇದು ಪೊಲೀಸ್ ಸ್ಟೇಷನ್ ಅಲ್ಲ ಅಲ್ಲ ಉಚ್ಚ ಆಸ್ಪತ್ರೆ ಮೊದ್ಲು ಹೇಳಕ್ಕೇನ್ವಲ್ಲ ಮರ್ತಿ ಎಲ್ಲೆಲ್ಲಿಗೋ ಬಂದ್ಬಿಟ್ಟಿದೀವಿ ಇದೆಲ್ಲ ಮ್ಯಾಕೆ ಸ್ಯಾರಿ ಡಾಕ್ಟ್ರ್ ಬರ್ತೀವಿ ಡಾಕ್ಟ್ರು ಯಾರ್ರಿ ಡಾಕ್ಟ್ರು ಸರ್ ತಪ್ಪು ತಿಳ್ಕೊಬೇಡಿ ಸರ್ ಮಕ್ಕಳು ಮನೆ ಬಿಟ್ಟು ಹೋದಾಗ್ಲಿಂದ ನಮ್ಮ ಯಜಮಾನ್ರು ಏನ್ ಮಾತಾಡ್ತಾರೆ ಅಂತಲೇ ಗೊತ್ತಾಗ್ತಿಲ್ಲ ಸಾಲದಕ್ಕೆ ಅವ್ರಿಗೆ ಮರೆಯೋ ಕಾಯಿಲೆ ಬೇರೆ ಇದೆ ಸರ್ ಅದಕ್ಕೆ ಸರಿ ಸರಿ ಅವ್ರ ಮಕ್ಳು ಎಲ್ಲಿದ್ದಾರೆ ಅಂತ ಪತ್ತೆ ಹಚ್ಕೊಡ್ಬೇಕು ಅಷ್ಟೇ ತಾನೇ ಹೌದು ಸರ್ ಮದುವೆ ಗಡಿಯ ದಾಟಿ ತುಡಿವ ಹೃದಯ ಇಂದು ಬೆಸೆದು ಕೂಡಿ ಒಲವು ತುಡುಕಿ ಮೇರೆ ಮೀರಿದೆ ಮನಸ್ಸು ತುಂಬಿದರು ಹಿಂದೆ ಸರಿಯೋದಿಲ್ಲ ಮದುವೆ ಗಡಿಯ ದಾಟಿ ತುಡಿದ ಹೃದಯ ಇಂದು ಬೆಸೆದು ಒಲವು ತುಳುಕಿ ಮೇರೆ ಮೀರಿದೆ
ಸಾಕು ಸಾಹೇಬ್ರೇ, ನನ್ನ ಮೂರು ಜನ ಹೆಣ್ಣು ಮಕ್ಕಳನ್ನ ಒಡೆ ಕೊಟ್ಟು ಪುಣ್ಯ ಕತ್ಕಂಡ್ರಿ. ಆದ್ರೆ ಈ ಮೂರು ಜನ ಅಂಡ್ರ ಬೇವರ್ಸಿ ನನ್ನ ಮಕ್ಕಳನ್ನ ನಾಕಪ್ಪನಲ್ಲಿ ಹಾಕಿ ಜಾರ್ಸಿ ವತ ಒದ್ದು ಅವ್ರ ಏನ್ ಮಾಡವ್ರೆ ಅಂತ ಬಾಯ ಬಿಡಿಸ್ಬೇಕ್ರ. ನೋಡಿ ಮಿಸ್ಟರ್ ಲಕ್ಷ್ಮೀಪತಿ ಕೆಸಿ ಕೆಸಿ ಸೇರಿಸ್ಕೊಳ್ಳಿ. ಹಾ ಮಿಸ್ಟರ್ ಲಕ್ಷ್ಮೀಪತಿ ಕೆಸಿ, ಅವರೇನೇ ಮಾಡಿದ್ರು ತಪ್ಪೇ ಇಲ್ಲ. ಯಾಕೆ ಅಂತ ಕೇಳಿ? ಯಾಕೆ ನೋಡಿ, ನಿಮ್ಮ ಈ ಮೂರು ಜನ ಹೆಣ್ಮಕ್ಳು ಈ ಮೂವರು ಹುಡುಗರನ್ನ ಪ್ರೀತಿಸ್ತಾ ಇದ್ದಾರೆ. ಸಾಲದಕ್ಕೆ ಸರ್ಕಾರನೇ ಅವ್ರ ಸಪೋರ್ಟ್ ಮಾಡೋ ಅಂತ ವಯಸ್ಸು ಬೇರೆ ಅವ್ರದ್ದಾಗಿದೆ. ಸೊ ನಿಮ್ ಮಾತ್ ನಂಗೆ ಅರ್ಥ ಆಗ್ಲಿಲ್ಲ ಅಂದ್ರೆ, ಆದಷ್ಟು ಬೇಗ ಈ ಮೂರು ಜನ ಹೆಣ್ಮಕ್ಳಿಗೆ ಮದುವೆ ಮಾಡಿಬಿಟ್ಟು ಸೋಬರು ಕೂಡ್ಬಿಡಿ ಅಂತ ಹೇಳ್ತಾ ಇದ್ದಾರೆ ಇನ್ಸ್ಪೆಕ್ಟರ್. ಈಗ ಅರ್ಥವಾಯ್ತು, ನೀವ್ ಇನ್ವೈಟ್. ಗೊಬ್ಬರ ಆಗೋಯ್ತು, ಗಬ್ಬರ್ ಮಣ್ಣು ಪಾಲಾಯ್ತು ಅಂದೆ. ಕರಿಯ ಸರ್ಕಾರ್ ಹೋಟೆಲ್ ಮಧುಮೆ ಕೀತನೆ ತೇರೆ ಯೇ ತೀನೋ ಅಂತ ಸರ್ಕಾರ್. ಏಕೆ ಕಮರೆ ಮೇ ಹಮಾರಾ ಆದ್ಮಿ ಕೀತನೆ ತೇರೆ ಯೇ ತೀನೋ ಭೀ ಥೆ ಸರ್ಕಾರ್. ಸಾಥ್ ಮೇ ತೂ ಔರ್ ನಾನು, ಇನ್ ತೀನ್ ಲಫರೋ ನೇ ಹಮ್ ಸಬ್ ಕಾ ಬಿಗಾಡಾ ಔರ್ ಮೇರೆ ಬಚ್ಚೋಂ ಕೋ ಪ್ಯಾರ್ ಕಾ ಸೀಲ್ ಮಾರ್ ಕೆ ಛೋಡಾ. ನೀವ್ ಹೇಳಿದ್ ನನಗೆ ಅರ್ಥ ಆಗ್ಲಿಲ್ಲ. ಬೆಡ್ರೂಮ್ ನಲ್ಲಿ ಎಲ್ರು ತಪ್ಕೊಂಡ್ ಮಲಗಿರ್ಲಿಲ್ಲ, ಮಲಗೋದೇನು ಬಂತು, ಚೆನ್ನಾಗಿ ಉಂಟಾಡಿರ್ಬೇಕು. ಹಂಗಾರಿ ನನ್ನ ಮಕ್ಳು ನನ್ನ ಮಕ್ಳು ಏನು ಮಾಡ್ದೆ ಹಂಗೆ ಬಿಟ್ಬಿಟ್ಟವ್ರೆ ಅಂತ ಎಲ್ಲ ಮುಗಿಸ್ಬಿಟ್ಟಿರ್ಬೇಕು. ಓಕೆ, ನಾನ್ ಯಾರು ಅಂತ ನಿಮಗಿನ್ನೂ ಗೊತ್ತಿಲ್ಲ ಕಂಡ್ರು. ಮರವಿನ ಕಾಯಿಲೆ ಇರೋ ಈ ಲಕ್ಷ್ಮೀಪತಿ ಉರುಫ್ ಗಬ್ಬೂರ್ ಸಿಂಗ್ ಬರ್ತಾ ಇದ್ದಾನೆ ಅಂತ ಗೊತ್ತಾದ್ರೆ ಗಲ್ಲಿ ಗಲ್ಲಿಲಿರೋ ತಾಯಂದ್ರೆಲ್ಲ ತನ್ ಮಕ್ಳು ಏನ್ ಹೇಳ್ತಾಳೆ ಗೊತ್ತಾ? ಮಕ್ಳ ಬೇಗ ಹಾಲು ಕುಡಿದು ಮಲ್ಕೊಂಬಿಡಿ, ಇಲ್ಲೇ ಇದ್ರೆ ಲಕ್ಷ್ಮೀಪತಿ ಬಂದ್ಬಿಡ್ತಾನೆ, ನಿಮ್ಮ ಮಗುವನ್ ತಪ್ಕೊಂಬಿಡ್ತಾನೆ ಅಂತ. ಇದ್ಯಾಕ್ ಸರ್ ಒಳ್ಳೆ ಕಿತ್ತೋದ್ ನಾಯ್ಕು ಕಣಂಗ್ ಕೂಕೋತಿದ್ದೀರಾ? ನೀನ್ ಸಾವಿರಕ್ಕೆ ಸಿಗ್ನಲ್ ಕೊಡ್ತಾ ಇದೀನಿ. ವಾಟ್? ಶಟ್ ಅಪ್. ಓಕೆ ರಾಮಿಯೋ, ರಾಮಿಯೋ ತುಮ್ ಅಚ್ಚಾ ಕಾಮ್ ನಹೀ ಕಿಯಾ, ಹಮಕೋ ಕಚಡಾ ಸಮಝ ಕರ್ ತುಮೆ ಲುಚ್ಚಾ ಕಾಮ್ ಕಿಯಾ, ಇಸ್ಲಿಯೆ ಹಮ್ ತುಮಕೋ ಜಿಂದಾ ನಹೀ ಛೋಡುಂಗಾ, ಗೋಲಿ ಸೇ ಮಾರ್ ಡಾಲುಂಗಾ ರೇ. ದಡಗಾ ಸರ್ಕಾರ್ ಮಾರು, ಭಗವಾನೇ ಮಾರು ಮಾರು. ದಮ್ಮಿ ಬಂದು ಕಾಯ್ತ್ಕೊಂಡು ನಾಟಕ ಆಡ್ತಾ ಇದ್ದಾನೆ ಕಳ್ಳ ಮಾವ. ಮಕ್ಳ ಇವ್ರು ಯಾರು ಎಂಥವ್ರು ಅಂತ ನಿಮ್ಗಿನ್ನು ಗೊತ್ತಿಲ್ಲ. ಇವ್ರು ಹಿಂದಿಲ್ಲ ಮುಂದಿಲ್ಲ, ತಾಯಿ ಇಲ್ಲ ತಂದೆ ಇಲ್ಲ ಮನೆ ಇಲ್ಲ ಮಠ ಇಲ್ಲ. ಶಟ್ ಅಪ್. ವಾಕೆ ಮಿಸ್ಟರ್ ದರಿದ್ರಪತಿ, ಸಾರಿ ಲಕ್ಷ್ಮೀಪತಿ, ನಮ್ಮನ್ನ ಬ್ಯಾಕ್ವರ್ಡ್ ಕಮ್ಯುನಿಟಿ ಅವರಂತ ಅಲ್ಲಗಳಿಬೇಡಿ. ಯುಗ ಯುಗಗಳಿಂದಲೂ ನಿಮ್ಮಂತ ಫಾರ್ವರ್ಡ್ ಕಮ್ಯುನಿಟಿ ಅವರು ನಮ್ಮಂತವ್ರ ಮೇಲೆ ಮಾಡ್ತಾ ಇರೋ ದೌರ್ಜನ್ಯನ ನಾವಿನ್ನು ಮರ್ತಿಲ್ಲ ರೀ. ಮಹಾಭಾರತ ದ್ರೋಣಾಚಾರಿ ಪಾಲಿಟಿಕ್ಸ್ ಮಾಡಿ ಬಿಲ್ಲು ವಿದ್ಯೆಯಲ್ಲಿ ಪ್ರವೀಣನಾಗಿದ್ದ ಬ್ಯಾಕ್ವರ್ಡ್ ಕಮ್ಯುನಿಟಿಯ ಏಕಲವ್ಯನ ಹೆಬ್ಬೆರಳನ್ನು ಕತ್ತರಿಸಿ ಅದನ್ನ ಕಾಣಿಕೆ ರೂಪದಲ್ಲಿ ತಗೊಂಡು ಫಾರ್ವರ್ಡ್ ಕಮ್ಯುನಿಟಿಯ ಅರ್ಜುನನ ಉದ್ಧಾರ ಮಾಡ್ದ. ದ್ರೌಪದಿಯ ಸ್ವಯಂವರದಲ್ಲಿ ಕರ್ಣ ಸೂತಪುತ್ರ ಅಂತ ಫಾರ್ವರ್ಡ್ ಕಮ್ಯುನಿಟಿಯ ಪಾಂಡವರು ಅನ್ಯಾಯ ಮಾಡಿದ್ರು, ಅದನ್ನು ನಾವು ಮರ್ತಿಲ್ಲ ರೀ. ನ್ಯಾಯವಾಗಿ ದ್ರೌಪದಿ ಕರ್ಣಂಗ್ ಹೆಂಡತಿ ಆಗ್ಬೇಕಾಗಿತ್ತು. ಬಿಡ್ಬೇಕಲ್ಲ ಪುರೋಹಿತ್ ಶಾಹಿ ವರ್ಗದವರು. ಲಕ್ಷ್ಮೀಪತಿ, ನಿಮ್ಮಂತ ಒಬ್ಬ ಶ್ರೀಮಂತ ರಾಲಿ ಸೈಕಲ್ ಸಮಾನವಾದ್ರೆ ನಾವದ್ರ ವಾಲ್ಟಿ ಬಿದ್ದಾಗೆ, ಹತ್ತು ಪೈಸದ ವಾಲ್ಟಿ ಬಿಲ್ದೆ ಹೋದ್ರೆ ನಿಮ್ ಸೈಕಲ್ ಮುಂದಕ್ಕೆ ಹೋಗಲ್ಲ, ಆಮೇಲೆ ಗುಜ್ರಿಗೆ ಹಾಕ್ಬೇಕಾಗತ್ತೆ. ಗೊತ್ತಾಯ್ತಾ? ಈ ಜಗತ್ನಲ್ಲಿ ಬಡವ ಅವನ್ನ ಕಿತ್ತು ತಿನ್ನ ಶ್ರೀಮಂತನಿಗೋಸ್ಕರ ಬಡವನಾಗ್ತಿದ್ದಾನೆ. ಇದು ಗೊತ್ತಿದ್ದು ಶ್ರೀಮಂತ ಆ ಬಡವನ ಎದೆ ಮೇಲೆ ಕಾಲಿಟ್ಟು ಅವನ ಮೇಲೆ ಕರುಣೆ ತೋರ್ದೆ ಕಾಲಕ್ಕೂ ಹಾಗೆ ನಡ್ಕೊಂಡ್ಬರ್ತಿದ್ದಾನೆ. ನೋಡಿ, ಹಿಂದೆ ನಾನೇನಾಗಿದ್ದೆ ಅನ್ನೋದು ಮುಖ್ಯ ಅಲ್ಲ ರೀ, ಇನ್ನು ಮುಂದೆ ಏನಾಗ್ತೀನಿ ಹೇಗ್ ಬಾಳ್ತೀನಿ ಅನ್ನೋದೇ ಮುಖ್ಯ. ಮೂಲ ಕೆಟ್ಟದಾದ್ರೂ
ಪರಿಣಾಮ ಒಳ್ಳೇದಾಗ್ಬೇಕು. ಹೌದು. ಈಗ ನಾನು ನಿಮ್ಮನ್ನೊಂದು ಪ್ರಶ್ನೆ ಕೇಳ್ತೀನಿ. ಏನು? ಈ ಮೂರ್ ಜನ ಹೆಣ್ಮಕ್ಳು ನಿಜವಾಗ್ಲೂ ನಿಮ್ ಮಕ್ಳೇನ್ರಿ? ಏನಂದ್ರೆ? ನಾನ್ ಹೀಗ್ ಕೇಳಿ ತಪ್ಪು ತಾನೆ? ಶುದ್ಧ ತಪ್ಪು. ಹಾಗೆ ನೀವು ನಮ್ ಹಿನ್ನೆಲೆಯನ್ನು ಕೇಳಬಾರ್ದು. ಯಾಕೆ ಅಂತ ಕೇಳಿ? ಯಾಕೆ? ಯಾಕೆ ಅಂದ್ರೆ ನಿಮ್ ಮಗಳನ್ನ ಮದುವೆ ಆದ್ಮೇಲೆ ಅವಳನ್ನ ಸಾಕೋದು ನಮ್ಮಪ್ಪ ಅಮ್ಮ ಅಲ್ಲ ರೀ, ನಾನ್ ಸಾಕೋದು ನಾನ್ರಿ. ನಾನ್ ಸೆನ್ ಸನಾಸಿನ್ ಅವನ ಮಾತಿ ಚಪ್ಪಳೆ ತಟ್ಟಂಗಾದ್ರೇನೆ? ಅವ್ರಾಗೆ ತಟ್ಟಿಲ್ಲ ಸರ್, ಇವರೆಲ್ಲ ಸೇರ್ಕೊಂಡು ನಿಮ್ ಮಕ್ಳನ್ನ ತಟ್ಟೋ ಮಟ್ಟಕ್ಕೆ ತಂದು ಬಿಟ್ಟವ್ರೆ. ಓಕೆ, ನನ್ನ ಹೆಂಡತಿ ಮಕ್ಳ ನೀವು ತಿಪ್ಪರ್ನಾಗ ಹಾಕಿದ್ರು ಹತ್ತಿರ ಬೋಕಿಗಳ ಜೊತೆ ಮದುವೆ ಮಾಡ್ಕೊಡೋದಕ್ಕೆ ನಾ ತಯಾರಾಗಿಲ್ಲ. ನಾನ್ ಹೇಳ್ದ ಕೇಳ್ಕೊಂಡು ನೀವು ಮರ್ಯಾದೆಯಾಗಿ ಬಿದ್ದಿದ್ರೆ ನಿಮ್ಮನ್ನ ದೊಡ್ಡ ದೊಡ್ಡ ಲಕ್ಪತಿಗಳು ಕೊಟ್ಟು ಮದುವೆ ಮಾಡ್ತೀನಿ. ನೋಡಡಿ, ನಿಮ್ ಲಕ್ಪತಿಗಳ ಸಂಬಂಧ ನಮಗ್ ಬೇಕಾಗಿಲ್ಲ. ಅವ್ರ ಆಸ್ತಿ ಅಂತಸ್ತು ನೋಡಕ್ ಚಂದ ಅಷ್ಟೇ, ಅವ್ರ ಮನಸ್ಸು ನಡತೆ ಎಷ್ಟೊಂದು ಹೊಲಸು ಅಂತ ಹೋದ್ರೆ ನಾವು ಚೆನ್ನಾಗ್ ತಿಳ್ಕೊಂಡಿದೀವಿ ಡ್ಯಾಡಿ. ನೀವು ನೋಡೋ ಶ್ರೀಮಂತ ಹುಡುಗರು ಅತಿ ಅದು ವರದಕ್ಷಿಣೆಗೆ ಆಸೆ ಪಟ್ಟು ಈ ಮನೆ ಸ್ವತ್ತು ನುಂಗೋಕ್ ಬರ್ತಾರೆ ವಿನಃ ನಮ್ಮನ್ನು ಪ್ರೀತಿಸೋಕ್ ಬರೋ ಅನ್ನ ಡ್ಯಾಡಿ. ಆದ್ರೆ ನಾವು ಪ್ರೀತಿಸಿರೋ ಹುಡುಗರು ನಮ್ಮನ್ ಮನ್ಸಾರ ಪ್ರೀತಿಸಿ ಮದ್ವೆ ಮಾಡ್ಕೊಳಕ್ ಮುಂದೆ ಬಂದಿದ್ದಾರೆ ಹೊರತು ನಿಮ್ಮ ಈ ಶ್ರೀಮಂತಿಕೆಗೆ ಆಸೆ ಪಟ್ಟು ಬಂದವರಲ್ಲ. ಒಟ್ನಲ್ಲಿ ನಾವು ಪ್ರೀತಿಸೋರ್ಗಿಂತಲೂ ನಮ್ಮನ್ ಪ್ರೀತಿಸೋರ್ ಮೇಲು ಅಂತ ನಾವು ತಿಳ್ಕೊಂಡಿದ್ದೀವಿ. ಯಾವ ಜನ್ಮದ ಛತ್ರಗಳ ಯಾರು? ನನಗೀಗ ಭೀತಿ ಏರ್ತಾ ಇದೆ. ನಾನ್ ಏನ್ ಮಾಡ್ತೀನಿ ಏನ್ ಮಾತಾಡ್ತೀನಿ ಅಂತ ನನಗೆ ಗೊತ್ತಿಲ್ಲ. ಮಗನೇ ಮನೆ ಬಿಟ್ಟು ಹೊರಡಿ ಹೊರಡಿ. ಸರ್ಕಾರ್, ನನ್ನ ಹೆಂಡತಿ ಮಕ್ಳು ಯಾಕೆ ವಾದ್ಯ ಮಾಡ್ತಾ ಇದ್ದಾವೆ? ಅಷ್ಟು ಗೊತ್ತಾಗಲ್ವೇ ನಿಮಗ್ ಮೊಮ್ಮಕ್ಕಳು ಬರೋ ಮುನ್ಸೂಚನೆ ಇದು. ಕಾಲ್ ಕೆಲಸನೇ ನಮಾನದೇವ್ರು. ಬಾಬಾ, ಒಬ್ಬ ಬಡವ ಶ್ರೀಮಂತನ ಹುಡುಗಿನ ಲೈನ್ ಹೊಡೆದು ಪ್ರೀತಿಸ್ತಾ ಇದ್ದಾನೆ ಅಂದ್ರೆ ಕೆಲ್ಸ ಸಿಗದೆ ಇರೋ ಕೋಪದಲ್ಲಿ ಅವನು ಮೊದಲು ಮಾಡದೆ ಈ ಕೆಲ್ಸನ. ಏನ್ ಮಾಡೋದು ಮಾವ, ಸಂಪ್ರದಾಯ ದೃಷ್ಟಿಲಿ ಇದು ತಪ್ಪು, ಆದ್ರೆ ನಿಮ್ಮ ಕಣ್ಣು ತರಿಸೋ ದೃಷ್ಟಿಲಿ ಇದು ಇಡೀ ಜಗತ್ತೇ ಒಪ್ಪುವಂತ ಕೆಲ್ಸ. ಜಗತ್ತೇ ಅಡ್ಡ ಬಂದ್ರು ಪ್ರೀತಿಸಿದವರು ಕಡ್ಡಾಯವಾಗಿ ಮದುವೆ ಮಾಡ್ಕೊಳ್ಳೋದಿಕ್ಕೆ ಸಾಕ್ಷಿ ಸಮೇತ ಆಧಾರವಾಗಿರೋ ಇದು ಆಟೋಮ್ ಬಾಂಬ್ ಅಲ್ಲ, ಅಣು ಬಾಂಬು. ಓ ಮಹಾಲಕ್ಷ್ಮಿ, ಏನೇ ಮಾಡೋದು? ಮಾಡೋದಕ್ಕೆ ಇನ್ನೇನ್ರಿ ಬಾಕಿ ಉಳಿದಿದೆ? ಆಗ್ಬಾರದೆಲ್ಲ ಆಗೋಗಿದೆ. ಇಷ್ಟಕ್ಕೂ ಯಾವತ್ತಿದ್ರು ನಮ್ ಹುಡುಗಿಯರು ಅವ್ರಪ್ಪ ಅಂತಾನೆ ಆಗೋದು? ಸುಮ್ನೆ ಯೋಚನೆ ಮಾಡದೆ ಅವ್ರಿಗೆ ಕೊಟ್ಟು ಮದುವೆ ಮಾಡ್ಬಿಡಿ. ಮದುವೆ ಮಾಡೋದಕ್ಕೆ ಅವ್ರು ಏನು ಉಳಿಸ್ಕೊಂಡೇ ಇಲ್ವಲ್ಲ? ನಾವು ಸುಮ್ನೆ ಇರಕ್ ಆಗುತ್ತೇನ್ರಿ? ಲೋಕನ ಮೆಚ್ಚಕಾದ್ರು ನಾವು ಮದುವೆ ಮಾಡ್ಲೇಬೇಕು. ಓಕೆ, ನಿಜ ಹೇಳಬೇಕು ಅಂದ್ರೆ ಈ ಹುಡುಗರು ನನಗಿಂತಲೂ ತುಂಬಾ ಫಾಸ್ಟ್ ಆಗಿದ್ದಾರೆ. ಕಡೆ ಮಹಾಲಕ್ಷ್ಮಿ, ನಿನಗೆ ನೆನಪಾಯ್ತಾ, ನೀನು ಕುಣಿಗಲ್ ಹೋಟ್ಲಿಗೆ ಮಸಾಲ ದೋಸೆ ತಿನ್ನಕ್ ಬಂದಿದ್ದಾಗ ನಿನಗೆ ಲೈನ್ ಹೊಡೆದು ಲವ್ ಮಾಡಿ ಮದುವೆ ಮಾಡ್ಕೊಂಡಿದ್ದು ಜ್ಞಪ್ತಿ ಆಯ್ತಾ? ಗೋವಿಂದ, ಅಷ್ಟೊತ್ತು ನಮ್ಗೆ ಆಟ ಆಡ್ಸಿದ್ರು, ನಾವ್ ಸ್ವಲ್ಪ ಬಿಸಿ ಮುಗಿಸೋಣ. ಬಂದ್ರ ಹೋಗೋಣ. ಈ ಲಕ್ಷ್ಮೀಪತಿ ಸಾವಾಸನು ಬೇಡ, ಸಂಬಂಧನು ಬೇಡ. ಎಲ್ಲ ಹೋಗ್ತಿದಾರಲ್ಲ ಅವರು. ಫುಲ್ ಸ್ಟಾಪ್. ಎಲ್ಲಿ ಗ್ರಹ ಹೋಗ್ತಾ ಇದ್ದೀರಾ? ಕೆಂದ ಮೇಲೆ ಎತ್ತಿ ಬಿಸಾಕು ಎಂಜಲೆಲೆ ಅಂತ ತಿಳ್ಕೊಂಡ್ರೆ ನನ್ನ ಮಕ್ಕಳನ್ನ? ನಿಮ್ ಮಕ್ಕಳು ಮದುವೆ ಮಾಡ್ಕೊಡಕ್ ಒಪ್ತಾ ಇಲ್ಲ. ಯಾವ ಗಬ್ಬು ನನ್ ಮಗ ಅಂತ ಹೇಳ್ದೋನು? ನೀವು ತಾನೇ ಈಗ ಹೇಳಿದ್ದು. ತಮಾಷೆಗೆ ಹೇಳ್ದೆ, ಬ್ಯಾಸರ ಮಾಡ್ಕೋಬೇಡಿ. ನಿಮ್ಮಂತ ನಿಯತ್ತಿನ ಪ್ರಾಣಿಗಳನ್ನ ಅಳಿಯಂದ್ರನ್ನ ಮಾಡ್ಕೋಬೇಕಾದ್ರೆ ಪುಣ್ಯ ಮಾಡಿರ್ಬೇಕು. ನನ್ ಮಗ ಯಾರು? ಈ ಕಿತಾಪತಿ? ಅಲ್ಲ, ಈ ಲಕ್ಷ್ಮೀಪತಿ. ಇವತ್ತಿನಿಂದ ಈ ಘಳಿಗೆಯಿಂದ ನನ್ನ ಆಸ್ತಿಗೆ ನನ್ನ ಮಕ್ಕಳಿಗೆ ನೀವೇ ಒಡೆಯರು, ಬಾವಿ ಆಳಿಯಂದಿರು. ಅಷ್ಟೇ, ನನ್ನ ಮುಂದಿನ ಚಿತ್ರದಲ್ಲಿ ನನ್ನ ಮುದ್ದು ಮಕ್ಕಳೇ ಹೀರೋಯಿನ್ಗಳು, ನೀವೇ ಖಳನಾಯಕರು ಅಲ್ಲ ಹೀರೋಗಳು. ಈ ಸೌಂಡು ಮಗಳೇ ಅನಾಹುತ ಆಗೋಯ್ತು, ಅಡಿಯಂದ್ರೆ ಅನಾಹುತ ಆಗೋಯ್ತು, ಮೊಮ್ಮಕ್ಕ ಅನಾಹುತ ಆಗೋಯ್ತು, ಅನಾಹುತ ಆಯ್ತು. ಆರಡಿ ತರದು ಮೂರಡಿ ಮಾಡಿ ಒಂದೂರಡಿ ಮಾಡ್ಬಿಟ್ಟಲ್ಲಪ್ಪ. ಏನ್ ಮಾಡ್ಲಿ, ಇವನ್ ಬ್ರೂಸ್ಲಿ ಮಾಡಿ ನಿನ್ನ ಮೇಲೆ ಚೂ ಬಿಡ, ಮತ್ತೊಂದು ಇಂಜೆಕ್ಷನ್ ಪ್ರಯೋಗ ಮಾಡ್ದೆ ಹೀಗಾಗ್ಬಿಟ್ಟ. ಹಾಗಾದ್ರೆ ಮುಂದೆ ಇವನ ಗತಿ? ದೇವ್ರೇ ಗತಿ. ಇವನ್ನ ಮೊದ್ಲಿದ್ದಾಗೆ ಮಾಡ್ಬಿಡಜ. ಅಯ್ಯಯ್ಯೋ, ಇನ್ನೊಂದು ಇಂಜೆಕ್ಷನ್ ಪ್ರಯೋಗ ಮಾಡಿದ್ರೆ ಮಾಯವಾಗಿ ಬಿಡ್ತಾನೆ. ಅಯ್ಯಯ್ಯೋ,
ಮಾಡ್ಬಿಡಪ್ಪ, ನನ್ನ ಮೊಮ್ಮಕ್ಕಳಾಗೋವರೆಗೂ ನನ್ನ ಗಂಡನ ಜೊತೆ ಈ ಮಗು ಜೊತೆ ಆಡ್ಕೊಂಡಿರ್ತೀನಿ. ಹೌದೌದು, ಇನ್ನು ಯಾಕ್ರೆ ಹಂಗೆ ನೋಡ್ತಾ ಇಲ್ಲ, ಕರ್ಕೊಂಡು ಹೋಗ್ರಿ ನಿಮ್ ನಿಮ್ ಗಂಡ ಎಲ್ಲಿಗೆ? ಬೆಡ್ರೂಮ್ಗೆ. ಮತ್ತೆ ಮದುವೆ ಮಕ್ಕಳ ಹಸ್ಬೆಂಡ್ ಮಾಡ್ಕೊಂಡ್ರಾಯ್ತು.